ಯಜಮಾನ ಸ್ವಲ್ಪ ಮುಚ್ಕೊಂಡು ಮಾಡ್ಕೊ, ಹಸ್ಕೊಂಡಿರೋ ನಾಯಿಗಳೆಲ್ಲ ಅಡಿಗೆ ಮನೆಗೆ ಬಂದು ನೆಕ್ಕೋ ಕಾಲ ಬಂದೈತೆ. ನಂದು ಕಷ್ಟೊಂದು ಡಿಮಾಂಡ್ ಐತಾ? ಯಾರಿಗೂ ಇಲ್ದಿದ್ದೈತ್ ನೋಡು ನಿನ್ಗೆ. ಯಾಕೋ ಅಳ್ತಾ ಇದ್ಯಾ? ಓ ಪೀಪಿನಾ, ನಿಂಗ್ ಊದಕ್ ಬರ್ತಾ ಇಲ್ವಾ? ತಗೊಳು. ಇದನ್ನು ಹೊಡೆದೋಗುತ್ತೆ. ಎಲ್ಲೋ ಅದು ಇದ್ದೊಂದೇ ಕದ್ಕೊಂಡ್ ಬಂದಿದ್ಯಲ್ಲ, ಯಾರ ಊದ್ ಕೊಟ್ಟಿದ್ದು? ಅಯ್ಯೋ ನಂಗ ಮುಂಡೆ, ಇದನ್ನ ಯಾಕೆ ಊದಕ್ಕೋದೆ? ನಿನ್ನಿಂದ ಊರೆಲ್ಲ ಕೊಟ್ಟೋಯ್ತು, ಮಕ್ಕಳೆಲ್ಲ ಹಾಳಾಗೋದ್ವು. ನಿನ್ ಹಿಂಗೆ ಬಿಟ್ಟಾಗಲ್ಲ, ನಡಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಏಯ್ ಬರ. ನಾನು ಏನ್ ಮಾಡ್ದೆ ಇವಾಗ? ಅಪ್ಪ ಹೆಂಗ್ ಹೇಳ್ತೀನಿ ಅಂತ ಯಾಕಂದ ಇವನು? ಬಿಪಿ ಓದೋದು ತಪ್ಪ. ದರ್ಶನ್ದು ಸಾರಥಿ ಪಿಕ್ಚರ್ ನೋಡ್ದ್ಯಾ ನೀನು? ಇಲ್ಲ. ಅದ್ರಲ್ಲಿ ಅವನಂತೂ ಕುದುರೆ ಮೇಲೆ ಬರ್ತಾ ಇದ್ರೆ ಏನ್ ಸಖತ್ತ ಕಾಣ್ತಾನೆ ಗೊತ್ತೇನೆ ಕಮ್ಲಿ ನಿಂಗೆ? ಹೌದಾ? ಬಿಂದು, ಹೇ ಅಲ್ಲಿ ನೋಡೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇದನ್ ನೋಡೋದ್ರಲ್ಲಿ ತಪ್ಪೇನೆ ಇದೆ? ಪ್ರಕೃತಿ ಧರ್ಮ ತಾನೇ ಇದು. ಅಮ್ಮ ತಾಯಿ, ಈ ಪ್ರಕೃತಿ ಧರ್ಮ ಎಲ್ಲ ನೀನೇ ನೋಡ್ಕೊ. ಈ ತರ ನೋಡ್ತೀವಿ ಅಂತ ಮನೇಲಿ ಗೊತ್ತಾದ್ರೆ ಹಂಗ ಉದ್ರೋಗಂಗ್ ಹೊಡಿತಾರೆ, ಬಾರಿ ಹೋಗೋಣ. ಅಯ್ಯೋ ಹೋದ್ರೆ ಹೋಗಿ, ನಾನಿವತ್ತು ಪೂರ್ತಿ ನೋಡ್ಕೊಂಡೆ ಮನೆಗೆ ಹೋಗೋದು. ಏನೇ ಚಿನ್ನಾಲಿ, ಅಟ್ಟಿ ಮುಂದೆ ರಂಗೋಲಿ ಯಾಕೆ ಅಂದ್ರೆ ಮಣಕಾಲ್ ತನಕ ಲಂಗ ಎತ್ಕೊಂಡು ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ನೀನ್ ಪಕ್ಕದ ಮನೆ ನಿಂಗಿ ಜೊತೆ ಆಡ್ತೀಯ ಅಕ್ಕ ಒಬ್ಬಡ್ಡಿ. ನಾನ್ ಇದ್ದಾಡತ್ತಪ್ಪ. ನೋಡೇ ಬಿಡೋಣ. ಯಾರಪ್ಪ ಇವನು? ಒಡೆದಾಕ್ಬಿಟ್ಟವ್ರ? ಅಲ್ಲ, ಸತ್ತವನ ಬದುಕವನ? ಉಸಿರಾಡ್ತಾವನೆ, ಸದ್ಯ ಬದುಕವನೆ. ನೋಡಿದ್ರೆ ಒಳ್ಳೆ ಹುಡುಗನ ಥರ ಕಾಣ್ತಾವನಲ್ಲ, ಕರ್ಕೊಂಡು ಹೋಗೋಣ. ಏನಪ್ಪ
ಏನಪ್ಪ ಏನಪ್ಪ ಇಲ್ಲಿ ಟೀ ಬಂದಿದೆ ತಿಂತ ಇದು ನಾನ್ ಸ್ವಲ್ಪ ವಾರ್ತೆ ಓದ್ಬಿಟ್ಟು ಬರ್ತೀನಿ ಅಬ್ಬಬ್ಬಬ್ಬಾ ಈಗ ಸಮಾಧಾನ ಆಯ್ತು ದಿವಸಕ್ಕೊಂದ್ಸಲ ವಾರ್ತೆ ಓದ್ಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಮರಿ ಟೀ ಬಣ್ಣ ಹಂಗೆ ಐತೆ ಪಾಪ ಏಳು ತಿಂದು ಸುಸ್ತಾಗಿದೆಯಾ ತಗ ತಿನ್ನು ಜೀವಕ್ಕೆ ಸ್ವಲ್ಪ ಸಮಾಧಾನ ಆಗುತ್ತೆ ಪಾಪ ಎಷ್ಟು ದಿವಸ ಆಗಿತ್ತೋ ಏನು ಯಾರಪ್ಪ ನೀನು ಏನ್ ನಿನ್ ಕತೆ ಈ ರಿಂಗ್ ರೋಡೇ ಹೀಗಿರ್ಬೇಕಾದ್ರೆ ಇನ್ನು ಆ ಸಿಟಿ ಒಳಗಡೆ ಇರೋ ನೈಸ್ ರೋಡ್ ಹೆಂಗಿರ್ಬೇಡ ಆ ಬ್ರಹ್ಮ ಸರಿಯಾಗಿ ತೂಕ ಹಾಕಿ ಹಂಚಿದ್ರೆ ಈ ಸೌಂದರ್ಯನ ಇನ್ನು 20 ಜನಕ್ಕೆ ಮೋಲ್ಡ್ ಮಾಡಬಹುದಿತ್ತು ಆದ್ರೆ ಎಲ್ಲಾ ಸೌಂದರ್ಯನೂ ಇವಳೊಬ್ಬಳಿಗೆ ತುಂಬಿಟ್ಟಿದ್ದಾನೆ ಎಕ್ಸ್ಕ್ಯೂಸ್ ಮೀ ವಿಷ್ಣು ಅಂದ್ರೆ ನೀವೇನಾ ಖಂಡಿತ ನಾನೇ ನನ್ನಿಂದ ಏನಾಗ್ಬೇಕು ಹೇಳಿ ನೀವು ತುಂಬಾ ಚೆನ್ನಾಗಿ ಫೋಟೋ ಹಿಡಿತೀರಾ ಅಂತ ಕೇಳ್ಪಟ್ಟೆ ನಂದು ಒಂದು ಮುದ್ದಾದ ಫೋಟೋ ತೆಗಿತೀರಾ ಓ ಶೋರ್ ಸ್ವೀಟ್ ವಾಯ್ಸ್ ಇರೋ ನಿಮ್ಮನ್ನ ನನ್ನ ಕ್ಯಾಮ್ರಾದಲ್ಲಿ ಹೇಗೆ ಸೆರೆ ಹಿಡಿತೀನಿ ಅಂತ ನೀವೇ ನೋಡಿ ಮೀನಾ ಇಷ್ಟು ಹೊತ್ತು ಮಾತಾಡಿದ್ ಮೀನಾ ಹೌದು ನಾನೇ ಈ ಶರೀರಕ್ಕೆ ಆ ಶರೀರನ ಮೊಬೈಲ್ ಅಲ್ಲಿ ನನ್ನ ವಾಯ್ಸ್ ಕೇಳಿ ಒಂದು ಹುಡುಗ ನನ್ನನ್ನ ಲವ್ ಮಾಡ್ತಾವನೆ ಅದಕ್ಕೆ ನಾನು ಚೆನ್ನಾಗಿ ಕಾಣಿಸುತ್ತರ ಒಂದು ಫೋಟೋ ಹಿಡ್ಕೊಡಿ ಅದನ್ನ ಆ ಮೊಬೈಲ್ ಬಕ್ರನ್ಗೆ ಕೊಟ್ಟು ಫಿದಾ ಮಾಡ್ಕೊಂತ್ಯಾ ನೋಡಜ್ಜಿ ಇನ್ನೊಂದೆರಡು ಸೆಕೆಂಡ್ ಇಲ್ಲೇ ಇದ್ರೆ ನಾನು ಕೊಲೆಗಾರ ಆಗ್ಬಿಡ್ತೀನಿ ಫಸ್ಟ್ ಇಲ್ಲಿಂದ ಹೋಗು ಹೋಗಜ್ಜಿ ಇಲ್ಲಿಂದ ಫಸ್ಟ್ ಯಾವ್ದಾದ್ರು ರುದ್ರಾಶ್ರಮದಲ್ಲಿ ಸೇರ್ಕೊಂಡು ರಾಮ ಕೃಷ್ಣ ಅಂತ ಜಪ ಮಾಡು ಹೋಗು ನೀನ್ ಒಬ್ನೇನ ಫೋಟೋ ತೆಗಿಯಕಿರೋದು ಇನ್ ಯಾರಾದ್ರೂ ಬಕ್ರ ಸಿಕ್ತಾನೆ ಬಿಡು ಬಾರೋ ಸುಮನ್ ಯಾಕೋ ಆ ಮುದ್ಕಿ ಮೇಲೆ ಅಂಗ್ರಾಕ್ತಾ ಇದ್ಯಾ ರೇಗೋದ ಇನ್ನೊಂದ್ ನಿಮಿಷ ಇಲ್ಲೇ ಇದ್ದಿದ್ರೆ ಅಜ್ಜಿ ಮಾಡ್ತಿದ್ದೆ ಬಜ್ಜಿ ಬಾಯಿಲ್ ಕುತ್ಕೋ ಹೋಗ್ಲಿ ಬಿಡೋ ಮರಯ್ಯ ಬೆಳಬೆಳಗ್ಗೆ ಬೇಜಾರಾಗಿ ಬುಳ್ಳೇನ್ ಬಗಡ ಮಾಡ್ಕೋಬೇಡ ಅದ್ಸರಿ ನೀನೆಲ್ಲಿ ತುಂಬಾ ದಿನದಿಂದ ಕಾಣ್ಲೇ ಇಲ್ವಲ್ಲ ನಾನೆಲ್ಲೋ ನನ್ನ ಮರ್ತ್ ಬಿಟ್ಟಿದ್ದೆ ಅನ್ಕೊಂಡಿದ್ನಪ್ಪ ಹಂಗೇನಿಲ್ಲ ಕಣೋ ನಿನ್ನ ನಾನು ತಿಂಗ್ಳಿಗೆ ಒಂದ್ಸಲ ಆದ್ರೆ ನೆನ್ಸ್ಕೊಂತೀನಿ ನೀನೇ ಈ ಸೌಂದರ್ಯ ರಾಶಿಗಳ ಮಧ್ಯೆ ಸ್ನೇಹಿತರನ್ನೆಲ್ಲ ಮರ್ತೋಬಿಟ್ಟಿದ್ಯಾ ಹಾಗೇನಿಲ್ಲ ಬಿಡೋಲೈ ಇನ್ನೇನೋ ಮಗ ಸಮಾಚಾರ ಊರಲ್ಲೆಲ್ಲ ಚೆನ್ನಾಗಿದ್ದಾರಾ ಅಪ್ಪ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ ಪಾಪ ಅಮ್ಮ ತೀರೋದ್ಮೇಲೆ ನಿಮ್ಗೆಲ್ಲ ಕಷ್ಟ ಆಗ್ತಿದೆ ಅಲ್ವಾ ಹೌದು ಕಣೋ ವಿಷ್ಣು ಅಮ್ಮ ತೀರ್ಕೊಂಡು 6 ತಿಂಗಳಾಯ್ತು ಎಳೆ ಹುಡುಗರು ನನ್ನ ಹತ್ರ ಬಿಟ್ಟು ದೂರ ಹೋಗ್ಬಿಟ್ಲು ನನ್ಗಾಗ್ಲಿ ಅಪ್ಪನ್ಗಾಗ್ಲಿ ಆ ಮಕ್ಕಳು ಸುಧಾರಿಸೋದು ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಅದಕ್ಕೀಗ ಏನ್ ಮಾಡ್ಬೇಕು ಅಂತಿದ್ಯೋ ಅದಕ್ಕೊಂದೇ ಮಾರ್ಗ ಕಣೋ ನಮ್ಮ ಮನೆಗೆ ತಾಯಿ ಸ್ಥಾನ ತುಂಬಾ ಒಂದು ಹೆಣ್ಣನ್ನ ತಂದ್ಕೊಳ್ಳೋದು ಮೊದ್ಲು ಇನ್ವಿಟೇಷನ್ ತಗೋ ಎಲ್ಲ ಆಮೇಲೆ ಹೇಳ್ತೀನಿ ಏನೋ ಇದು ಮದುವೆ ನಿಂದ ನಿಮ್ಮ ಅಪ್ಪಂದ ನಮ್ಮ ಅಪ್ಪಂದು ಕಣೋ ಹೋಗಪ್ಪ ಬೆಳಗ್ಗೆಯಿಂದ ಶಾಕ್ ಮೇಲೆ ಶಾಕು ಅದ್ಯಾವುದೋ ಮುದುಕಿ ಬಂದ್ಲು ಲವ್ ಅಂದ್ಲು ನೀನ್ ಬಂದಿದ್ಯಾ ನಿಮ್ಮ ಅಪ್ಪನ ಮದ್ವೆ ಅಂತಿದ್ಯಲ್ಲೋ ವಾತಾವರಣನೇ ಕೆಟ್ಟೋಯ್ತು ಹೋಗಪ್ಪ ಅಲ್ವೋ ನಿಮ್ಮಪ್ಪನ್ಗಾದ್ರು ಸ್ವಲ್ಪ ಬುದ್ಧಿ ಬೇಡ್ವಾ ಬೆಳೆದು ನಿಂತಿರೋ ನಿನ್ನನ್ ಬಿಟ್ಟು ನಿಮ್ಮಪ್ಪ ತಾಲಿ ಕಟ್ಟಕ್ ಹೋಗ್ತಿದ್ದಾನಲ್ಲ ಇಲ್ಲ ಕಣೋ ವಿಷ್ಣು ಇದ್ರಲ್ಲಿ ಅಪ್ಪಂದೇನು ತಪ್ಪಿಲ್ಲ ಮಕ್ಕಳ ಆರೈಕೆಗೋಸ್ಕರ ನನ್ನೇ ಮದ್ವೆ ಮಾಡ್ಕೊ ಅಂತಂದ್ರು ಆದ್ರೆ ನನ್ ಗುರಿ ನಿನ್ ಗೊತ್ತು ತಾನೆ ಸೈನಿಕ್ ಸೇರ್ಕೋಬೇಕು ಅನ್ಕೊಂಡಿರೋ ನಾನು ಸರ್ಗಿನ್ ದಾಸಾಗ ಒಪ್ತೀನಾ ಬಿಲ್ಕುಲ್ ಒಪ್ಲಿಲ್ಲ ಅಲ್ವೋ ಸೈನಿಕ್ ಸೇರ್ಕೋ ಸೇರ್ಕೋಬೇಡ ಅಂದಿದ್ ಯಾರು ಹಾಗಂತ ಮದ್ವೆ ಬೇಡ ಅಂತೀಯಾ ಸೈನ್ಯದಲ್ಲಿರೋರೆಲ್ಲ ಬ್ರಹ್ಮಚಾರಿಗಳ ಇಲ್ಲ ವಿಷ್ಣು ನಾಳೆ ನಾನ್ ಮದ್ವೆ ಆಗಿ ದೇಶ ಸೇವೆ ಮಾಡುವಾಗ ನನ್ಗೇನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದಾಗಿ ಇನ್ನೊಂದ್ ಜೀವ ಅನಾಥಾಗೋದು ನನಗಿಷ್ಟ ಇಲ್ಲ ಅದಕ್ಕೆ ನಮ್ಮ ಅಪ್ಪನ್ನೇ ಮದ್ವೆ ಒಪ್ಸಿದೀನಿ ನಮ್ ಮನೆಗೆ ಒಂದ್ ಹೆಣ್ಣು ಅಂತ ಬಂದ್ರೆ ಅದ್ ನಮ್ಮ ಅಪ್ಪನ್ಗೆ ಮಕ್ಳಿಗೆ ಆಸರೆ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ ನೋಡೋ ನೀನ್ ನಮ್ಮ ಅಪ್ಪನ ಮದ್ವೆಗೆ ಬರೀ ಸ್ನೇಹಿತನಾಗ್ ಬರೋದಲ್ಲ ಅಲ್ಲಿ ನಡೆಯೋ ಪ್ರೋಗ್ರಾಮ್ಸ್ ಎಲ್ಲ ನೀನೇ ಫೋಟೋ ತೆಗಿಬೇಕು ಬಂದೇ ಬರ್ತೀನೋ ಬರೀ ಕ್ಯಾಮ್ರಾ ಸಾಕಾ ವಿಡಿಯೋ ಗಿಡಿ ಏನ್ ಬೇಡವೇನೋ ಬೇಡ ಮಗ ನಾವು ಈ ಮದ್ವೆನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಅಷ್ಟೇ
ಎಷ್ಟನೇ ತಾರೀಕು ಮದ್ವೆ? 22nd. ಖಂಡಿತ ಬರ್ಬೇಕು. ಖಂಡಿತ ಬರ್ತೀನೋ? ಜಗವೇ ಒಂದು ಅಚ್ಚರಿಯ ತಾಣ, ಬದುಕು ಇಲ್ಲಿ ಚಳುವಾದ ಪಯಣ, ಪ್ರತಿ ನಿಮಿಷ ಹೊಸದಾದ ಚಿತ್ರ, ಸೆರೆಹಿಡಿಯೋ ಕಣ್ಣಿತ್ತರೆ ಮಾತ್ರ. ಸರ್ ಏನ್ ಮಾಡ್ಕೊಂಡಿದ್ದೀರಾ? ನಾನಾ? ಫೋಟೋಗ್ರಾಫರ್. ಅಯ್ಯೋ, ಇವತ್ತು ಎಲ್ಲರೂ ಜೇಬಲ್ಲಿ ಮೊಬೈಲ್ ಇಟ್ಕೊಂಡು ಅವ್ರ ಫೋಟೋನ ಅವರೇ ತಗೊಳ್ಳೋ ಈ ಕಾಲದಲ್ಲಿ ಈ ಕ್ಯಾಮ್ರಾ ಇಟ್ಕೊಂಡು ಅದು ಹೆಂಗ್ ಸರ್ ಜೀವನ ಸಾಗಿಸ್ತೀರಾ? ಬ್ರದರ್, ನಿಮಗೆ ಅಣ್ಣವ್ರು ಗೊತ್ತಾ? ಅಣ್ಣವರ? ಅವರು ಸೂರ್ಯ ಇದ್ದಂಗೆ. ಅವರು ಯಾರಿಗ ತಾನೇ ಗೊತ್ತಿರಲ್ಲ ಹೇಳಿ. ಓ, ವಿಷ್ಣು ಸರ್? ಆ ಸೂರ್ಯನ ಬಗ್ಗೆ ತಿಳ್ಕೊಂಡಿರೋ ನಮಗೆ ಇನ್ ಚಂದ್ರನ ಬಗ್ಗೆ ಗೊತ್ತಿರಲ್ವಾ? ಅವರೆಲ್ಲ ಕಾಣಿಸಿದ್ದು ಈ ಕ್ಯಾಮ್ರಾ ಇಂದಾನೆ. ಹೌದಾ? ನಿನಗಿನ್ನ ಕ್ಯಾಮ್ರಾ ಮಹಿಮೆ ಗೊತ್ತಿಲ್ಲ, ಹೇಳ್ತೀನಿ ಕೇಳು. ರಜನಿ ಅಂಬಿ ಶಂಕಣ್ಣನ, ದೇವರಾಜು ರವಿ ಮಾಮ, ಪ್ರಭಾಕರ್ರು ಶಿವಣ್ಣನ, ಕಲೆಯ ಸೆರೆಯ ಹಿಡಿದ ಈ ಕ್ಯಾಮ್ರಾ ದಿಂದ್ಲೇ ಸಿನಿಮಾನ ಜಗತ ಬೆರಗೂಡುತ್ತದೆ. ಈ ಕ್ಯಾಮ್ರಾ ನಮಗೆ ದೇವ್ರಣ್ಣ. ಸರ್ಜಾ ಫೈಟು, ನಮ್ ರಮೇಶ್ ಅನಂತ್ನ ಗ್ಲವ್, ಇದರಲ್ಲೇನೆ ಈ ಕ್ಯಾಮ್ರಾದಲ್ಲೇ. ವಿನೋದು ರಾಜು ಡ್ಯಾನ್ಸು, ನಮ್ ರಾಘಣ್ಣ ಜಗ್ಗೇಶು ಫನ್ನು, ಇದರಲ್ಲೇನೆ ಈ ಕ್ಯಾಮ್ರಾದಲ್ಲೇ. ಕಾಶಿ ಶ್ರೀನಾಥ್, ಸಾಯಿ ಕುಮಾರು, ಶಶಿಕುಮಾರ್, ಕೋಮಲ್, ನಮ್ ಥ್ರಿಲ್ಲರ್ ಮಂಜು ಕುಮಾರ್, ಸೆರೆಯ ಹಿಡಿದ ಈ ಕ್ಯಾಮ್ರಾ ದಿಂದ್ಲೇ ಸಿನಿಮಾನ ಜಗತ ಬೆರಗೂಡುತ್ತದೆ. ಈ ಕ್ಯಾಮ್ರಾ ನಮಗೆ ದೇವ್ರಣ್ಣ. ಸುದೀಪು, ನಮ್ ದರ್ಶನ್ ರಾಘುದಿಗಂತು, ನವೀನ ಮುರಳಿ ಈ ಕ್ಯಾಮ್ರಾದಿಂದ್ಲೇ. ಗಣೇಶು ಕಿಟ್ಟಿ ಮಯೂರ, ಪ್ರೇಮ್ ಚೇದು ವಿಜಿ ಪ್ರಜ್ವಲ್, ಆರಿಯೋಗಿ ಈ ಕ್ಯಾಮ್ರಾದಿಂದ್ಲೇ. ಯಶು ರಘುವೀರ್ ಅಜಯ್ ಈಶ್ವರ್ ತರುಣ್ ಶರಣ್ ಶಿವರ ಸತೀಶ್ ಕಿಶೋರು ಸೃಜನ್ನು ರಕ್ಷಿತ್ ಚಿರು ಧ್ರುವ ಶ್ರೀಕಿ. ಕಲೆಯ ಸೆರೆಯ ಹಿಡಿದ ಈ ಕ್ಯಾಮ್ರಾದಿಂದ ಸಿನಿಮಾನ ಜಗತ ಬೆರಗೂಡುತ್ತದೆ. ಈ
ಯಾವ ಕಡೆ ಹೋಗ್ಬೇಕು ನೀನು? ಸೋಮನಳ್ಳಿಗೆ ಹೋಗ್ಬೇಕು. ಇಲ್ಲಿ ದಾರಿ ಇಲ್ಲ, ಹೀಗೆ ಹೋಗು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರ ಬುದ್ದೆ. ವಾವ್, ಅಲ್ಲೇ ಇರು. ಬೇಗ ಬೇಗ ಕಟ್ರಪ್ಪ, ಬಿದ್ದೋಗ್ಬಿಟ್ಟವು ಬಾಳೆ ಕಂದು. ಮದುವೆಯಲ್ಲಿ ಇಕ್ಕಿದ ಬೆಳೆ ಸಾರು ಮುದ್ದೆ ಜಮಾಯಿಸಣ. ಏ ಬಾಳೆಕಂದ್ ಎಷ್ಟೊತ್ತಿಂದ ಕಟ್ತಾ ಇದ್ದಿಲ್ಲ, ಆ ಮಾವಿನ ಸೊಪ್ಪನ್ ಪಕ್ಕ ಕಟ್ಲ. ಹಾಯ್ ಅಂಕಲ್. ನಮಸ್ತೆ ವಿಷ್ಣು, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಂಕಲ್. ಏನಪ್ಪ ವಿಷ್ಣು, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹುಡುಗರಲ್ಲಿ ಎಲ್ಲಿ ಕಾಣಿಸ್ತಿಲ್ಲ? ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾರೆ. ಹೌದಾ? ಸುಮಂತು? ಓ ಬಂದ. ಏನು ಬರೀ ಕ್ಯಾಮ್ರಾ ಮಾತ್ರ ತಂದಿದ್ಯಾ? ಬ್ಯಾಗ್ ನಿಮ್ಮನ ಹತ್ರ ಇದೆ ಕಣ. ಹೌದಾ? ಸರಿ ಬಾ. ಬೆಳ್ದುಗೆ ಇರ್ತದೆ. ಯಾಕರ್ಲ ಹಂಗ ಹರ್ಕತಾ ಇದೀರಾ? ಓ ಅವು ಅಣ್ಣ, ಅಂತದಿಗೆಲ್ಲ ನಿಮ್ದಕ್ಕೆ ಕರೆಕ್ಟು. ಲೈ ಸಣ್ಣ ಮಕ್ಳು ಕಕ್ಕ ಮಾಡ್ಕೊಂಡು ನನ್ ತೊಳೆ ಅನ್ನಂಗ್ ಕಿತ್ತಾಡ್ದಂಗ್ ಕಿತ್ತಾಡ್ತಿದ್ದೀರಲ್ರ ಲೈ. ಏನ್ಲ ನಿಂದು? ಅದೇ ಅಣ್ಣ, ನಾಳೆ ನಮ್ಮ ಊರ್ ಗೌಡ್ರದು ಎರಡನೇ ಮದ್ವೆ ಅಲ್ವಾ? ಏನ್ಲ ಈಗ ಆ ಗೌಡ್ರು ಸಾದಿಗೆ ಆಗ್ತಾ ಇದಾರಲ್ಲ, ಸಾದಿಗೆ ಅವ್ರದಕ್ಕೆ ಹೆಣ್ಣು ಕರ್ಗೆ ಇರ್ತದೆ ಅಂತ ಅವನು, ಬೆಳ್ದುಗೆ ಇರ್ತದೆ ಅಂತ ನಾನು. ನೀವೇ ಹೇಳ್ಬಿಡಿ ಅಣ್ಣ, ಕರ್ದುಗೆ ಇರ್ತದೆ ಇಲ್ಲ ಬೆಳ್ದುಗೆ ಇರ್ತದೆ ಅಂತ. ಥೂ ನನ್ ಮಕ್ಳ, ವತಾರೆವರೆಗೂ ಒಸಿ ತಡ್ಕಳ್ರಲ್ಲ. ಬೆಳ್ಳಗದು ಕರ್ಗದು ಇಲ್ಲ ಕೆಂಪುಗದು ಗೊತ್ತಾಗ್ತದೆ ಅವನ್ ಎಣ್ತಿ ತಿಳ್ಕೊಂಡು. ನಿಮ್ಗೇನ್ರ ಆಗ್ಬೇಕು? ನೀವು ಮದ್ವೆ ಮಾಡ್ಕೊಂಡಾಗ ನೋಡ್ಕೊಳ್ರಲ್ಲ. ನಮ್ದಕ್ಕೆ ಇರ್ಲಿ, ನಿಮ್ದಕ್ಕೆ ಬಲ್ತು ನಾರ್ಗೆ ಆಗಿದ್ಯಲ್ವಾ? ನಿಮ್ದು ಸಾದಿಗಿದ್ದು ಇಲ್ವೋ? ಲೇಯ್ ನನಗದಿಲ್ವೋ? ಅದು ಅಂದ್ರೆ ಮನ್ಸು ಮನ್ಸಿಲ್ಲ ಅನ್ನೋ. ಅದ್ಯಾ ಕಣ ಮನ್ಸಿಲ್ಲ? ಬರ್ರಲ್ಲ ಹೇಳ್ತೀನಿ, ಬರ್ರಲ್ಲ. ಅದೇ ಬಾವಿ ಮಗ್ಳಿಗೆ ಚನ್ನಿ, ಅವಳಲ್ಲ ಚನ್ನಿ, ಅವಳಿಗೆ ಮನಸ್ ಕೊಟ್ಬಿಟ್ಟಿದ್ದೀನಿ ಕಣ್ಲ. ಮತ್ತೆ ಆಗ್ತಾಳ ಮದ್ವೆ ಆಗ್ಬಿಡತ್ತಾನೆ? ಆದ್ರೆ ಒಂದ್ ಮಾತ್ ಕೊಟ್ಟಿದ್ದೀನಿ ಕಣ್ಲ. ಏನದು? ಏನು? ಒಂದು ಪಿಕ್ಚರ್ ತೆಗೆದು ಮೂರ್ ತೆಂಟ್ನಾಗ ಹಾಕಿ ನಿನಗ್ ತೋರಿಸ್ತೀನಿ ಅಂತ. ಸಿನಿಮಾ ಏನು ದನಗೆ ಕೆಟ್ಟೋಯ್ತು, ಮೂಗ್ ದರಗೆ ಹಾಕೊಂಡು ಹೇಳ್ಕೊಂಡ್ ಬರೋದಕ್ಕೆ ಧನದಕ್ಕೆ ಇರ್ಬೇಕು ಭಯ. ಓನ್ಲ ಈ ಸಲ ಅಡಕೆ ತೋಟನ ಮಾರಿ ಒಂದ್ ಸಿನಿಮಾ ತೆಗಿಯನ ಅನ್ಕೊಂಡಿದೀನಿ. ಪ್ಯಾಟಿಯಾಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕವನೆ, ಕಡಿಮೆ ದುಡ್ಡಿನಾಗೆ ಜಾಸ್ತಿ ತೋರಿಸ್ತೀನಿ ಅಂತ ಹೇಳವನೆ. ಸಾಲ್ದ ಬಂದ್ರೆ ನಮ್ ಬೆಟ್ಟೆ ಸಣ್ಣ, ಸಾಲ ಕೊಡ್ತೀನಿ ಅಂತ ಹೇಳವನೆ. ಈ ಸೀಸನ್ ನಾಗೆ ಸಿನಿಮಾ ತೆಗಿಯದೆಯಾ? ಚೆನ್ನಾಗ್ ತಾಳಿ ಕಟ್ಟದೆಯಾ? ಬಾ ಬಾ, ನೀನ್ ಕಟ್ಟ ತಾಳಿ ಇನ್ನು ತಯಾರೇ ಆಗಿಲ್ಲ. ನಾಳೆ ಗೌಡನ್ ಮದ್ವೆ ಐತೆ, ಚೆನ್ನಾಗ್ ಉಣ್ಕೊಂಡ್ ಬಂದ್ಬಿಡಣ.
ನನ್ನ ಮಗ ನಿನ್ ಉಣ್ಣದ್ರಾಗೆ ಇದೀಯಾ? ಬಾಪಾ ಇಲ್ಲಿ ಬೆಂಕಿ ಪಟ್ಟಣ ತಂದು ಕೊಡು. ಪುರೋಹಿತ್ರೆ ಇಲ್ಲಿದೆ ತಗೊಳ್ಳಿ. ಮಿಸ್ ಸಾರಿ ಸೈಡ್ಗೆ ಹೋಗ್ರಿ. ನೋಡಪ್ಪ ನನ್ನ ಫೋಟೋ ಚೆನ್ನಾಗಿ ತೆಗಿ, ನಾನು ಸಚಿನ್ ತೆಂಡೂಲ್ಕರ್ ಕಳಿಸ್ಬೇಕು. ಅದ್ಯಾಕೆ? ಅದ್ಯಾಕೆ ಅಂದ್ರೆ ನಾನು ಅವನ ಫೋಟೋ ಕಳ್ಸಿ ಕೇಳ್ಬೇಕು ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ ಅಂತ. ಅದೇನದು? ಅದೇನು ಅಂತ ಅಂದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ನಲ್ಲಿ ಸೆಂಚುರಿನ ಸೆಂಚುರಿ ಬಾರಿಸಿರ್ಬೋದು, ಆದ್ರೆ ನಾನು ಮದ್ವೆ ಮಾಡಿಸೋದ್ರಲ್ಲಿ 100 ಮದ್ವೆ ಮೇಲ್ ಮಾಡಿಸಿದೀನಿ. ಇದ್ರಲ್ಲಿ ಇನ್ನೂ ಒಂದ್ ಸ್ವಾರಸ್ಯ ಇದೆ. ಏನ್ ಗೊತ್ತಾ, ನಾ ಮಾಡಿಸಿರೋದೆಲ್ಲ ಎರಡನೇ ಮದ್ವೆನೆ, ಇದು ಇವಾಗ ಆಗ್ತಾ ಇರೋದು 101ನೇ ಎರಡನೇ ಮದ್ವೆ. ಓಹೋ, ಹಾಗಿದ್ರೆ ನಿಮ್ ಫೋಟೋನ ಸಚಿನ್ ಮನೆ ಕಳಿಸ್ಲೇಬೇಕು. ಆ ಪುಣ್ಯಾತ್ಮ ಕ್ರಿಕೆಟ್ ದೇವರು, ಅವ್ರ ಮನೇಲಿ ನಿಮ್ ಫೋಟೋನ ತಗ್ಲಾಕ್ಲೇಬೇಕು. ಎಲ್ಲಿ ನಿಮ್ ಔಟ್ ಹೌಸ್ ಅಲ್ಲಿರೋ ವೈಟ್ ಹುಡುಗಿರ್ನ ಸ್ವಲ್ಪ ಆಚೆ ತೋರಿಸಿ ಅಂದ್ರೆ ಸ್ಮೈಲ್ ಮಾಡ್ರಿ. ಓಹೋ, ಏನಿವಳು ಸಿಕ್ಕಾಪಟ್ಟೆ ಸ್ಕೋಪ್ ಹಾಕೊಂತವಳೆ, ಸ್ವಲ್ಪ ಉರಿಸ್ತೀನಿ. ಮಿಸ್ ಸ್ಯಾರಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರಿ ಸೈಡ್ಗೆ. ಅಣ್ಣ, ಆ ಮಗಿಂದೊಂದು ಫೋಟೋ ತೆಗಿಬಾರ್ದ? ಆವಾಗಿಂದ ಒಳ್ಳೆ ನಾಯಿ ಮರಿ ಓಡಾಡ್ದಂಗೆ ಓಡಾಡ್ತೈತೆ. ಒಂದು ಫೋಟೋ ತೆಗೆದ್ಬಿಡು ಪೂಜಾರಪ್ಪ ಒಂದು ಆದ್ಮ್ಯಾಕೆ. ನೋಡ್ತಮ್ಮ. ಏ ತಮ್ಮ ಅಲ್ಲ ಅಣ್ಣ, ತಿಮ್ಮ ತಿಮ್ಮ. ಸರಿ ತಿಮ್ಮ, ನಾನು ಯಾವಾಗಲೂ ಸೌಂದರ್ಯವಾಗಿರೋರ್ನಷ್ಟೇ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು. ಬೇಕಾದ್ರೆ ನೀನ್ ನಿಂತ್ಕೋ, ನಿನ್ನ ಸೂಪರ್ ಆಗಿರೋ ಮುಖನ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತೀನಿ. ಸ್ಮೈಲ್ ಮಾಡಿ, ಹೋಗೋ ಕೆಲಸ ನೋಡ್ಕೋ, ಹೋಗ. ಸೂಪರ್, ಕರ್ಕೊಳ್ರಮ್ಮ ಗಂಡ್ ಬರ್ತಾ ಇದೆ. ಹೋಗ್ರಿ ಬೇಗ ಹೋಗ್ರಿ. ಹಾ, ಏನು? ಏಯ್ 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 ಏಯ್, ನಿಂದು ಜಾಸ್ತಿ ಆಯ್ತು. ನಾನೇನ್ ಮಾಡ್ದೆ? ಬಂದಾಗ್ಲಿಂದ ನೋಡ್ತೀನಿ. ಹಾ, ಎಲ್ಲಾರು ತೆಗಿತೀರ, ನಂದೆ ತೆಗಿತಾ ಇಲ್ಲ ನೀನು. ನಾನು ಆಗ್ಲೇ ಹೇಳಿದ್ನಲ್ಲ, ಸುಂದರವಾಗಿರೋನಷ್ಟೇ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ಅಂತ. ಶಿನು ಶಿನು, ನಾನು 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 ಸುಂದರವಾಗಿಲ್ವಾ ನಿಂಗೆ? ಎಲ್ಲೋ ನಿಂಗೆ ದೃಷ್ಟಿ ದೋಷ ಇರ್ಬೇಕು. ಮೊದ್ಲು ಹೋಗಿ ತೋರಿಸ್ಕೊ. ನಿನಗೆ ಅಲ್ಲ, ನಿನ್ನಿಟ್ಟ ಕ್ಯಾಮ್ರಾಗೂ ನಾನು ಸುಂದರವಾಗಿಲ್ವಂತ. ಈ ಊರಲ್ಲಿ ನನ್ನ ಇಮೇಜ್ ಹೇಗಿದೆ ಗೊತ್ತಾ? ಅವ್ರವ್ರ ಮನೆ ನೆಲ್ಲಿಗಳಲ್ಲಿ ನೀರು ತೊಟ್ಟಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನನ್ನು ನೋಡಿದ್ರೆ ಇಡೀ ಊರಲ್ಲಿರೋ ಹುಡುಗರ ಬಾಯಲ್ಲಿ ಜ್ವಲ್ಲು ಹರಿತಾ ಇರುತ್ತೆ. ನೋಡು, ನಿನ್ನ ಆವಾಜ್ ಹೇದ್ರೆ ನಿನ್ನನ್ನು ಹಿಡಿಯಕ್ಕೆ ನನ್ನ ಕ್ಯಾಮ್ರಾ ರೆಡಿ ಆದ್ರೂ ನನ್ನ ಹತ್ರ ಮೂಡಿಲ್ವೇ? ಮೂಡ? ನೀ ಹೇಳೋ ಮೂಡು ಈ ಹಳ್ಳಿಲಿ ಯಾವ ಅಂಗಡಿಲೂ ಸಿಗಲ್ಲ, ಇಲ್ಲಿ ಸಿಗೋದೆ ಬೇರೆ. ನಾನು ಹೇಳಿದ್ದು ಆ ಮೂಡಲ್ಲ, ಈ ಮೂಡು. ಹುಡುಗಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗವಳೆ. ಸರಿ, ನಿಂಗೆ ಮೂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು. ನಾನು ಏನ್ ಹೇಳಿದ್ರು ಮಾಡ್ತೀಯಾ? ಸರಿ, ನೀನೇನ್ ಹೇಳಿದ್ರು ಮಾಡ್ತೀನಿ. ಯಾವ ಆಂಗಲ್ ನಿಂತ್ಕೊಬೇಕು ಹೇಳು, ಆ ಆಂಗಲ್ ನಿಂತ್ಕೊಂತೀನಿ. ಸರಿ, ನೀನ್ ಬಿಡೋ ಜನ್ಮ ಅಲ್ಲ. ಕೈಗಳನ್ನ ಮೇಲಕ್ಕೆತ್ತಿ ಕಾಲ್ಗಳನ್ನ ಸ್ವಲ್ಪ ಅಗಲಿಸು. ಸ್ವಲ್ಪ ಕೈಗಳನ್ನ ಮೇಲಕ್ಕೆತ್ತು. ಹಾ, ಎಲ್ಲಿ ಸೊಂಟನ ಸ್ವಲ್ಪ ಟ್ವಿಸ್ಟ್ ಮಾಡು. ಹೌದಾ? ಬಂದೆ ಇರು. ಮಿಸ್ ಸ್ಯಾರಿ ಹೀಗೆ ನಿಂತ್ಕೋ, ಹೀಗೋಗಿ ಹಾಕಿ ಬಂದ್ಬಿಡ್ತೀನಿ. ಗೌಡ ಬಂದ.
ನಾನು ಹುಟ್ಟದಾಗಿಂದ ನೋಡ್ತಾನೇ ಇದ್ದೀನಿ ಗೌಡಂದನ. ಏನ್ ಅಣ್ಣ ಮಾತಾನ ಕಂಡ್ಲ? ಹೌದಾ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನಾವು ನೋಡಕ್ ಬಂದಿರೋದು ಗೌಡಂದಲ್ಲ, ಗೌಡ ಕಟ್ಕಳ ಎಂಡ್ರದು. ಅಣ್ಣ ಅಣ್ಣ ಬಂದ್ ಕೂತ್ಕೊಂಡು ನೋಡೋಣ. ಬೆಳಗುವಿಲ್ಲ ಕರ್ಗುವಿಲ್ಲ, ಊರ್ಲ ಕೆಂಪಗೈತೆ. ಕೇಳ ಇಲ್ಲಿ, ಅವನು ಸ್ವೀಟ್ಸ್ ಬಡಿಸ್ತಿರ್ಬೇಕಾದ್ರೆ ನನ್ನನ್ನೇ ನೋಡ್ತಾ ಇದ್ದ. ನಾನು ಒಂದ್ಸಲ ಕಟ್ ಹೊಡೆದು ಕ್ಷಮಾ ಕೊಟ್ಬಿಟ್ಟೆ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನೇ ಆಗುತ್ತೆ, ಅವ್ರ ಬ್ಯಾಂಕ್ ಪೂರ್ತಿ ಮದ್ದೆ ಆಗ್ಬಿಡ್ತು. ಅಷ್ಟು ಕೇಳಿಕಾಗೋಯ್ತಾ? ಹೌದು ಕಣೆ, ಬರೀ ನಾನ್ ಕಣ್ಣು ಹೊಡೆದಿದ್ದಕ್ಕೆ ಅವನು ಬೆಚ್ಚ ಬಿದ್ಬಿಟ್ಟ. ಕೈಯಲ್ಲಿರೋ ಜಾಮೂನ್ ತಟ್ಟೆ ಕೆಳಗ್ ಬೀಳಿಸ್ಬಿಟ್ಟು ಪ್ಯಾಂಟ್ ಎಲ್ಲ ಪಾಕ್ ಆಗಿ ನೆನೆದೋಗ್ಬಿಡ್ತು ಕಣೆ. ಅಷ್ಟೇನಾ? ನಾನೇನೋ ಅನ್ಕೊಂಡಿದ್ದೆ. ಏನೇ ಅನ್ಕೊಂಡಿದ್ದೆ? ಅಯ್ಯೋ ಬೇಡ ಬಿಡಮ್ಮ, ಆಮೇಲೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಪ್ಪ ಅಂತ ಮಾಡ್ಕೊಳ್ತಾರೆ. ಡಿಸೈನ್ ಸೂಪರ್. ಏನಿಲ್ಲ, ನೀನ್ ಹೇಳಲೇಬೇಕು. ಒಂದ್ ನಿಮಿಷ ಬರ್ತೀನಿ. ಏನೋ ತೋರಿಸ್ದೆ? ನಾನೇನ್ ತೋರಿಸ್ದೆ? ಏನೋ ಬಟ್ಟೆ ಇಟ್ಟು ತೋರಿಸ್ದೆ. ನೀನ್ ನೋಡಿದ್ಯಾ? ದೂರದಿಂದ ಕರೆಕ್ಟ್ ಕಾಣಿಸ್ತಿಲ್ಲ, ಹತ್ರ ಬಂದ್ ಕೇಳ್ತಾ ಇದೀನಿ. ಏನ್ ತೋರಿಸ್ದೆ? ನಾನೇನ್ ತೋರಿಸಿಲ್ವಲ್ಲ. ಕರೆಕ್ಟ್ ಆಗಿ ಹೇಳು, ಏನ್ ತೋರಿಸ್ದೆ? ಮತ್ತೆ ತೋರಿಸ್ಲ? ನೀನ್ ತೋರ್ಸದನ್ನ ನೋಡಕ್ ನಾ ತಿರ್ಪೋಕೆ ಅನ್ಕೊಂಡ್ಯಾ? ಸೊಂಟದ ಮೇಲಿರೋ ಡಿಸೈನ್ ಸೂಪರ್. ಏನೋ ಹೇಳ್ದೆ? ನಾನೇನ್ ಹೇಳ್ದೆ? ನೀನೇನೋ ಹೇಳ್ದೆ. ಇಲ್ಲ, ನಾನೇನು ಹೇಳಿಲ್ಲ. ನೀನೇನ್ ಹೇಳಿದೆ ಅಂತ ನನಗೆ ಗೊತ್ತು. ಏನು? ಸೊಂಟ ಸೂಪರ್ ಅಂತ ತಾನೆ? ರಾತ್ರಿ ಕದ್ ನೋಡಿದ್ಯಾ? ಇಲ್ಲ, ಇಣಕ್ ನೋಡಿದೆ. ಇಣಕ್ ನೋಡಿದ್ಯಾ? ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡು. ಸರಿ, ಹಿಂಗಾಗ್ತಾಳೆ. ಅಣ್ಣೋ, ಈ ಮಾಗಿ ಚಳಿಯಾಗೆ ಕೆಂಪಿರೋ ಕೆಂಡದಾಗೆ ಗೌಡ ಚಳಿ ಕಾಯಿಸ್ಕಂತವನೆ ಅಂತೀಯಾ? ಊನ್ಲಾ, ಮುದುಳೋಗಿದ್ದ ಗೌಡ ಮದಾನೆ ತರ ನುಗ್ಗಿ ಕಬ್ಬಿನ ಜಿಲ್ಲೆನ ಈರಿ ಇಪ್ಪೆ ಮಾಡ್ತಾವನೊಡ್ಡುಮ್ಮ. ಹಂಗಂತೀಯ? ಹೂ ಮತ್ತೆ, ಅಷ್ಟ ಅನುಭವ ಇರೋ ಗೌಡನ್ಗೆ ಅಷ್ಟು ಗೊತ್ತಾಗಿಲ್ವೇನ್ಲ? ಅಳ್ಳ ಬಂದಾಗ ಕೋಲೂರ್ ಬೇಕು, ದಿಣ್ಣೆ ಬಂದಾಗ ಕೈಯೂರ್ ಬೇಕು ಅಂತ. ಅಣ್ಣೋ, ಇವತ್ ಯಾಕೋ ಬೋ ಬೇಜಾರಾಯ್ತೈತೆ, ಬಾಣ್ಣ ಬಸಿ ತಂಗ್ ನೋಡುವ. ಲೇ, ಅಲ್ಲೇನು ಗೌಡ ಹೊಲ ಉಳ್ತಾವ್ನ, ಹೊಲ ಚೆಲ್ತಾವ್ನ ತಂಗ್ ನೋಡಕ್ಕೆ, ಅವನು ಬ್ಯಾರೆ ಏನೋ ಮಾಡ್ತಾವನು. ಅವೆಲ್ಲ ಬ್ಯಾಡ, ಮುಚ್ಕೊಂಡ್ ನಡಿ ಮನೆಗೆ ಹೋಗುವ. ಅಣ್ಣೋ, ಮನೆಗೆ ಹೋಗಿ ಏನ್ ಮಾಡಿಯಾ? ಒಬ್ಬ ತಗ್ಗ ಹೂಕಂಡ್ಲ, ಮನೆಗೆ ಹೋಗಿ ಆ ಹೆಂಚಿನ ಮನೆಯಾಗ ಚಳಿಯಾಗ ಮುದುಡ್ಕಂಡು ಮನೆ ಕಳೋದಕ್ಕಿಂತ ಈ ಬೆಚ್ಚಗಿರೋ ಕೆಂಡದಾಗೆ ಕೈ ಬಿಟ್ಕೊಂಡು ಕಾವು ತಗೊಳ್ಳದೇ ಲೇಸು. ಮನೆಗೊಂದು ಹೊಸ ಕಳೆ ಬಂದಿದೆ ಅಲ್ಲ. ಏ ಸುಮನ್, ನಾನಿವತ್ತು ಹೊರಡ್ತಾ ಇದ್ದೀನೋ, ಇನ್ನೊಂದೆರಡು ದಿವಸದಲ್ಲಿ ನಿಮ್ಮ ಮದ್ವೆ ಆಲ್ಬಮ್ನ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ರೆಡಿ. ನೀನೇನೇ ಹೇಳೇ ಸೌಜಿ, ಅವನ್ ಮಾತ್ರ ನಿನ್ನ ಸಕ್ಕತ್ತ ಗುರುಸೋದ. ಹೌದು ಕಣವೀಣ, ನನಗೆ ಊರಿ ಪಾರ್ಕ್ ಕಡೆ ಎಲ್ಲ ಉರಿದೋಗ್ತಿದೆ. ಆ ವಿಷ್ಣು ಅಷ್ಟು ಅವಮಾನ ಮಾಡಿ ಹೋಗಿದ ನನಗೆ. ಏ ಕೋಪ ಮಾಡ್ಕೋಬೇಡ್ವೆ, ಅವನೇನೋ ನಿನ್ನನ್ನು ಉರಿಸ್ಬಿಟ್ಟದ. ನೀನು ಉರ್ಸು, ಅವನ್ ಮತ್ತೆ ಊರಿಗೆ ಬರ್ತಾನೆ ಅಂತೀಯ? ಮಾತ್ರ ಬರ್ಬೋದು. ಹಾಗಾದ್ರೆ ಅವನ ಸರಿ ಊರಿಂದ ಬರೋದ್ರೊಳಗಡೆ ಎಲ್ಲೆಲ್ಲೂ ನನ್ ಕೂಡನೆ ಆರಾಧಿಸ್ಬೇಕು. ಹಾಗ್ ಮಾಡ್ತೀನಿ, ಅವನ್ಗೆ ಚೆನ್ನಾಗಿ ಹೊಟ್ಟೆ ಉರಿಸ್ತೀನಿ. ಆಗಿದ್ದೆ ಏನ್ ಊರ್ಗೆಲ್ಲ ಇವನೊಬ್ನೇ ಪದ್ಮರಾಜ ಅನ್ಕೊಂಡ್ಬಿಟ್ಟಿದನ? ಯಾವ್ದಾದ್ರೂ ಒಳ್ಳೆ ಫೋಟೋ ಸ್ಟುಡಿಯೋ ಇದ್ರೆ ಹೇಳ. ಸೌಜಿ, ನನಗ್ ಗೊತ್ತಿರೋದು ಒಂದ್ ಸ್ಟುಡಿಯೋ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಫೋಟೋ ಸೂಪರ್ ಆಗಿ ತೆಗಿತಾರೆ. ನಡೀಕೆ ಓಕೆ. ಸರಿ ಸರಿ, ಹಾಗಾದ್ರೆ ಮುಂಚೆನೆ ಹೇಳಕ್ ಆಗ್ತಿಲ್ವಾ ಇದನ್ನ? ಅಯ್ಯೋ, ನಿನ್ನ ಮುಂಚೆ ಕೇಳಿದ್ರೆ ತಾನೆ ನಾನು ನಿನ್ನ ಹತ್ರ ಹೇಳೋದಕ್ಕೆ. ನಡಿ ಈಗ. ನಿನ್ ಬುದ್ಧಿಗಷ್ಟು ಸೌಜನ್ಯ ಅಂದ್ರೆ ಏನು ಅಂತ ತೋರಿಸ್ತೀನಿ ಅವನ್ಗೆ. ಹ್ಮ್, ನಡಿ. ಹಾ
ಇದೇನೆ ಇದು ಸ್ಟುಡಿಯೋ ಹೀಗಿದೆ. ಸ್ಟುಡಿಯೋ ಹೇಗಿದ್ರೆ ನಿಮಗೇನಂತೆ, ನಿಮ್ ಫೋಟೋ ತುಂಬಾ ಚೆನ್ನಾಗ್ ಬರುತ್ತೆ ಕಣೆ. ಇಲ್ನೋಡೆ, ನೀನ್ ಬೆಳ್ಬೆಳಿಗೆ ಅಮೆರಿಕ ಪ್ರವಾಸ ಮಾಡ್ತಿದಾನೆ. ಎಬ್ಬಿಸ್ತೇನಿರು ಸರ್, 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 ಸರ್. ಸರಿ ಇರು ಸರ್, ಸರ್. ಯಾವಾಗ ಇಡ್ಬೇಕು, ಎಲ್ಲಿ ಇಡ್ಬೇಕು? ಹಾಪ ಫುಲ್ಲ ಕ್ವಾಟ್ರ ಪೆಗ್ಗ. ಇವನೇನೆ ಬಾರಲ್ಲಿ ಕೇಳ್ದಂಗ ಕೇಳ್ತಾ ಇದ್ದಾನೆ. ಅವ್ರ ಭಾಷೆನೆ ಹಾಗೆ ಕಣೆ. ನೀನ್ ಬಾರೆ ಮಿಸ್ಟರ್. ಏನು ಇಲ್ಲಿ ನೋಡ್ರಿ, ನೋಡ್ತಾ ಇದ್ದೀನಲ್ಲ, ಕಣ್ ತೆರೆದ್ ನೋಡ್ರಿ. ಓ, ಕಣ್ಣು ಬಿಟ್ಟು ಬೇರೆ ನೋಡ್ಬೇಕಾ? ಹೌದು. ನೀವ್ ಹೆಂಗ್ ತೆಗಿದ್ರೋ ಹೆಂಗ್ ತೆಗಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಫೋಟೋ ಮಾತ್ರ ಸೂಪರ್ ಆಗಿರ್ಬೇಕು. ನಿಮ್ದು ಫುಲ್ ಇದ್ರೇನೆ ಚೆನ್ನಾಗಿರುತ್ತೆ. ನಂದಲ್ಲ, ಇವಳ್ದು, ಇವಳ್ದು. ಓ, ನನ್ನ ಪ್ರೇಮೊಳಗ್ ಬರೋ ಫಿಗರ್ ಇದೇನಾ? ಹೌದು, ಇವಳು ಹಾಪೇ ಸಾಕು. ಹಾಫೋ ಫುಲ್ಲು, ಯಾವ್ದು ಒಂದ್ ತಕ್ಕೊಡಿ. ಹಾಫು ಫುಲ್ಲು ಅಂದ್ರೆ ಒಂದೂವರೆ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್. ಇಲ್ಲಿ ನಿಂತ್ಕೊಳ್ಳಿ. ನಿಮ್ದು ಇದು, ನಂದು ಅದು ಜಾಗ. ಮೇಡಮ್ ಬನ್ನಿ ಮೇಡಮ್, ಕ್ಯಾಮ್ರಾ ಪ್ರದೇಶದ ಒಳಗ್ ಬನ್ನಿ. ಇಲ್ಲಾಂದ್ರೆ ನಿಮ್ ಪ್ರದೇಶ ನಮ್ ಕ್ಯಾಮ್ರಾ ಒಳಗಡೆ ಬರಲ್ಲ. ಸ್ಟಡಿನಾ ರೆಡಿ? ಓಕೆನಾ? ಫುಲ್ ಟೈಟ್ ಆಗಿದ್ದಾನೆ. ಫೋಟೋ ಏನಾದ್ರು ಕರೆಕ್ಟ್ ಬರಲಿಲ್ಲ ಅನ್ನೋ. ಫುಲ್ ಟೈಟ್ ಆದ್ರೆ ಕಣೆ ಫಿಗರ್ ಚೆನ್ನಾಗಿ ಬರೋದು. ಮೇಡಮ್ ಏನೋ ಗುಣ ಗುಣ ಅಂತವ್ರೆ. ಮೇಡಮ್, ಅಲ್ಲಾಡ್ತಾ ಇರೋದು ನನ್ನ ಬಾಡಿ, ಕ್ಯಾಮ್ರಾ ಅಲ್ಲ. ನೀವು ಅಲ್ಲಾಡ್ದ ನಿಂತ್ಕೊಂಡ್ ಬಿಟ್ರೆ ನೋಡಿದ್ರೆಲ್ಲ ಅಲ್ಲಾಡ್ ಬಿಡ್ಬೇಕು. ಹಂಗ ಹಿಡಿತೀನಿ. ನನ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಂತ ಕಾಣತ್ತೆ. ನಾನ್ ಯಾರ್ಯಾರ್ದು ಹಿಡ್ತಿದ್ದೀನೋ ಅವ್ರದೆಲ್ಲ ದೊಡ್ಡದಾಗ್ಬಿಟ್ಟಿದೆ. ಮೇಡಮ್, ಹೆಣ್ಮಕ್ಳು ಕೋಪ ಮಾಡ್ಕೋಬಾರ್ದು. ಹುಟ್ಟೋ ಮಕ್ಕಳು ಕೆಂಪಗಾಗಿ ಹುಟ್ಟಲ್ಲ, ನನ್ನಂಗೆ ಕರಿ ಇಚ್ಚಲಂಗ್ ಹುಡ್ತವೆ. ಕೋಪ ನೋಡಕ್ಕೆ ಕೆಂಪಗ ಕಾಣ್ತದೆ, ಅದಕ್ಕೆ ನೀರ್ ಬಿಟ್ಬಿಟ್ರೆ ಕರಿ ಇಜ್ಲಂಗ್ ಕಾಣ್ತದೆ. ಸರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳ. ಮೇಡಮ್, ಹತ್ರ ಬನ್ನಿ. ಇನ್ನು ಸ್ವಲ್ಪ ಸ್ವಲ್ಪ ಭೋಜು. ಇಸ್ಮೈಲ್, 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 ಎರಡು ಕಡೆ ಇಸ್ಮೈಲ್, ಇಸ್ಮೈಲ್, ಇಸ್ಮೈಲ್. ನೋಡೆ, ಮಾಡ್ಕೊಂಡ್ಬಿಟ್ನೋ ಏನೋ, ಮೊದ್ಲೇ ಟೈಟ್ ಆಗ್ಬಿಟ್ಟಿದಾನೆ. ಇಲ್ಲ ಕಣೆ, ಫೋಟೋ ತೆಗಿತಾ ಇದ್ದಾನೆ. ಸಾಕು, ನೋಡೆ, ನೋಡ್ತೀನಿ. ಸೌಜಿ ಬಾರೆ ಇಲ್ಲಿ. ಏನೇ ಆಯ್ತು? ಹಲೋ, ಹಲೋ, ಫೋಟೋ, ಫೋಟೋ. ಸಾರಿ ಮೇಡಮ್, ಕ್ಯಾಮ್ರಾ ಜಾಮ್ ಆಗ್ಬಿಟ್ಟಿದೆ. ಆ ಹುಡುಗಿ ಒಸಿ ಚೆಂಗುಲಿ ಆಡ್ದಂಗ ಆಡ್ತಾಳೆ ಅಷ್ಟೇ ಬುದ್ಧಿ, ಆದ್ರೆ ಒಳ್ಳೆ ಹುಡುಗಿ. ಅವ್ರ ಭಾವ ಮಿಲಿಟ್ರಿ ಆಗವನೆ. ಇನ್ನು ಅವ್ರ ಅಕ್ಕ ನಮ್ಮೂರ್ನಾಗೆ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾವಳೆ. ನಮ್ ಗೌಡ್ರಯ್ಯ ಊರಾಚಿ ಅವ್ರಿಗೆ ಮನೆ ಮಾಡ್ಕೊಟ್ಟವ್ರೆ. ನಮ್ ಗೌಡ್ರನ್ನ ಕಂಡ್ರೆ ಬಹಳ ಮರುವಾದೆ ಬುದ್ಧಿ. ಆ ಬೆಟ್ಟೇಸ ನಮ್ ಟೀಚರ್ ಅವನ್ನ ಕೆಣಕಿದ್ದ, ಅದಕ್ಕೆ ನಮ್ ಗೌಡ್ರು ಅವನ್ನ ಜೈಲಿ ಕಳ್ಸಿದ್ರು. ಟೀಚರ್ ಅವನ್ ಗಂಡ
ಅಲ್ಲಿ ಗಡಿ ಕಾಯ್ತಾವನೆ. ನಮ್ ಗೌಡ್ರು ಅವ್ರ ಮನೆಯವ್ರನ್ನ ಇಲ್ಲಿ ಕಾಯ್ತಾವ್ರೆ. ಏಯ್, ನಿನ್ ಕರ್ಕೊಂಡೋಗಿ ಸ್ಟುಡಿಯೋದಲ್ಲಿ ಆ ಡಬ್ಬ ಕ್ಯಾಮ್ರಾ ಜಾಮ್ ಆದ್ರೆ ಏನಂತ ತಗೋ ನನ್ ಮೊಬೈಲು, ಇದ್ರಲ್ಲಿ ಫೋಟೋ ತೆಗಿ, ಇದ್ರಲ್ಲಿ ಪ್ರಿಂಟ್ ಹಾಕಿಸ್ಕೊಂಡು ಆ ವಿಷ್ಣು ಹೊಟ್ಟೆ ಉರಿಸ್ಬೇಕು. ನನ್ ಫಿಗರೇ ಫೋಟೋ ಹಿಡಿಯಲ್ಲ ಅಂತ ನಾವು ಮಾಡ್ತೀನಿ. ಬಾರೆ, ಯಾಕೆ ಯೋಚನೆ ಮಾಡ್ತೀಯ? ಅವನಿಗಿದ್ದ ಚೆನ್ನಾಗಿ ನಾನ್ ಫೋಟೋ ತಕೊಡ್ತೀನಿ ಬಾ. ಏ ಸೌಜಿ, ಇಲ್ಲಿ ನಿಂತ್ಕೊಳ್ಳೆ, ಚೆನ್ನಾಗ್ ಬರುತ್ತೆ. ಈ ಜಾಗ ಚೆನ್ನಾಗಿದೆ. ಸರಿ, ತೆಗಿಲ. ಏಯ್, ಸರಿಯಾಗಿ ತಗ್ಗೆ, ನನ್ ಮರ್ಯಾದೆ ಪ್ರಶ್ನೆ. ಹಾ, ಅಯ್ಯೋ, ಸರಿಯಾಗಿ ತೆಗಿತೀನಮ್ಮ, ನೀನ್ ಸರಿಯಾಗಿ ಪೋಸ್ಟ್ ಕೊಡು ಫಸ್ಟ್. ಹಾ, ರೆಡಿ? ಈ ಕಡೆ ತಿರುಗೆ. ರೆಡಿನಾ? ಹಾಗೆ ಇರೋ. ಓಕೆ, ಇಲ್ಲೇ ನೋಡ್ತಾ ಇರೋ. 1, 2, and 3. ಓಕೆ. ಅಯ್ಯೋ, ಶಿಟ್. ನಿಜವಾಗ್ಲೂ? ಹೌದು, ನಿನ್ ಕಣ್ಮುಂದೆ ಇರೋದು ನಾನೇ. ಎಲ್ಲಿ, ಒಂದು ಪೋಸ್ ಕೊಡು. ಗುಡ್. ಸರಿ, ನಾನಿನ್ ಬರ್ಲಾ? ಇಷ್ಟು ಬೇಗನ? ಹಾ, ಮತ್ತೆ ಬರ್ತೀನಿ. ಮತ್ತೆ ಬಂದು ನಿನ್ ಮನ್ಸನ್ನ ಸೆರೆ ಹಿಡ್ಕೊಂಡು ಹೋಗ್ತೀನಿ. ಬಾಯ್ ವಿಷ್ಣು. ರಾತ್ರಿ ಇಷ್ಟೆಲ್ಲ ನಡೀತೇನೆ. ಹೌದು ಕಣೆ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಆರಾಮಾಗಿ ಮಲಗಿದ್ ನನಗೆ ಏನೋ ತಂಗಾಳಿ ಬೀಸ್ದಾಗಾಯ್ತು. ಕಣ್ಬಿಟ್ಟು ನೋಡಿದ್ರೆ ಕ್ಯಾಮ್ರಾ ಇಟ್ಕೊಂಡು ಅವನು ನಗ್ನಗ್ತ ಫೋಸ್ ಕೊಡು ಅಂತಿದ್ದ. ನಾನು ಫೋಸ್ ಕೊಡ್ತಾ ಇದ್ದೆ. ನಿನ್ ಸೌಂದರ್ಯನ ನಾನೊಬ್ನೇ ಸೆರೆ ಹಿಡಿಯೋದು ಅಂತ ಹೇಳ್ದ. ಆಮೇಲೆ ನೋಡಿದ್ರೆ ಮಾಯ ಆಗೋದ. ರಾತ್ರಿ ಕನ್ಸಲ್ಲೆಲ್ಲ ಅವನೇ ಕಣೆ. ಅರ್ಥ ಆಯ್ತು ಬಿಡು. ಏನೇ ಅರ್ಥ ಆಯ್ತು? ರಾತ್ರಿ ನಿನ್ ಕನ್ಸಲ್ ಬಂದಿದ್ದಾನೆ ಅಂದ್ರೆ ನಾಳೆ ನಿನ್ ಮನ್ಸಲ್ ಬಂದ್ರು ಬಂದ. ಏನೇ ಹೇಳ್ತಾ ಇದೀಯಾ? ಹೌದು ಕಣೆ, ನಾವ್ ಹಗ್ಲೆಲ್ಲ ಯಾರು ನೆನ್ಸ್ಕೋತೀವೋ ಅವ್ರೇ ನಮ್ ಕನ್ಸಲ್ ಬರ್ತಾರಂತೆ. ನಿನ್ ಮನ್ಸನ್ ತುಂಬಾ ಅವನ್ನೇ ತುಂಬಿಕೊಂಡಿದ್ಯಾ, ಅದಕ್ಕೆ ಅವ್ನು ನಿನ್ ಕನ್ಸಲ್ ಬಂದಿದ್ದಾನೆ. ನಿನ್ ಪಿಂಡ, ಅವನ್ ಬಗ್ಗೆ ನನಗೆ ತುಂಬಾ ಕೋಪ ಇದೆ. ಅದಕ್ಕೆ ಯಾವಾಗ್ಲೂ ಅವನ್ ಬಗ್ಗೆ ಯೋಚಿಸ್ತಿರ್ತೀನಿ ಅಷ್ಟೇ. ಬಾ. ಅದ್ ಹಂಗಲ್ವೇ ಲೀ ಸೌಜಿ, ಕೋಪದ ಸ್ತುಪ್ತತೆನೆ ಮುಂದೆ ಪ್ರೀತಿಯಾಗಿ ಅನಾವರಣೆಗೊಳ್ಳುತ್ತೆ ಅಂತ ಮುಂಚೆ ನಾನೆಲ್ಲ ಓದದ್ ನೆನ್ಪು ಕಣೆ. ಅಂದ್ರೆ ಈಗಿನ ಕೋಪ ಮುಂದೆ ಪ್ರೀತಿ ಆಗುತ್ತೇನೆ? ಹೇಳಕ್ಕಾಗಲ್ಲ, ಆಗ್ಬೋದು. ಹೌದಾ? ಹಾಗೂ ಆಗುತ್ತಾ? ಆದ್ರೂ ಆಗ್ಬೋದು, ಆಗ್ದೇನೋ ಇರ್ಬೋದು. ಒಂದ್ ವೇಳೆ ಆದ್ರೆ ಇನ್ನೇನು ಇದ್ದೇ ಇದೆಯಲ್ಲ, ಮುಂದೆ ಲವ್ ಸ್ಟೋರಿ. ಪ್ರೇಮ ತಸ್ಮೈ ನಮಃ. ಅವನ್ನ ನಾನು ಪ್ರೀತಿಸ್ತೀನ? ಚಚೆ, ಅವನ್ನ ನಾನು ತುಂಬಾ ದ್ವೇಷಿಸ್ತೀನಿ, ದ್ವೇಷಿಸ್ತಾನೆ ಇರ್ತೀನಿ. ಸರಿ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗ ದಾರಿ ನೋಡ್ಕೊಂಡು ಮುಂದೆ ನಡಿಯಮ್ಮ. ಓ ಮೈ ಗಾಡ್, ಸೇವ್ ಮೀ. ಜೈಲಿಂದ ನಮ್ ಗುರು ಬೆಟ್ಟೇಶಣ್ಣ ಬತ್ತವನಣ್ಣು, ಅದಕ್ಕೆ ಈ ಪಾರ್ಟಿ ವೆಲ್ಕಮ್. ನಿಮ್ಮ ಹಾಕೋಕೆ ಥೂ. ಅದೇ ಆ ಎಣ್ಣೆಂಗಸ್ ಮೇಲೆ ಕೈ ಮಾಡಿ ಜೈಲ್ಗೆ ಹೋದ್ನಲ್ಲ ಆ ಬೆಟ್ಟೇಶಣ್ಣ. ಲೇ ಲೇ ಲೇ, ಯಾವ್ದೋ ದೇವ್ರ ಬತ್ತದೆ ಅನ್ಬಿಟ್ಟು ಬಂದ್ಬಿಟ್ಟು ಕುಣ್ದೆ ಕಂಡ್ರಲ್ಲ, ಆ ದೆವ್ವ ಬತ್ತದೆ ಅಂತ ಗೊತ್ತಾಗಿದ್ರೆ ನನ್ನ ಎಡಗಾಲ್ ಕೂಡ ಇಕ್ತಾ ಇರ್ಲಿಲ್ಲ. ಅಯ್ಯೋ, ಆಯ್ಕಂತಿನವಲೇ ಥೂ. ಅಯ್ಯ, ಈ ತಿಮ್ಮಣ್ಣಿಗೇನ್ ಗೊತ್ತಾಗಕ್ಕಿಲ್ಲ. ಏ ಬನ್ರಲೇ, ನಾನು ಬೆಟ್ಟೇಶ್ ನನ್ ಶಿಷ್ಯ,
ನನ್ಗೆ ಎಷ್ಟು ಉಗಿದ್ರು ಏನಾಗಕ್ಕಿಲ್ಲ. ಲೇ ಬಾರ್ಸ್ಲಾ ಬಾಂಚಿಕಂ 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 ಬಜಕಂ ಬಜಕಂ. ಏಯ್ ನಿಲ್ತ್ರಲ್ಲ ಅಣ್ಣೋ, ನನ್ ಶಿಷ್ಯ ಆಗಿದ್ಕೋ ಸಾರ್ಥಕ ಆಗೈತ್ ಕಣ್ಲ. ಬೆಟ್ಟೆ ಸಣ್ಣಂಗೆ ಬೆಟ್ಟೆ ಸಣ್ಣಂಗೆ ಬೆಟ್ಟೆ ಸಣ್ಣಂಗೆ. ಹೆಂಗಿದ್ದೀರ್ಲ ಅಯ್ಯ? ನಮ್ಕೇನಣ್ಣ, ಉಣ್ಕೊಂಡ್ ತಿನ್ಕೊಂಡ್ ಸಾರಿ ಆಗಿದ್ದೀವಿ. ಹೂ ನನ್ ಮಕ್ಳ, ಆ ಜೈಲ್ನಾಗೆ ಗ್ರಾಮ ಉಳ್ಳಕ್ದಾಗೆ ಸಾಕೋ ಸಾಲ್ನಾಗೆ ತಿನ್ಕೊಂಡು ಸೊಳ್ಳೆ ತಿಂಗಳ ಕೈಲಿ ಮಸಾಜ್ ಮಾಡಿಸ್ಕೊಂಡು, ಆದ್ರೆ ಇಲ್ಲಿ ನೀವು ಕೋಳಿ ಸಾರು ಅನ್ನ ಮುದ್ದೆ ಎಲ್ಲ ಒಬ್ಬಟ್ಟೆಲ್ಲ ಚೆನ್ನಾಗಿ ಜಡ್ಕೊಂಡು ಹಾಯಾಗಿದ್ದೀನಂತೀರಾ? ಅಣ್ಣ ಅಣ್ಣ, ಅದು ನಿನ್ ಕರ್ಮ ಅಲ್ವೇನಣ್ಣ? ಯಾರಾದ್ರೂ ಶುಕ್ರವಾರ ಹೆಣ್ಣೆನ್ಸ್ ಮೇಲೆ ಕೈ ಮಾಡ್ತಾರಾ? ನೀನ್ ಮಾಡ್ಕೊಂಡಿದ್ ತಪ್ತಾನೆ? ಹೂಂಕಂಡ್ಲ, ಶುಕ್ರವಾರ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದು ಅಂತ ಅನ್ನೇನೆ ಕಣ್ಲಕ್ ಗೊತ್ತಾಗಿತ್ತು. ಅಲ್ಲಣ್ಣು, ಅಷ್ಟೊಂದ್ ಇನ್ಫ್ಲೂಯೆನ್ಸ್ ಅದೇ ಅಂತೀಯ, ಜಾಮೀನಾದ್ರೂ ತಗೊಂಡ್ಬರ್ಬಾರ್ದ? ಶನಿವಾರ ಭಾನುವಾರ ಕೋರ್ಟ್ ರಜೆ ಇತ್ತಲ್ವಾ, ಅದಕ್ಕೆ ಜಲ್ದಿ ಜಾಮೀನ್ ಸಿಕ್ಲಿಲ್ಲ, ಜೈಲೇ ಗಟ್ಟಿ ಆಗೋಯ್ತು. ಆಮೇಕಾದ್ರೂ ದುಡ್ಚಿಲಿ ಆಚೆ ಬರ್ಬೋದಿತ್ತಲ್ಲ. ಲೇ, ಕಾಸ್ ಕೊಟ್ರೆ ಜಮೀನ್ ಸಿಗ್ಬೋದು, ಜಾಮೀನ್ ಸಿಗಲ್ಲ. ಕೋರ್ಟ್ಗಳೆಲ್ಲ ಎದ್ ನಿಂತ್ಕೊಂಡವೆ, ನಿಗ್ರಾಡನ್ನೆಲ್ಲ ಸಿಗ್ದಾಗ್ತವೆ. ನೀವು ಸ್ವಲ್ಪ ಹುಷಾರಾಗಿರಿ ಕಂಡ್ರಲ್ಲ. ಆಯ್ತಣ್ಣು, ದೀರ್ಘ ಸುಮಂಗಲಿ ಭವ, ಎಲ್ಲ ಒಳ್ಳೇದಾಗ್ಲಮ್ಮ, ಹೋಗ್ ಬನ್ನಿ. ಯಾವ್ದ್ಲ ಹೊಸ ಗಮ್ಲು? ಅಣ್ಣೋ, ನಿನ್ ಬ್ಯಾಡ್ ಟೈಮ್ ನಿನ್ ಜೈಲ್ಗೆ ಹೋದೆ, ಅದೇ ನಿನ್ ಜೈಲಿಗೆ ಕಳ್ಸಿದ ಗೌಡನ್ ಗುಡ್ ಟೈಮ್ ಅಣ್ಣೋ. ಎರಡನೇ ಮದ್ವೆ ಆದ, ಅವನ್ ಎಂಟನೇ ದೇವಸ್ಥಾನಕ್ ಬಂದಿರೋದು. ಅಣ್ಣೋ ಅಣ್ಣೋ ಅಣ್ಣೋ, ಅವನ್ ಎಂಟ ಹೆಂಗ್ ಅವಳಂತೀಯ? ಹೊಸ ಇಲ್ಲೇ ಇರ್ಲ ಬಂದೆ, ಹೆಂಗದ ನೋಡಣ. ಅಣ್ಣೋ ಅಣ್ಣೋ ಅಣ್ಣೋ, ಬೆಟ್ಟಿಸಣ್ಣ ಅಣ್ಣೋ. ಇವನೇ ಯಾಕೆ ಹಿಂಗ್ ಸುತ್ತಾಕ್ತಾವನೆ ಅಂತ ಯೋಚಿಸ್ತಿದ್ಯಾ? ಗುಡಿಯಾಗಿರೋ ದೇವ್ರನ್ನ ಸುತ್ತಾಕಿ ವರ ಕೇಳಕ್ಕೆ ನನ್ಗಾಗಕ್ಕಿಲ್ಲ. ನಿನ್ನಂತ ದಂತಗೊಮ್ಮೆನ ಸುತ್ತಾಕಿ ವರ ಕೇಳದೆ ನಾ ಬಿಡಕ್ಕಿಲ್ಲ. ನೀವ್ ಯಾರಂತ ನನಗ್ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬೆಟ್ಟೇಶ ಅಂತ. ಹಂಗಂತ ಕಲ್ ಮನಸ್ನಲ್ಲ ಬಿಡಿ, ಬೆಟ್ಟದ ಕೆಳಗೆ ಜಲ ಇರುತ್ತಂತೆ, ಹಂಗೇನೆ ನನ್ನ ಎದೆಯಾಗೆ ಪ್ರೀತಿ ಅನ್ನೋ ಜಲ ಅದೆ. ಬಾಯಾರ್ಕೊಂಡ್ ಬತ್ತೋಗಿರೋ ನಮ್ಮೂರ್ ಜಮೀನ್ಗಳಿಗೆಲ್ಲ ನಾನೇ ಆವಾಗ ಆವಾಗ ನೀರ್ ಬಿಟ್ಟು ತಂಪ್ ಮಾಡಿವ್ನಿ. ಮುಂದೆ ನಿಮ್ ಜಮೀನ್ಗೆ ನಾನ ನೀರ್ ಬೇಕಾರೆ ಹೇಳಿ, ನನ್ನ ಹತ್ರ ಬೋಸ್ಟ್ ಹಾಕದೆ. ನಂಗೇನ್ ಬೇಜಾರಿಲ್ಲ ಬಿಡಿ, ಸಮುದ್ರಕ್ಕೆ 1000 ಜನ ಉಗಿತಾರೆ, ಹಂಗಂತ ನೀರೇ ನಿಮ್ರೋಯ್ತದ? ಹುಣ್ಮೆ ಬಂದ್ರೆ ಹೆಚ್ಕೊಂತದೆ. ಇದನ್ ಸಖತ್ತಾಗಿ ತೆಗ್ದಿದ್ಯ ಕಣೋ, ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು ಕಣೋ. ಇದು ಸಖತ್ತಾಗಿ ತೆಗ್ದಿದ್ಯಲ್ಲೋ. ಹೌದು, ಚಿಕ್ಕಮ್ಮನ ಫೋಟೋ. ಇದು ಒಂಥರ ಚೆನ್ನಾಗಿದೆ. ಅಪ್ಪಯ್ಯ, ಚಿಕ್ಕಮ್ಮ ಮಾಡಿ ಮೇಲೆ ಹೊಟ್ಟೋದ್ರು. ಅಲ್ಲ ಡುಮ್ಮ, ಕರಿ ಕೂದ್ಲಿರೋ ನಮ್ಗೇನೆ ಅಂತ ಕನ್ಯೆ ಸಿಗ್ಲಿಲ್ಲ, ಆ ಬಿಳಿ ಕೂದ್ಲಿರೋ ಗೌಡ ಅಂತ ಎಳೆ ಹುಡ್ಗಿನ್ ಪಟಾಯಿಸ್ಬಿಟ್ನಲ್ಲ. ಊನೇನೋ, ಆ ಹುಡ್ಗಿ ನೆನ್ಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಕಣಣ್ಣೋ. ಲೇ, ಹುಡ್ಗಿ ನೆನ್ಸ್ಕೊಂಡು ಗೌಡ ನಿದ್ರೆ ಬರ್ಲಾರ್ದು, ನಿನಗೆ ಯಾಕ್ಲ ನಿದ್ರೆ ಬರ್ತಿಲ್ಲ? ಆ ಗೌಡ ಯಾವಾಗ ಬಾಗಲ್ ತೆಗ್ದ, ಯಾವಾಗ ಪೂಜೆ ಮಾಡ್ದ, ಯಾವಾಗ ಗಂಟೆ ಹೊಡ್ದ ಅಂತ ಒಂದೇ ಥಿಂಕಿಂಗ್ ಕಣಣ್ಣೋ. ಓ, ನಾನು ಅಷ್ಟೇ ಕಣ್ಲ, ದಾಬಾಕ ಮನೆ ಕಂಡಿದ್ದೆ ಗೌಡನ್ ಯಾಂಡ್ರ ನೆನ್ಸ್ಕೊಂಡು. ಯಾಕ್ ಬೆಟ್ಟೆ ಸಣ, ಮಕಾನ್ ಗಡ್ಗೆ ಇಕ್ಕಂಡಂಗ ಇಕ್ಕಂಡಿದ್ಯಾ? ಇವಾಗ ತಾನೆ ಜೈಲಿಂದ ಬಂದಿದ್ಯಾ, ಸ್ವಲ್ಪ ಕುಸ್ಕುಸಿಯಾಗಿರ ತಾನೆ? ಬರ್ತಾ ಇದಂಗೆ ಬೋಣೆ ಆಗೈತು ಕಣ್ಲ, ಇವತ್ತಲ್ಲ ನಾಳೆ ಆ ಗೌಂಡಂತೆ ಕೆಮ್ದಿರ್ತೀನ? ನೀನ್ ಕೆಮ್ಮದ್ರ ನಿಸಿಮ ಬಿಡಣ. ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯ ಕಣ್ಲ. ಬೇಷ್, ಏನಣ್ಣ ಕೆಮ್ಮದು ಅಂದ್ರೆ ಬಾಯಿನಾಗ ತಾನೆ? ಏ, ಎಲ್ರು ಬಾಯಿನಾಗೆ ಕೆಮ್ಮದು, ನಮ್ ಬೆಟ್ಟೆ ಸಣ್ಣ ಬ್ಯಾರೆದ್ರಾಗೆ ಕೆಮ್ತಾನೆ.
ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಬಾ. ನೀನ್ ಎಷ್ಟು ಚೆನ್ನಾಗಿದ್ಯಾ, ನೀನ್ ಇಲ್ಲಿರ್ಬೇಡ, ನನ್ ಜೊತೆಲಿರು ಬಾ. ನೀನಾ? ಹೌದು ನಾನೇ. ನೀನೇನ್ ಇಲ್ಲಿ? ಸೌಂದರ್ಯ ಎಲ್ಲೋ, ನಾನಲ್ಲೇ. ಅವತ್ ನನ್ ಸೌಂದರ್ಯ ರಹಿತ ಅಂದೆ, ನನ್ ಒನ್ ಫೋಟೋನ ತೆಗೆದ ಸತಾಯಿಸ್ದೆ. ನೋಡಿ, ನನ್ ಯಾರನ್ನೇ ಆದ್ರೂ ಎರಡ್ ತರ ಕ್ಲಿಕ್ ಮಾಡ್ತೀನಿ, ಒಂದು ನನ್ ಕ್ಯಾಮ್ರಾದಲ್ಲಿ, ಇನ್ನೊಂದು ನನ್ ಕಣ್ಣಲ್ಲಿ. ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡೋದನ್ನ ತೊಳೆದು ಹೊರಗಾಕ್ತೀನಿ, ಕಣ್ಣಲ್ಲಿ ಕ್ಲಿಕ್ ಮಾಡೋದನ್ನ ಫ್ರೇಮ್ ಹಾಕಿ ಹೃದಯದಲ್ಲಿ ಇಟ್ಕೋತೀನಿ. ಏಯ್ ನೋಡು, ನನ್ ಫೋಟೋನ ಎಷ್ಟು ಚೆನ್ನಾಗಿ ತೆಗ್ದಿದ್ದಾನೆ. ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನೀನೇ ಹೇಳು, ಅವನ ದ್ವೇಷಿಸ್ಬೇಕಾ ಪ್ರೀತಿಸ್ಬೇಕಾ? ಹ್ಮ್, ಯಾರನ್ನಾದ್ರೂ ಎರಡ್ ತರ ಕ್ಲಿಕ್ ಮಾಡ್ತೀನಿ, ಒಂದು ನನ್ ಕ್ಯಾಮ್ರಾದಲ್ಲಿ, ಇನ್ನೊಂದು ನನ್ ಕಣ್ಣಲ್ಲಿ. ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡೋದನ್ನ ತೊಳೆದು ಹೊರಗಾಕ್ತೀನಿ, ಕಣ್ಣಲ್ಲಿ ಕ್ಲಿಕ್ ಮಾಡೋದನ್ನ ಫ್ರೇಮ್ ಹಾಕಿ ಹೃದಯದಲ್ಲಿ ಇಟ್ಕೋತೀನಿ. ನೀನ್ ನಿಜವಾಗ್ಲೂ ನಿನ್ ಹೃದಯದಿಂದನೇ ಫೋಟೋ ತೆಗ್ದಿದ್ಯಾ? ನಿಜವಾಗ್ಲು ಬೇಕಾದ್ರೆ ನೀನೇ ನೋಡು. ಏ ಸಾಕು ಸಾಕು, ಇಷ್ಟೊಂದು ಫೋಟೋ ನಾನು ಎಲ್ಲಿ ಇಟ್ಕೊಂಡ್ಲಿ? ನನ್ನ ಹೃದಯದಲ್ಲಿ ಅಷ್ಟು ಜಾಗ ಇಲ್ಲ. ಅಯ್ಯೋ ಹುಚ್ಚಿ, ನಿನ್ ಫೋಟೋನ ನೀನ್ ಯಾಕೆ ಇಟ್ಕೋತಿಯಾ? ಮತ್ತೆ ನಂದು ಇಟ್ಕೋ. ನಿನ್ ಫೋಟೋ ತೆಗಿಯಕ್ಕೆ ನನ್ನ ಹತ್ರ ಕ್ಯಾಮ್ರಾನೇ ಇಲ್ವೇ? ಕಣ್ಣು ಮುಚ್ಕೊಂಡು ಮಿಸ್ ಮಾಡ್ದೆ ಕಿಸ್ ಮಾಡು, ಖಂಡಿತ ನಿನ್ ಹೃದಯದೊಳಗಡೆ ಬರ್ತೀನಿ. ವಿಷ್ಣು, ಏ ವಿಷ್ಣು, ಯಾಕೋ ನಿದ್ದೆ ಬರ್ತಿಲ್ವೇನು? ಇಲ್ಲ ಮಗ, ಅವಳು ಎಕ್ಸ್ರೇ ಎಫೆಕ್ಟ್ ಅಲ್ಲಿ ಬಂದು ಮುತ್ಕೊಟ್ಟಂಗಾಯ್ತು. ಲೋ, ನೀನ್ ಹಿಂಗೆ ಕನ್ಸು ಕಾಣ್ತಾ ಇದ್ರೆ ನಾಳೆ ನಿನ್ ಬುರ್ಡೆನ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಂಗೆ ನಿಮ್ಯಾನ್ಸ ಗಟ್ಟಿ ನೋಡು, ಇನ್ ಕಾಯ್ತಾ ಕೂರ್ಬೇಡ. ಮೊದ್ಲೋಗ ಅವಳಿಗೆ ನಿನ್ ಲವ್ ಮ್ಯಾಟ್ರ್ ಹೇಳ್ಬಿಡು. ಈಗ್ಲೋಗ ಹೇಳ. ಚಂದ್ರನ್ ಜೊತೆಲಿ ಕರ್ಕೊಂಡು ಹೋದ್ರೆ ಹುಡ್ಗಿರ್ ಮನ್ಸ್ ಕರ್ಗಲ್ವೋ? ಒತ್ತಾರೆ ಸೂರ್ಯನ್ ಕರ್ಕೊಂಡೋಗು, ಆ ಶಾಖಕ್ಕಾದ್ರೂ ಹುಡ್ಗಿರ್ ಮನ್ಸ್ ಕರ್ಗಿ ನೀರಾಗುತ್ತೆ. ಆ ನೀರಲ್ಲಿ ಸ್ನಾನ ಮಾಡ್ಬಿಡು, ಈಗ ಮುಚ್ಕೊಂಡು ಬಿದ್ಗೋ. ಸೌಜಿ, ಅವನೇ ಬಂದ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೌದಾ? ಓಕೆ, ಲೇಡೀಸ್ ಫಸ್ಟ್, ನೀನೇ ಹೇಳು. ನಿನ್ ದಿನಾ ರಾತ್ರಿ ನನ್ ಕನ್ಸಲ್ ಬಂದ್ ಕಾಡ್ತೀಯ, ಯಾಕೆ? ಆಗ ನಾನು ನಿನ್ ದ್ವೇಷಿಸ್ತಿದ್ದೆ, ಓಕೆ. ಈಗ ನನ್ ಫೋಟೋನ ಎಷ್ಟು ಚೆನ್ನಾಗಿ ತಕ್ಕೊಟ್ಟಿದ್ಯಾ, ನಿನ್ ಮೇಲೆ ಇರೋ ದ್ವೇಷ ಎಲ್ಲ ಮಾಯ ಆಗೋಯ್ತು. ಆದ್ರೂ ನೀನ್ ನನ್ ಕನ್ಸಲ್ ಬಂದ್ ಕಾಡ್ತೀಯ ಯಾಕೆ? ಡಿಮ್ಯಾಂಡ್ ಮಾಡೋರು ಕೂಡ ಕನ್ಸಲ್ ಬರ್ತಾರೆ, ಗೊತ್ತಾ ನಿನ್ಗೆ? ಹೌದೇನೆ? ಹೌದು ಕಣಿ, ಈ ಸತಿ ನಮ್ಮ ಅಪ್ಪನ ಕನ್ಸಲ್ಲಿ ನಮ್ ತಾತ ಬಂದು ಬಟ್ಟೆ ಇಡೇಡ್ಬೇಕು ಅಂತ ಬೇಡಿಕೆ ಇಟ್ರಂತೆ. ಹಾಗೂ ಇರುತ್ತಾ? ಹೌದು. ನಿನ್ ಡಿಮ್ಯಾಂಡ್ ಏನು? ಅದು ನೈವೇದ್ಯ, ನಿನ್ ಪ್ರೀತಿಯನ್ನು ನೈವೇದ್ಯನ ನನ್ ಮನಸ್ಸಲ್ಲಿಡೋವರೆಗೂ ದಿನಾ ನಿನ್ ಕನ್ಸಲ್ ಬರ್ತಾ ಇರ್ತೀನಿ. ಹಾಗಂದ್ರೆ ಅಮ್ಮ ತಾಯಿ, ನೀನು ಸಾಕು, ನಿನ್ ಸಾಹಸನು ಸಾಕು. ನಿನ್ ಜೊತೆ ಇದ್ರೆ ನನಗ್ ಭಯ ಆಗ್ತಿದೆ. ನಾನ್ ಬರ್ತೀನಮ್ಮ, ಮಂಚೂರ್ ಕೊಟ್ಟೋಗ್ತೇನೆ ನಾನು. ನಿಂತ್ಕೊಳೆ, ನಿಂತ್ಕೊ. ನನಗೆ ಗಣೇಶ್ ತರ ಮಾರುದ ಡೈಲಾಗ್ ಹೊಡೆಯಕ್ ಬರಲ್ಲ, ಆದ್ರೆ ಅಪ್ಪು ತರ ಶಾರ್ಟ್ ಆಗಿ ಹೇಳ್ತೀನಿ ಕೇಳು. ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ, ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ನಿನಗೂ ನನ್ ಮೇಲೆ ಕೋಪ ಇತ್ತಾ? ಯಾಕೆ?
ಯಾಕಂದ್ರೆ ಯಾರ ಮೇಲೆ ಜಾಸ್ತಿ ಕೋಪ ಇರುತ್ತೋ ಅವ್ರ ಮೇಲೆ ಪ್ರೀತಿ ಆಗುತ್ತಂತೆ. ಅದಕ್ಕೆ ಹೌದು, ನನಗೂ ಒಂಥರ ಕೋಪ ಇತ್ತು. ನಿನ್ನಂತ ಚಲುವೆ ಇಷ್ಟು ದಿನ ನನ್ನ ಕಣ್ಗೆ ಕಾಣದೇ ಇದ್ದಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ. ಈಗ ಪ್ರೀತಿ ಇದೆ ನೋಡು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹಾಗಂತ ಅಂಕೆಶಂಕೆ ಇಲ್ಲದೆ ಬೆಳೆದವನಲ್ಲ, ನನಗೆ ಜೀವನ ಸಾಗಿಸೋಕೆ ಅಂತ ಕ್ಯಾಮರಾ ಇದೆ ನೋಡು. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇದ್ರೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ರೆ ಹ್ಞೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ, ನೀನಿಲ್ಲ ಅಂದ್ರೆ ಇನ್ನೊಬ್ಳು, ಯಾವ್ದಾದ್ರೂ ಸಂತೆಲಿ ಕಾಳು ಹಾಕೊಂಡು ಕೂತ್ಕೋತೀನಿ. ಏನು, ನಾನಿಲ್ಲ ಅಂದ್ರೆ ಇನ್ನೊಬ್ಳಿಗೆ ಕಾಳು ಹಾಕ್ತೀಯ ನೀನು? ನನಗೆ ನಿನ್ ಮೇಲೆ ಕೋಪ ಬರ್ತದ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು, ಐ. ಓ ಗಾಡ್, ಥ್ಯಾಂಕ್ ಯು. ಮಾತಲಿ
ಮನಸ್ಸು ಮನಸ್ಸಲ್ಲು ನೀನೇನೆ ಒಳಗೆ ಏನೇನು ತುಡಿತ ಮಧುರ ಈ ಭಾವ ಎಂದೆಂದು ಇರಲಿ ಹೀಗೆ ನಿಸತತ ಢವಗುಡುತ್ತಿದೆ ಮನ ಯಾಕೋ ಏನೋ ಪ್ರೀತಿ ಜಾದೂ ಕಣೋ ಓ ಹುಡುಗ ಪ್ರೀತಿ ಜಾದೂ ಕಣೋ ಪ್ರೀತಿ ಮಾಯೆ ಕಣೋ ನನ್ನದೆಯ ಮಾತು ನೀನೇ ಕಣೋ ಒಲವೆ ನನ್ನೆ ನಿನಗೆ ಕೊಡುವೆ ಹರಡ್ಕೊಂಡೇ ಇದ್ದಾಳೆ. ಅಕ್ಕ ನಾನ್ ರೆಡಿ. ಅಕ್ಕ ಅದು ನಾನು ವಿಷ್ಣು. ಹಾಸಿಗೆ ಅಸ್ತವ್ಯಸ್ತ ಆದ್ರೆ ಸರಿಪಡಿಸ್ಕೋಬಹುದು, ಜೀವನಾನೇ ಅಸ್ತವ್ಯಸ್ತ ಆದ್ರೆ ಸರಿಪಡಿಸ್ಕೊಳಕ್ ಆಗಲ್ಲ. ಇಲ್ಲ ಅಕ್ಕ, ವಿಷ್ಣು ತುಂಬಾ ಒಳ್ಳೆಯವನು, ನನ್ನ ತುಂಬಾ ಪ್ರೀತಿಸ್ತಾನೆ, ಜೀವನ ಪೂರ್ತಿ ನನ್ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಆ ನಂಬಿಕೆ ನಿನ್ಗೊಬ್ಳಿಗಿದ್ರೆ ಸಾಲದು, ಆ ನಂಬಿಕೆ ನಮಗೂ ಬರಬೇಕು. ನಮ್ಮ ವಸ್ತುನ ನಾವ್ ಇನ್ನೊಬ್ರ ಕೈ ಕೊಡುವಾಗ ಕೊಡೋ ನಂಬಿಕೆ ಜೊತೆಗೆ ನಾವು ಕೊಟ್ಟಿರೋ ವಸ್ತು ಸುರಕ್ಷಿತವಾಗಿದೆ ಅನ್ನೋ ನಂಬಿಕೆ ಸಹ ನಮ್ಮಲ್ಲಿ ಮೂಡ್ಬೇಕಮ್ಮ. ಆ ಭರವಸೆ ನನಗಿದೆ ಅಕ್ಕ. ವಿಷ್ಣು ಪ್ರೀತಿಯಲ್ಲಿ ಟೊಳ್ಳಿಲ್ಲ, ಗಟ್ಟಿತನ ಇದೆ. ರೆಂಬೆ ಕೊಂಬೆಗಳು ಕೂಡ ತಾವು ಗಟ್ಟಿ ಅಂತಾನೆ ಅನ್ಕೊಂಡಿರ್ತವೆ. ದೂರದಿಂದ ನೋಡೋರು ಕೂಡ ಅವು ಗಟ್ಟಿ ಅಂತಾನೆ ಅನ್ಕೊಂಡಿರ್ತಾರೆ. ಆದ್ರೆ ಅವುಗಳ ಆಯಸ್ ತಿಳಿಯೋದು ಅವುಗಳ ಮೇಲೆ ಭಾರ ಬಿದ್ದಾಗ್ಲೇ ಅಮ್ಮ. ಅಕ್ಕ, ನಮ್ ಪ್ರೀತಿ ಒಂದು ಹೆಮ್ಮರ, ಅದ್ರ ಬುಡ ತುಂಬಾ ಗಟ್ಟಿಯಾಗಿದೆ. ನಮ್ಮಿಬ್ರು ಪ್ರೀತಿ ಬೇರುಗಳು ಕೂಡ ತುಂಬಾ ಆಳಕ್ಕಿಳಿದ್ಬಿಟ್ಟಿದ್ದಾವೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನೋಡು ವಿಷ್ಣು, ಅಕ್ಕ ಫುಲ್ ವಾರ್ನ್ ಮಾಡಿದ್ದಾರೆ, ಬಾವ ಊರಿಂದ ಬಂದು ಡಿಸೈಡ್ ಮಾಡೋವರೆಗೂ ನಾವಿಬ್ರು ಸದ್ರದಿಂದ ಓಡಾಡಬಾರ್ದಂತೆ. ಸದ್ರ ಅಂದ್ರೆ? ಸದ್ರ ಅಂದ್ರೆ ಪಿಂಕ ಬಿಟ್ಟು ಓಡಾಡೋದು, ಒತ್ತೊತ್ಕೊಂಡು ಮಾತಾಡೋದು, ಮೈಕೈ ತಗುಳ್ಸ್ಕೊಂಡು ಸುತ್ತಾಡೋದು, ಇನ್ನು ಏನೇನೇನೇನೋ. ಸದ್ರ ಕೊಟ್ರೆ ಅದ್ರಲ್ಲೇ ಕೈ ಬಿಡೋಂತರ ಕಾಣಿಸ್ತಾ ಇದೀನ ನಿನಗೆ? ನನಗೇನು ನಿನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ನೋಡಮ್ಮ, ನಾವು ಮದ್ವೆ ಆಗೋದಕ್ ಮುಂಚೆ ಫುಲ್ ವೆಜಿಟೇರಿಯನ್, ಮದ್ವೆ ಆದ್ಮೇಲೆ ಫುಲ್ ನಾನ್ ವೆಜಿಟೇರಿಯನ್. ಸುಮ್ನೆ ಇರು, ಮೊದ್ಮೊದ್ಲು ಎಲ್ಲಾರು ಹಾಗೆ ಹೇಳೋದು, ಆಮೇಲ್ ಮಾಡೋದೇ ಬೇರೆ. ಏನ್ ಮಾಡ್ತಾರೆ? ಮಾಡೋದೇ ಬೇರೆ. ಹೇ ಹೇ ಚಿಟ್ಟೆ ಚಿಟ್ಟೆ ಚಿಟ್ಟೆ, ವಿಷ್ಣು ಇಲ್ಲಿ ನೋಡು. ವಾವ್, ಒಂದ್ ನಿಮಿಷ ಹಾಗೆ ಇರು, ಫೋಟೋ ತೆಗೆಯೋಣ. ಎಲ್ಲಿ ಚಿಟ್ಟೆ? ಇಲ್ಲಿ. ಓಹೋ, ಎಂತ ಜಾಗದಲ್ಲಿ ಬಂದು ಕೂತ್ಕೊಂಡ್ ಬಿಟ್ಟಿದ್ಯಲ್ಲಪ್ಪ, ಒಂಚೂರು ಹಾಗೆ ಇರು, ಫೋಟೋ ತಗೊಂಡ್ಬಿಡ್ತೀನಿ. ಏಯ್, ನಿನ್ ಫೋಟೋ ಆಮೇಲೆ ತೆಗೆಯೋ, ಮೊದ್ಲು ಈ ಚಿಟ್ಟೆ ತೆಗೆಯೋ, ಕಚ್ಚುಗುಳಿ ಆಗ್ತದ. ಒಂದ್ ನಿಮಿಷ ಹಾಗೆ ಇರು. ನೀನು ಇಂಗ್ಲಿಷ್ ಪಿಕ್ಚರ್ ಜಾಸ್ತಿ ನೋಡ್ತೀಯ ಅನ್ಸುತ್ತಲ್ವಾ? ಪಟ್ಟು ಚೆನ್ನಾಗಾಗ್ತೀಯ ಅದಕ್ಕೆ. ನೋಡು ಚಿನ್ನ, ಪಟ್ಟು ಹಾಕಿ ಪೆಟ್ಟು ಮಾಡೋದು ಫಾರಿನರ್ಸ್, ಪಟ್ಟು ಹಾಕಿನೂ ಪೆಟ್ಟಾಗ್ದಂಗೆ ನೋಡ್ಕೊಳ್ಳೋದು ನಮ್ಮ ಇಂಡಿಯನ್ಸ್. ಐ ಲವ್ ಯು. ಐ ಲವ್ ಯು ಟೂ. ಸಾಕು ಬಿಡು. ಇಷ್ಟು ಬೇಗ ಸಾಕಾಗೋಯ್ತಾ ವಿಷ್ಣು? ಬಿಡು ವಿಷ್ಣು, ಬಿಡು. ಬೆಟ್ಟೆ ಸಣ್ಣ ಅಂದ್ರೆ ಬೆಟ್ಟೆ ಸಣ್ಣ ನನ್ ಮಕ್ಳ ಗಂಡಸ್ರ ನೀವ್ ಮೀಸೆ ಇದ್ದಾರೆ. ಏನ್ ನನ್ ಮಗ? ಹಲೋ,
ನಾನು ಆಡಿದ್ದು ಸಿನಿಮಾ ಆಡು ಕಣ್ಣ. ಉಪೇಂದ್ರಂದು ಹೊಸ ಪಿಕ್ಚರ್ ಆಕರ್ಷಕದ್ದು. ಓ ಲೇ ಅದು ಆಕರ್ಷಕ ಅಲ್ವೋ ಆರಕ್ಷಕ. ಸರಿ ಕಣ್ಣ, ನಮ್ಮೂರಾಗ ಅಲ್ವಾ ಬೆಟ್ಟೆ ಸಣ್ಣ ಸಿನಿಮಾ ಬಗ್ಗೆ ಅಷ್ಟೋ ಇಷ್ಟೋ ತಿಳ್ಕೊಂಡಿರೋದು ಅಂದ್ರೆ ನಾನು ಒಬ್ನೇ ಏನ್ ಪದಾಗಿದ್ದ ಆಡ್ಕೊಂಡು ಫುಲ್ ಖುಷಿಯಾಗಿ ಬಂದ್ಬಿಟ್ಟಿದ್ಯಾ, ನಿಮ್ಮನ್ನೇ ನೋಡವ ಅಂತ ಬಂದೆ ಕಣ್ಣ. ತಕ್ಕಳಪ್ಪ ಗೌಡನ ಪಕ್ಷದ ನೀನು ಕಪ್ಪಿ ಹಂಗೆ ಆರ್ಕೊಂಡ್ ಬಂದಿದೀಯ ಅಂದ್ರೆ ಏನೋ ಇಸ್ಯ ಇರ್ಲೇ. ಹೂನಣ್ಣ ಹೇಳ ಅದೇನು ಅಂತ. ಏನು ಇಲ್ಲ ಕಣ್ಣ, ನಾಳೆ ನಮ್ಮ ಒಂದು ವರ್ಷ ತಿಥಿ ಕರೆ ಮಾಡ್ತೀವಿ. ಏನೋ ಬಡವ ಚಿಕ್ಕದಾಗ ಶಾಸ್ತ್ರ ಮಾಡಿ ಒಂದ್ ನಾಕ್ ಜನಕ್ ಉಣ್ಣಕ್ ಹಾಕವ ಅಂತ ಎಲ್ರು ತಪ್ಪದೆ ನಾಳೆ ನಮ್ಮ ಮನೆಗೆ ಉಣ್ಣಕ್ ಬರ್ಬೇಕಣ್ಣ. ನಾವು ಎಮ್ಮೆಲೆ ಮನೆಗೆ ಹೋಗಿ ಕೆಲ್ಸ ಐತೆ, ನೀನ್ ಬೇರೆ ಉಣ್ಣಕ್ ಕರೆದ್ ಬಿಟ್ಟಿದ್ಯಾ. ಹ್ಞೂ ಕಣ್ಣ, ನಾವು ನಿನ್ಗೇನು ಹೆಚ್ಚಲ್ಲ ಬರ್ತೀನಿ ಹೋಗ್ಲಾ. ಬೇಟೆ ಸಣ್ಣ ನಮ್ಮನ್ನು ನಿಮ್ ಕೂಡ ಕರ್ಕೊಂಡು ಹೋಗೋಣ. ಏಯ್ ಆಯ್ತು ಬಿಡ್ರಲ್ಲ, ತುಂಬಾ ಸಂತೋಷ ಆಯ್ತಣ್ಣ. ತಿಮ್ಮಣ್ಣ ನಾಳೆ ಎಲೆ ತುಂಬಾ ವೆರೈಟಿ ವೆರೈಟಿ ಮಾಡ್ಸಿರ್ತೀಯ ತಾನೇ. ಅಲ್ಲಪ್ಪ, ಒಂದ್ ರೂಪಾಯಿಗೆ ಒಂದ್ ಕೆಜಿ ಅಕ್ಕಿ ಸಿಕ್ತದಂತ ಬರೀ ಅನ್ನನೇ ಮಡಗ್ಬಿಟ್ಟಿಯಾ ಅಣ್ಣ? ಹಂಗೆಲ್ಲ ಮಾಡಕ್ಕಾಯ್ತದೇನ್ರಣ್ಣ, ನೀವೇ ಬಂದು ನೋಡಿ ಎಷ್ಟೆಲ್ಲ ವೆರೈಟಿ ಮಾಡ್ಸಿರ್ತೀನಿ ಅಂತ. ನಿಮ್ಗೆ ಸಾಕು ಸಾಕಾಗ್ಬಿಡ್ಬೇಕು, ಮರಿಬೇಡ್ರ ನೋವು. ನಾಳೆ ಮಧ್ಯಾಹ್ನಕ್ಕೆ ಫೋನ್ ಮಾಡ್ತೀನಿ, ಇವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡು. ಚಿನ್ನು ಪೇಟೆಗೆ ಹೋಗ್ತಾ ಇದ್ದೀನಿ, ನಿನ್ಗೇನ ತರ್ಬೇಕಮ್ಮ? ಹೌದಾ, ತತ್ತೀನಿ ತತ್ತೀನಿ. ರಾಜು ನಿನ್ಗೇನಪ್ಪ ತರ್ಬೇಕು? ಹೌದಾ, ನಿನ್ಗೆ ಆಟ ಸಾಮಾನು ತರ್ಬೇಕಾ? ತಗೊಂಬರ್ತೀನಿ. ಏ ಡುಮಣ, ಯಾಕಲ ಇನ್ನ ತಿಮ್ಮ ಫೋನೇ ಹಾಕಿಲ್ಲ? ಬೇಟೆ ಸಣ್ಣ, ಎಲೆ ತುಂಬಾ ವೆರೈಟಿ ವೆರೈಟಿ ಮಾಡ್ಸೋದೆ ತಮಾಷೆ ಮಾತೆ, ಒಸಿ ಲೇಟ್ ಆಯ್ತದೆ ತಡ್ಕೋ. ಬೇಟೆ ಸಣ್ಣ, ನೀ ನಂಬರ್ ಅವನ ಹತ್ರ ಐತೆ ಅಂತೀಯ? ಲೇ, ಇಡೀ ತಾಲೂಕಿಗೆ ಫೇಮಸ್ ಕಡ್ಲ ನನ್ ನಂಬರು. ಅಲ್ಲಣ್ಣ, ನಾನು ಹೇಳಿದ್ದು ನಿನ್ ಜೈಲ್ ನಂಬರ್ ಅಲ್ಲ, ನಿನ್ ಮೊಬೈಲ್ ನಂಬರು. ನಾನು ಹೇಳಿದ್ದು ಅದನ್ನೇ. ನನ್ ಕನೆಕ್ಷನ್ ಬೋ ಜೋರಾಗದೆ, ಇಡೀ ತಾಲೂಕ್ ಮಂದಿ ಇದ್ರೆ ಕುಂತವ್ರೆ. ಓ ಹೌದಾ ಅಣ್ಣ, ನಿಂದಿರೋದಿಷ್ಟು ಉದ್ದುದ್ರಾಗ ಅಷ್ಟೊಂದ್ ಜನ ಹೆಂಗಣ್ಣ ಮೇಂಟೈನ್ ಮಾಡ್ದೆ? ಅದೇ ಕಣ್ಲ ನನ್ ಸ್ಪೆಷಾಲಿಟಿ. ಹಂಗಂತೀಯ? ಅಣ್ಣಂಗೆ ಯಾವ್ದೋ ಫೋನ್ ಬಂತು. ಅಣ್ಣ ಯಾರ್ದಣ್ಣ ಫೋನು? ಕಂಪ್ನಿದು ಕಣ್ಲ. ನನ್ ಮಕ್ಳು ಗೊತ್ತು ಗೊತ್ತು ಇಲ್ಲ ಕಣ್ಣ, ಬೆಳಿಗ್ಗೆ ಇಂದ ಖಾಲಿ ಹೊಟ್ಟೆ ಕಣ್ ಕಾಯ್ತಾ ಇವ್ನಿ. ಅಲ್ಲಲೇ ಡುಮಣ, ಈ ಪಾಟಿ ಕೊಳಗ ತರ ಹೊಟ್ಟೆ ಇಕ್ಕಂಡು ಈ ಬಕೆಟ್ ಬೇರೆ ಯಾಕೋ ತಂದಿದ್ಯಾ? ವೆರೈಟಿ ಜಾಸ್ತಿ ಅಲ್ಲ ನೋವು. ಅಣು ನಮ್ಮ ಅಕ್ಕನು ಬಸ್ಸಾರು ಮುದ್ದೆ ಮಾಡಿದ್ದೀನಿ ಉಣ್ಕೊಂಡು ಹೋಗು ಅಂದ್ಲು. ನಾನೇ ತಿಮ್ಮಣ್ಣನ ಮನೆಗೆ ಎಲ್ಲ ವೆರೈಟಿ ಇರ್ತದೆ ಅಂತೇಳಿ ಖಾಲಿ ಹೊಟ್ಟೆಲಿದ್ರೆ ಚೆನ್ನಾಗಿ ಇಳಿಸ್ಬೋದು ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಒತ್ತು ಮೀರೋಯ್ತು, ಫೋನು ಬರ್ಲಿಲ್ಲ. ಲೇ, ಆ ತಿಮ್ಮನೆ ಗೌಡನ ಮನೆ ಉಣ್ಣಕ್ ನಮ್ಗ್ ಉಣ್ಣಕ್ ಇಕ್ತಾನಲ್ಲ ಅವನು. ತಿಮ್ಮಣ್ಣ ಗ್ಯಾರಂಟಿ ಮನ್ಸ, ನಮ್ಮನ್ನೆಲ್ಲ ಕರ್ದವನೆ ಅಂದ್ರೆ ನಮ್ ಹೊಟ್ಟೆ ತುಂಬಿಸ್ತಾ ಇರ್ತಾನೇನಣ್ಣ. ಎಲ್ಲಲ್ಲ ಮತ್ತೆ ಫೋನು. ನಾನು ತಿಮ್ಮ. ತಿಮ್ಮ ಮಾಡೋನ್ ಕಡ್ಲ? ತಿಮ್ಮ ಮಾಡೋನ್, ತಿಮ್ಮ ಮಾಡೋನೆ. ಈ ಕಿವಿ ಬೆಟ್ಟೆ ಸಣ್ಣಂದೆ ತಾನೇ? ಹೌದು, ಹೇಳಲೇ ಅಣ್ಣ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ನಿ, ಬಿಸಿ ಆರೋಯ್ತದೆ, ಬೇಗ ಬಂದ್ರೆ. ನಾವು ರೆಡಿ ಆಗೈತೆ ಅಂತ ಬಂದ್ರಲ್ಲ, ಹೋಗೋಣ ಅಣ್ಣ. ಅಣ್ಣ ಬೆಟ್ಟೆ ಸಣ್ಣ ಹೋಗ್ಲಿ ಬುಡ್ಲ ಡುಮ. ತಿಮ್ಮಣ್ಣು ಎಲೆನಾ ಒಳ್ಳೆ ಆಸ್ಗೆ ಆಸ್ತಂಗ್ ಆಸ್ಬಿಟ್ಟವನಲ್ಲೋ.
ಅಯ್ಯೋ ತಿಮ್ಮಣ್ಣ ಬಡ್ಸೋ ವೆರೈಟಿಗೆ ಈ ಎಲೆ ಎಲ್ಲ ಸಾಲಕ್ಕಿಲ್ಲ ಅಂತ ನೋಡ್ತಾ ಇವ್ನಿ. ಅದಕ್ಕೆ ನಾನು ಯಂಗನಾಗ್ಲಿ ಅಂತೇಳಿ ಕವರು ಕವರ್ ತಂದಿದ್ದೀನಿ. ನಾನು ಅಸಾದ್ ನನ್ ಮಗ ಕಣ್ಣಿನ ಹೇಳು. ಅಲ್ಲ ಬಿಸಿ ಬಿಸಿ ರೆಡಿ ಆಗೈತೆ ಬನ್ನಿ ಅಂದ. ಹ್ಮ್ ಒಳಗಡೆ ಏನು ಗಮ್ಲೆ ಬರ್ತಾ ಇಲ್ಲ ಅಣ್ಣ. ನೀನ್ ಮೂಗಿನ ಬಾಕ್ಲಾಗ ಮೀಸೆ ಅಡ್ಡ ಐತೆ, ಅದಕ್ಕೆ ಗಮ್ಲು ಬರ್ತಾ ಇಲ್ಲ. ಸೀನಣ್ಣ ನಿನಗ್ ಬರ್ತಾಯ್ತ ಗಮ್ಲು? ಇಲ್ಲ ಡುಮ್ಮ. ಬೀಡಿ ಸೇದಿ 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 ಅದೇ ಗಮ್ಲು ಮೆತ್ಕೊಂಡ್ಬಿಟ್ಟಿದ್ಯಾ, ನಿಂಗ್ ವಾಸನೆ ಗೊತ್ತಾಗಕ್ಕಿಲ್ಲ. ಅಣ್ಣೋ ಒಟ್ನಲ್ಲಿ ನನ್ ಮಾತು ಮರವಾದೆ ಕೊಟ್ಟು ಬಂದ್ರಲ್ಲ, ಬಲ್ ಸಂತೋಷ ಆತಾದ್ ಕಣ್ರಣ್ಣೋ. ತಿಮ್ಮಣ್ಣ ವೆರೈಟಿ ಜಾಸ್ತಿ ಅಂತೀಯ, ಬಡ್ಸಕ್ ಯಾರನ್ನಾದ್ರೂ ಎಲ್ ತಗೊಳತ್ತಾನೆ? ನಾನೇ ಬಡಸ್ತೀನಿ ಇರ್ರಣ್ಣ. ಏನ್ ಮಕ ನೋಡ್ತಾ ಇದ್ದೀರಾ? ಸೂರಜ್ ಕಲ್ರಣ್ಣ. ಅಲ್ಲ ತಿಮ್ಮಣ್ಣ, ಆ ವೆರೈಟಿ ಇರ್ತದೆ ಈ ವೆರೈಟಿ ಇರ್ತದೆ ಅಂತ ಉಣ್ಣಕ್ ಬಂದ್ರೆ ಸರ್ಕಾರಿ ಆಸ್ಪತ್ರೆನಾಗ ಮಿಕ್ಕಿರೋ ಮಾತುಗಳೆಲ್ಲ ಎಲೆ ತುಂಬ ಸುರಿದು ಉಣ್ಣು ಅಂತೀಯ? ನಿಂಗೇನ್ ಹುಚ್ಚ? ಅಣ್ಣ ನೀವ್ ಅನ್ಕೊಂಡಿರೋ ವೆರೈಟಿಗಳೆಲ್ಲ ಈ ಮಾತ್ರೆ ಒಳಗಡೆನೆ ಆಯ್ತಣ್ಣೋ. ಈ ರಾಕೆಟ್ನಾಗೆ ಚಂದ್ರಲೋಕಕ್ಕೆ ಹೋಯ್ತಾರಲ್ಲ ಅವ್ರಿಗೆ ಎಲ್ಡು ಕೌಸರ ಆಗ್ಬಾರ್ದು ಅಂತ ಈ ತರ ಮಾಡ್ಕೊಂಡವ್ರೆ, ಬಲ್ ಸಂದಾಗಿರ್ತದ ಅಣ್ಣ. ಬಿಸಿ ಆರೋಯ್ತದೆ ಬೇಗ ತಿಂದ್ರೆ ರಾಕೆಟ್ನಾಗೆ ನೀವು ಮ್ಯಾಕ್ ಹೋಗೋರಂತೆ. ಏನ್ರಿ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಇನ್ನು ನಿಮ್ದು ಅರ್ಶನದ ಮೈ ಅಂತದ್ರಲ್ಲಿ ಎಷ್ಟು ಕಳಕಳಿಯಾಗಿರ್ಬೇಕು, ಅದ್ಬಿಟ್ಟು ಯಾಕೋ ಫೀಲ್ ಮಾಡ್ತಿದ್ದೀರಾ? ನಿಮ್ ನಗುನಲ್ಲಿ ಕೂಡ ಸತ್ವ ಇಲ್ಲ. ಈ ಜೀವನದಲ್ಲೇ ಸತ್ವ ಇಲ್ದಿದ್ಮೇಲೆ ಇನ್ನು ನಗುನಲ್ಲಿಂದ ಬರುತ್ತೆ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಸೌಜನ್ಯ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಫ್ರೆಂಡ್ಸ್ ಜೊತೆ ತರಲೆ ಮಾಡೋದ್ಬಿಟ್ಟು ಮನೆಗೆ ಹೋಗಿ ಸ್ಟಡೀಸ್ ಮಾಡು, ಈ ಸೆಮಿಸ್ಟರ್ನಲ್ಲಾದರೂ ಪಾಸ್ ಆಗು. ಎಷ್ಟು ಬ್ಯಾಕ್ಲಾಗ್ಸ್ ಇದೆ ಗೊತ್ತಾ? 1 2 3 4 5 ಇದಕ್ಕೇನು ಕಮ್ಮಿ ಇಲ್ಲ. ಅಯ್ಯೋ ಬೆಲ್ಲಾಯ್ತು, ಹೋಗಕ್ಕ ಬೇಗ ಹೋಗು. ಅಂತೂ ನಮ್ಮೂರು ಹುಡುಗಿನ ಇಲ್ಲಿಂದ ಪಡೆಸ್ಕೊಳ್ಬೇಕಂತ ಡಿಸೈಡ್ ಮಾಡಿದ್ಯಾ? ಹೌದು ಕಣ, ಅವಳನ್ನ ಮೊದಲನೇ ಸಲ ನೋಡಿದಾಗ್ಲೇ ಅವಳನ್ನ ಪಟಾಯಿಸ್ಬೇಕು ಅಂತ ಡಿಸೈಡ್ ಆಗೋಗ್ಬಿಟ್ಟಿದೆ ಮಗ. ನನಗೆ ಕವಿ ತರ ಅವಳ ಸೌಂದರ್ಯನ ವರ್ಣಿಸೋಕೆ ಆಗ್ತಾ ಇಲ್ಲ ಕಣೋ. ಆದ್ರೂ ಹೇಳ್ತೀನಿ ಕೇಳು, ಅವಳ ಕಣ್ಣುಗಳು ಬಿಳಿ ಮೋಡ ಇದ್ದಂತೆ, ಅವಳ ಲಿಪ್ಸ್ ಪಟೋಟೆ ಚಿಪ್ಸ್, ಇನ್ನು ಅವಳ ನೋಸ್ ಕಂಪ್ಯೂಟರ್ ಮೌಸ್, ಅವಳ ಹಾರ್ಟ್ ಮೌಂಟ್ ಎವರೆಸ್ಟ್, ಇನ್ನು ಅವಳ ಸೊಂಟ. ನಿನ್ ಕಪಿವಾಣಿನ ಅಲ್ಲಲ್ಲ, ನಿನ್ ಕವಿವಾಣಿನ ನನ್ ಕೈಲಿ ತಗೊಳಕ್ ಆಗ್ತಾ ಇಲ್ಲ, ಯಾರು ಕೇಳ್ಬಿಟ್ರೆ ಅದ್ರಲ್ಲಿ ನಕ್ಬಿಡ್ತಾರೆ ಅಷ್ಟೇ. ನನ್ಗೆ ಈಗ ತಿಳಿತಾ ಇದೆ ನೀನ್ ಹಿಂಗೆ ಬಿಟ್ಬಿಟ್ರೆ ಹುಚ್ಚ ಆಗ್ಬಿಡ್ತೀಯ. ನಾನು ಆರ್ಮಿಗೆ ಹೋಗೋದ್ರೊಳಗಡೆ ನಿನ್ ಪ್ರೀತಿ ವಿಷಯ ಅವಳಿಗೆ ತಿಳಿಸಿ ಅದಕ್ಕೊಂದು ಗತಿ ಕಾಣಿಸ್ತೀನಿ. ನಾನು ಇನ್ನ ಏನೇನ್ ರಿಸ್ಕ್ ತಗೋಬೇಕು? ಲೋ ನೀನೇನ್ ರಿಸ್ಕ್ ತಗೋಬೇಡ, ನಮ್ ಚಡ್ಡಿನ ನಾವೇ ಹಾಕೋತೀವಿ. ನೋಡು ಮೊದ್ಲು ನೀನು ಆರ್ಮಿಗೆ ಹೋಗಿ ನಮ್ ದೇಶನ ಕಾಯೋ ರಿಸ್ಕ್ ತಗೋ, ಅಷ್ಟು ಸಾಕು ನಮ್ಗೆ. ಸರಿ ಬಿಡು, ನೀನು ಅವಳನ್ನ ಮದ್ವೆ ಆಗಿ ಹನಿಮೂನ್ಗೆ ಅಲ್ಲಿಗೆ ಬಂದ್ಬಿಡು, ನಾನು ನಿನ್ನ ಅಲ್ಲೇ ಭೇಟಿ ಆಗ್ತೀನಿ. ಲೋ
ನನ್ನ ಹನಿಮೂನ್ ಇರ್ಲಿ, ಫಸ್ಟ್ ಹೊಸ್ದಾಗ ಮದ್ವೆ ಆಗಿದಾರಲ್ಲ ಅವ್ರನ್ನ ಹನಿಮೂನ್ ಕಳ್ಸು. ಹನಿಮೂನ್ ಅಂತ ಹೇಳ್ಬೇಡ, ಟ್ರಿಪ್ ಅಂತ ಹೇಳಿ ಕಳ್ಸು. ಆ ಮಕ್ಕಳನ್ನ ಎರಡು ದಿವಸ ನೀನೆ ನೋಡ್ಕೋ, ಬೇಕಾದ್ರೆ ನಾನು ನಿನ್ ಜೊತೆ ಇರ್ತೀನಿ. ಏಯ್ ಅಪ್ಪ, ನೀನ್ ಹನಿಮೂನ್ ಹೋಗಪ್ಪ ಅಂತ ನಾನು ಹೇಳಕ್ಕಾಗತ್ತೇನೋ? ನನ್ ಕೈಲಾಗಲ್ಲಪ್ಪ. ಇನ್ಯಾರಪ್ಪ ಹೇಳ್ತಾರೆ? ಒಂದ್ ಕೆಲಸ ಮಾಡೋಣ, ಉದಯ ಟಿವಿಗೆ ಹಾಕ್ಸ್ಬಿಡೋಣ. ನಾನ್ ಅದೆಲ್ಲ ಹೇಳದಪ್ಪ, ಬೇಕಾದ್ರೆ ನೀನೇ ನಾ ಒಪ್ಪನ್ ಹೇಳ್ಕೊ. ಹೆಂಗಿರೋ ನಮ್ಮ ಅಪ್ಪ ನಿನ್ ಜೊತೆ ಫ್ರೀ ಆಗಿದಾರೆ ತಾನೇ? ನೀನೇ ಹೇಳ್ಕೊ. ಫ್ರೀ ಆಗಿದ್ದಾರೆ ಅಂತ ಅವ್ರ ಚಡ್ಡಿ ಒಳಗಡೆ ಕೈ ಬಿಡಕ್ಕಾಗೋದಿಲ್ಲ. ಒಳ್ಳೆ ಫ್ಯಾಮಿಲಿ ಕಣ, ವಾತಾವರಣನೇ ಕೆಟ್ಟೋಯ್ತು. ಏನಪ್ಪ ನಮ್ಮೂರ ಹೇಗನ್ನಿಸ್ತಾ ಇದೆ ನಿನ್ಗೆ? ಅಂಕಲ್, ಎಷ್ಟೋ ಸಲ ಈ ಊರಿಗೆ ಬಂದಿದ್ದೀನಿ, ಆದ್ರೆ ಈ ಸಲ ಸಿಗ್ತಾ ಇರೋ ಅನುಭವನೇ ಬೇರೆ ಅಂಕಲ್. ಓಹೋ, ಈ ಹಕ್ಕಿಗಳ ಕೂಗು, ಈ ಹಸಿರು ತಂಗಾಳಿ ತುಂಬಾ ತುಂಬಾ ಹೊಸ ಅನುಭವಗಳನ್ನ ಕೊಟ್ಟಿದೆ ಅಂಕಲ್. ಆ ಹೊಸ ಅನುಭವಕ್ಕೆ ಕಾರಣ ಏನ್ ಹೇಳು? ಇನ್ನೇನು, ಮಳೆ ಚೆನ್ನಾಗ್ ಬಂದಿದೆ, ಗಿಡ ಮರಗಳಿಗೆಲ್ಲ ಹೊಸ ಕಳೆ ಬಂದಿದೆ. ಮಳೆ ಇಳೆ ಈಗ ಅಷ್ಟೇ ಆಗೈತಾ, ಇಲ್ಲ ನಿನ್ ಮನಸ್ಗೂ ಆಗೈತಾ ಅಂಕಲ್? ಹೌದು, ನಿನ್ಗೂ ನಮ್ ಟೀಚರ್ ಅಮ್ಮ ತಂಗಿಗೂ ಪ್ರೀತಿ ಆಗೈತಂತೆ. ನೀವಿಬ್ರು ಪ್ರೀತಿ ಮಳೆಯಲ್ಲಿ ನೆನೀತಿದ್ದೀರಂತೆ. ಟೀಚರ್ ಅವನೇ ಬಂದು ಈ ವಿಷಯ ನನ್ನ ಹತ್ರ ಪ್ರಸ್ತಾಪ ಮಾಡ್ಕೊಂಡೋದ್ರು. ಹೌದಂಕಲ್, ನಾನು ಸೌಜನ್ಯನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನು ಕೂಡ ನನ್ನ ಮಗನ್ ತರಾನೇ. ನಿನ್ ಪ್ರೀತಿ ವಿಷಯನ ಅಷ್ಟಂಜಿಕೆ ಇಲ್ದೆ ನನ್ನ ಹತ್ರ ಹೇಳ್ತಾ ಇದ್ದೀಯ ಅಂದ್ಮೇಲೆ ನಿನ್ ಪ್ರೀತಿಯಲ್ಲಿ ನಿಯತ್ತೈತೆ ಅನ್ಸುತ್ತೆ. ಅವರು ನನ್ ಮೇಲೆ ನಂಬಿಕೆ ಇಟ್ಟವ್ರೆ, ನಾನು ನಿನ್ ಮೇಲೆ ನಂಬಿಕೆ ಇಟ್ಟಿವಿನಿ. ಆ ಹುಡುಗಿ ತುಂಬಾ ಒಳ್ಳೆಯವಳು, ಸ್ವಲ್ಪ ಚಲ್ಚಲ್ವಾಗಿ ಆಡ್ತಾಳಷ್ಟೇ. ಈ ವರ್ಷ ಓದ್ ಮುಗಿದ್ಮೇಲೆ ಮದ್ವೆ ವಿಷಯ ಮಾತಾಡೋಣ ಅಂತ ಅವ್ರ ಅಕ್ಕ ನನ್ನ ಹತ್ರ ಹೇಳವ್ರೆ. ನಾನು ಒಂದಿದ್ದೀನಿ, ಅಪ್ಪ ಅಮ್ಮ ಇಲ್ದೆ ಇರೋ ನಿನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಆ ಹುಡುಗಿನ ದಾರ ಏರಿಸ್ಕೊಡ್ತೀನಿ. ಅಂಕಲ್ ಬಾಪ್ಪ, ಎಲ್ಲ ಶಿವನಿಚ್ಛೆ. ಈ ವಿಷ್ಣು, ನಿನಗ್ ಜ್ಞಾಪಕ ಇದೆಯೇನೋ ನಾವು ಮೊದ್ಲು ಮೀಟ್ ಮಾಡಿದ ಜಾಗ ಇದೆ ಅಲ್ವಾ? ಯಾವನಾದ್ರೂ ಭೂಪ ಮೊದ್ಲು ಹಳ್ಳಿ ಬಿದ್ದಿರೋ ಜಾಗನ ಮರ್ತೋಗ್ತಾನೇನು? ಸುಮ್ನೆ ಇರೋ, ನಂಗೆ ರೇಗಿಸ್ಬೇಡ. ಛೇ, ಹಾಗೇನಿಲ್ಲ ಕಣೆ. ವಿಷ್ಣು, ವಿಷ್ಣು, ಏನು ನನಗೆ ಫೋಟೋ ಹಿಡಿಯೋದು ಹೇಳ್ಕೊಡು. ಮೊದ್ಲೇ ಕಾಂಪಿಟೇಷನ್ ಜಾಸ್ತಿ, ಅದರಲ್ಲಿ ನೀನ್ ಬೇರೆ ಎಂಟ್ರಿನಾ? ಸುಮ್ನೆ ಇರೋ, ನನಗೆ ಫೋಟೋ ಹಿಡಿಯೋದು ಹೇಳ್ಕೊಡಕ್ಕೆ ನಿನ್ಗೆ? ನಿನಗೆ ಯಾಕೆ ಅದು ಬೇಡ? ಸುಮ್ನೆ ಇರು, ಹೇಳ್ಕೊಡಲ್ವಾ ನೀನು? ಪ್ಲೀಸ್ ವಿಷ್ಣು, ನಾನು ಫೀಸ್ ತಗೊಳ್ದೆ ಏನು ಹೇಳ್ಕೊಡಲ್ಲ. ನನ್ನ ಹತ್ರನೇ ಫೀಸ್ ಕೇಳ್ತೀಯಾ ನೀನು? ಫೀಸ್ ಇಲ್ದಿದ್ರೆ ಫೋಕಸ್ ಆಗಲ್ಲಮ್ಮ. ನೀನ್ ಫೀಸ್ ಕೊಡೋದು? ಕರೆನ್ಸಿ ಬಿಟ್ಟು ಇನ್ಯಾವ್ದು ಕೊಟ್ರು ಸರಿ. ನನ್ನ ಹತ್ರ ಎಟಿಎಂ ಕಾರ್ಡ್ ಇಲ್ಲ, ಕಿಸ್ ಕಾರ್ಡ್ ಇದೆ. ಬೇಕಾ? ಕಿಸಾನ್ ಕಾರ್ಡ್ ಕೇಳಿದ್ದೀನಿ, ಇದ್ಯಾವ್ದು ಕಿಸ್ ಕಾರ್ಡ್? ಅದು ನಾನ್ ಮಕ್ಕಳ ಎಲ್ಲಿಗೆ ಅಂತ ಅಪ್ಶಕ್ನ ನೋಡಿದ್ದೀರಲ್ಲೋ, ಜಾಸ್ತಿ ದಿನ ಆಯ್ತಲ್ವಾ ಇಲ್ಲೇ ಬಸ್ಸಿ ಮನೆಗೆ ಒಸಿ ಕೆಂಕ ಮರಣ ಅಂತ ಹೊಳ್ತೀವ್ನಿ. ಅಣೋ, ನಾವು ಬತ್ತೀವಣೋ ನಿನ್ ಗುಡ. ಏಯ್, ನಾನು ಉಣ್ಣಕ್ಕಲ್ಲೆಲ್ಲ ಹೋಗ್ತಾ ಇರೋದು ಕೆಮ್ಮಕ್ಕೆ. ಅಯ್ಯ ಅಣೋ, ನೀನು ಅಬ್ನೇ ಕೆಮ್ಮುದ್ರೆ ಹೆಂಗಣ್ಣೋ? ನಾವು ನಿಮ್ ಟೀಮ್ನಾಗ ಇದ್ದೀವಣ್ಣೋ. ಅಣೋ, ನಾವು ನಿಮ್ ಟೀಮೇ ತಾನೇ, ನಮಗೂ ಬ್ಯಾಟಿಂಗ್ ಆಡ್ಬೇಕು ಅನ್ನೋ ಆಸೆ ಕಣ್ಣಣ್ಣೋ. ನನ್ನ ಮಕ್ಳ ಇಲ್ಲಿವರೆಗೂ ಬಂದ್ರ ನೀವು? ಅಣೋ, ನಾವು ಬರೀ ಫೀಲ್ಡಿಂಗ್ ಮಾಡಿ ಮಾಡಿ ಮೋ ಫೀಲಿಂಗ್ ಆಗ್ಬಿಟ್ಟಿದೀವಣ್ಣೋ. ನಮ್ಗೆ ಬ್ಯಾಟಿಂಗು? ನಾನು ಓಪನಿಂಗ್ ಬ್ಯಾಟ್ಸ್ಮನ್. ನಾನು ಔಟ್ ಆದ್ಮೇಲೆ ನೀವು ಬ್ಯಾಟ್ ಮಾಡಿರ ಬಂದ್ರಿ, ನಾನು ಒಳಗಡೆ ಬ್ಯಾಟಿಂಗ್ ಮಾಡ್ತಾ ಇರ್ತೀನಿ, ನೀವು ಆಚೆ ಫೀಲ್ಡಿಂಗ್ ಮಾಡ್ತಾ ಇರೋ ಬಂದ್ರಲ್ಲ. ಅಂತೂ ಇಂತೂ ನಿನ್ ಲವ್ ಒಂದ್ ರೇಂಜ್ ಬಂತಪ್ಪ. ಇನ್ನು ಎಲ್ಲಪ್ಪ, ಆ ಮಿಲ್ಟ್ರಿ ಮಾವ ಊರಿಗೆ ಬಂದು ಈ ಫಿಗರ್ನ ನೋಡಿ ಪಾಸ್ ಮಾಡಿದ್ರೆ ತಾನೇ ಮದ್ವೆ? ವಿಷ್ಣು, ಅವಳ ಭಾವ ತುಂಬಾ ಒಳ್ಳೆಯವ್ರ ಕಣೋ, ನಿನ್ನ ಖಂಡಿತ ಒಪ್ಕೊಂತಾರೆ. ಅದು ಗೊತ್ತೋ, ಆದ್ರೆ ಅವ್ನು ಯಾವ ಕಾಲಕ್ಕೆ ಬರ್ತಾನೋ ಏನೋ. ಅವ್ರು ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ, ನಾನಂತೂ ನಾಳೆ ಹೊರಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ನಾನು ಹೊರಡ್ತೀನಪ್ಪ. ಪರವಾಗಿಲ್ಲ, ಇನ್ನೊಂದು ಎರಡು ದಿವಸ ಇದ್ಬಿಟ್ಟು ಹೋಗೋ. ಏ ಇಲ್ಲಪ್ಪ, ನಾನು ಹೋಗಿ ಸ್ಟುಡಿಯೋ ಕೆಲಸ ನೋಡ್ತೀನಿ, ಅವಳು ಬಾವ ಬರೋಷ್ಟರಲ್ಲಿ ಚೂರು ಕಾಸಾದ್ರೂ ಕೂಡಿಟ್ಕೋತೀನೋ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಹೊರಡೋದಾದ್ರೆ ಸಿಟಿ ರೈಲ್ವೆ ಸ್ಟೇಷನ್ ಡ್ರಾಪ್ ಹಾಕು, ಈಗ ಸದ್ಯಕ್ಕೆ ಎಕ್ಸಸೈಸ್ ಮಾಡ್ಬಾ. ಅದೆಲ್ಲ ಓಕೆ, ಈ ಎಕ್ಸಸೈಸ್ ಯಾಕೋ ನನಗೆ? ನಾನೇ ನಿನ್ನ ಥರ ಸೈನಿಕ್ ಸೇರ್ತೀನ. ಆಗಲ್ವೋ, ಇದು ಆರೋಗ್ಯ.
ಸದ್ಯಕ್ಕೆ ಸ್ನಾನ ಮಾಡಿದ್ರೇನೆ ನನ್ಗೆ ಆರೋಗ್ಯ. ನೀನ್ ಮಾಡ್, ನಾನು ಬರ್ತೀನಿ. ಹೋಗು ಹೋಗು, ನಿಮ್ಗೆಲ್ಲ ಏನಕ್ಕೆ ದೇಶ ಸೇವೆ? ಹೋಯ್, ಯಾರೋ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಲವ್ ಮಾಡ್ತಾ ಇದ್ವಣ್ಣ. ಲವ್ ಮಾಡ್ತಿದ್ದೀರಾ? ಈ ವಯಸ್ಸಿನ ಲವ್ ಮಾಡ್ತಿದ್ದೀರಾ? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 9ನೇ ಕ್ಲಾಸ್ ಅಣ್ಣ. ಅಲ್ಲ, 19ನೇ ವಯಸ್ಸಿನಲ್ಲಿ ಲವ್ ಮಾಡೋದನ್ನ ನೋಡಿದ್ದೀನಿ. ಇದೇನು 9ನೇ ಕ್ಲಾಸ್ ಅಲ್ಲವು? ಹೈ, ಎದೋಗ್ರ ಈ ಪ್ರಪಂಚದಲ್ಲಿ ನಮ್ಮಂತ ಪ್ರೇಮಿಗಳ ಜಾಗನೇ ಇಲ್ಲ, ಬಾರೆ ಹೋಗೋಣ. ಹೋಗೋ, ಬೇರೆ ಕೆಲಸ ಅಲ್ವಾ ಮನೇಲಿ? ಹೋಗೋ, ಬರೋ ಇಲ್ಲಿ. ಹೈ, ನೀನು ಹೋಗೋ, ಸ್ಟ್ರೈಟ್ ಆಗಿ ಮನೆಗೆ ಹೋಗ್ತಾ ಇರ್ಬೇಕು. ಹೈ, ನಾನು ಸ್ನಾನ ಮಾಡ್ತೀನಿ, ನೀನು ಬೆನ್ನುಜ್ಜು. ಬಾ. ಹೋಯ್, ಬೆನ್ನುಜ್ ಬಾರೋ ಇಲ್ಲಿ. ಅಯ್ಯೋ, ನನ್ನ ಮಗನೆ, ನೋಡಕ್ಕೆ ಹೊರಟು ಹೊರಟಾಗಿದ್ರು, ನೈಸಾಗಿ ಉಜ್ತಾ ಇದೆಯಲ್ಲೋ, ಅದಕ್ಕೆ ಬಿದ್ದಿರ್ಬೇಕಾ ಹುಡುಗಿ ನಿನಗೆ? ಉಜ್ಜು ಉಜ್ಜು. ಏನಿದು ಬಳಸ್ಕೊಂಡು ಬರ್ತಾ ಇದೆ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಹೋಗ್ ಬರ್ತೀನಪ್ಪ. ದೇಶ ಕಾಯಕ್ ಹೋಗ್ತಾ ಇದೆಯಾ? ಒಳ್ಳೇದಾಗ್ಲಪ್ಪ. ಸರಿ, ಟ್ರೈನ್ ಟೈಮ್ ಆಯ್ತು, ವಿಷ್ಣು ರೂಮ್ ಅಲ್ಲಿ ಇದ್ದಾನೆ, ಸ್ವಲ್ಪ ಬರೇಳಿ ಬೇಗ. ಸರಿ. ಅದೆಲ್ಲ ಹೋಯ್ತಲ್ಲಪ್ಪ, ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನೀವು ಈ ಸಲ ಪ್ಯಾಟೆಗೆ ಹೋದಾಗ ಈ ಚೀಟಿಲಿ ಬರ್ದಿರೋದನ್ನ ತಪ್ಪೇ ತರ್ತೀರಾ? ಅಪ್ಪ, ಹಿಂಗ್ ಜಾಸ್ತಿ ಕಾಟ ಕೊಡ್ಬೇಡಿ, ಅವ್ರು ಹೇಳ್ದಂಗೆ ಕೇಳ್ತಿರಲ್ವಾ? ಹೊರಡೋಣ. ಸರ್, ಒಂದು ಸಿಗರೇಟ್ ಕೊಡಿ. ಯಾವುದು? ಕಿಂಗ್. ಅಣ್ಣ, ಈ ಪಟ ತೆಗಿಯೋ ನಿಲ್ಯಾಕವನೆ? ಅದೇ ಕಣ್ಲ, ಗೌಡನ್ ಮಗನ್ನ ರೈಲ್ವೆ ಸ್ಟೇಷನ್ ಬಿಡಕ್ ಬಂದವನೆ. ಹ್ಮ್,
ಏ ಅದೇನ ಚೀಟಿ ಬಿದ್ದೈತ್ ನೋಡ್ಲಾ, ಅದೇನ ಓಸಿ ತಗೊಂಬೋಣ ಹೋಗ್ಲಿ. ಅಣ್ಣ ಈಗ ಹೋಗ ಅದನ್ನ ತಗೊಂಬತ್ತೀನಿ. ಹೋಗ್ಲ. ತಗೊಳ್ಳಣ. ಬ್ರಾ 34 ಯಾರ್ದಿರ್ಬೋದಣ್ಣ? ಇನ್ಯಾರ್ ಕಂಡ್ಲ ಆ ಗೌಡ್ ನೆಂಟಿದೆ ಅಣ್ಣ. ಇಷ್ಟು ಕರೆಕ್ಟ್ ಆಗಿ ಅದ್ ಹೆಂಗಣ ಹೇಳ್ದೆ? ಲೇ, ನಾ ಮೂರ್ನಾಗಿರೋ ಹುಡುಗಿರ್ದೆಲ್ಲ ನಾನ್ ಕಣ್ಣಾಗೆ ಅಳತೆ ಮಾಡೋದು. ಇನ್ನ ಗೌಡ್ ನೆಂಟಿ ಬಿಟ್ಟಿರ್ತೀನ ಅವಳದು ಮಾಡಿವ್ನಿ. ಓಹೋಹೋಹೋ, ಅಳೆದೆ ಕುಡ್ತಾ ಇದೀಯ ನೀನ? ಯಾಕೋ ಬಂದಿದ್ಯಾ ಇಲ್ಲಿ? ಯಾಂತಿ ಸಂತೆನಾಗ ಚೌಕಾಸಿ ಇಲ್ದಂಗೆ ತಕ್ಕ ಬಂದಿವ್ನಿ. ಹಾಕಂಡ್ ನೋಡು, ಮಜಾಗಿರ್ತದೆ. ಯಾಕಮ್ಮಿ ಕೊಸರಾಡ್ತಿ? ನೀನೆ ತಾನೇ ಚೀಟಿನಾಗೆ ಬ್ರಾ ತಕಮ್ಮ ಅಂತ ಬರ್ದಿರ್ತ ತಕೋ ತಂದಿವ್ನಿ. ಹಾಕೋ, ಅಳ್ತೆ ಸರಿಯಾಗೈತದ ನೋಡು. ಏನನ ಏರುಪೇರು ಇದ್ರೆ ಬದ್ಲಾಯಿಸುವ ನೋಡು. ಇಲ್ಲಿಂದ ಮೊದ್ಲು ಹೊಟ್ಟೋಗು, ಇಲ್ಲ ಅಂದ್ರೆ ಗೌಡ್ರಿಗೆ ಹೇಳ್ಬೇಕಾಗತ್ತೆ. ಆಗಲ್ಲ, ನಿನ್ನಿಂದ ಹೇಳಕ್ ಆಗಕ್ಕಿಲ್ಲ. ಸ್ವಲ್ಪ ಯೋಚನೆ ಮಾಡು, ನೀನ್ ಹೇಳಕ್ ಹೋದ್ರೆ ವಿಷಯ ಎಲ್ಲೆಲ್ಲೋ ಹೋಯ್ತದೆ. ನೋಡು, ಇನ್ಮ್ಯಾಕ್ ಏನಾನ ಬೇಕಾದ್ರೆ ನಂಗೆ ಹೇಳು. ನೇರವಾಗಿ ಹೇಳಕ್ಕೆ ನಾಚಿಕೆ ಆದ್ರೆ ತಗ ನನ್ನ ನಂಬರ್ 9844646642 ಫೋನ್ ಮಾಡಿ ಹೇಳು. ಆ ಪ್ಯಾಟರ್ನ್ಗಿಂತ ಮುಂಚೆನೆ ತಂದ್ಕೊಡ್ತೀವ್ನಿ. ನನ್ನ ನೆಟ್ವರ್ಕ್ ಬೋ ಜೋರಾಗದೆ. ನೋಡು, ನಿನ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗು ಪ್ಲೀಸ್. ನಾನು ಬೆಟ್ಟೇಶ ಕಲ್ಮನ್ಸ್ನಲ್ಲ, ಈಗ ನಿಂಗೋಸ್ಕರ ಹೋಯ್ತೀನಿ, ಮತ್ತೆ ಬರ್ತೀನಿ. ಆಗ ಕೆಮ್ಕೊಂಡೇ ಹೋಗೋದು, ಹಸ್ಕಂಡಂತೂ ಹೋಗಕ್ಕಿಲ್ಲ. ಬರ್ಲಾ? ಎಲ್ಲೋದ್ರಪ್ಪ ಇವರು? ನೋಡ್ಕೊಂಬರಕ್ಕಾಗಲ್ಲ ಅಣು. ಇಲ್ಲೇನ್ ಮಾಡ್ತಿದ್ಯಣು? ಅಲ್ಲಿ ಗೌಡ್ರ ಮನೆಗೆ ಏನೇನೋ ನಡೀತಾ ಐತೆ. ಏನ್ಲ ಅದು? ಇನ್ಮೇಲೆ ನೀನು ಅದನ್ನೆಲ್ಲ ಮರ್ತೋಬಿಡು, ನಾನು ಹೇಳಿದ ಮಾತ್ರ ಕೇಳಬೇಕು. ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ
ನೋಡ್ದ ಬೇಟೆ ಸಣ್ಣ, ಕತೆ ಎಲ್ಲಿಗ್ ಬಂದ್ ನಿಂತ್ಕಂತು ಅಂತ. ಪಾಪ ನಮ್ಮೂರ್ ಗೌಡ್ರಿಗೆ ಹಿಂಗ್ ಆಗ್ಬಾರ್ದಾಗಿತ್ತು. ಅದೆಲ್ಲ ನಮ್ಮಂತ ಶಾಪ ಕಣ್ಲ. ಹೆಂಗೋಳಕೊಂಡಿದ್ದ ನನ್ನ ಅವನೇ ಮಾಡಿದ ತಪ್ಪಿಗೆ ಹೆಂಗ್ ಸತದ ನೋಡ್ ಗೌಡ. ಹಂಗಾರೆ ಗೌಡ್ರು ತಪ್ಪು ಮಾಡೋರಂತೀಯ ಬೇಟೇಶಣ್ಣ. ಅಲ್ಲ, ಆ ಸಾಯ ವಯಸ್ಸಿನಾಗೆ ಆ ಎಳೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ತಪ್ಪು ತಾನೇ? ರಸ ಕುಡ್ಕೊಂಡು ನಾಲ್ಗೆ ಚಪ್ಪರ್ಸೋದ್ ಬಿಟ್ಟು ಅಲ್ಲಿಲ್ದಿರೋ ಬಾಯಿಯೊಳಗೆ ಮೂಳೆ ಕಡೆ ಹೋದ್ರೆ ಆತದಲ್ಲ. ಹಂಗಾದ್ರೆ ಆ ಮಳ್ಳಿನ ಗೌಡ ಮುಟ್ಟಿಲ್ಲ ಅಂತೀಯ? ಅಯ್ಯೋ, ನಮ್ಮ ಅಪ್ಪನ ಕೂಡ ಹೇಳೋದು ನಾಲ್ಕೈದು ಸಲ ನಾನೇ ಕೇಳಿಸ್ಕೊಂಡಿದ್ದೀನಿ. ಆ ವಿಗ್ರಹ ಮುಟ್ಟಿಲ್ಲ, ದೂರದಿಂದನೇ ದರ್ಶನ ಮಾಡ್ಕೊಂಡಿದ್ದೀನಿ. ಅದ್ರನ್ನೇ ಬಂಡವಾಳ ಮಾಡ್ಕೊಂಡು ಆ ಬಿಳಿ ಅವಳನ್ನ ಕೂಡಾವಳಿ ಮಾಡ್ಕೊಂಡಿದ್ದ. ಹಂಗ ಇಸಿಯ? ಹೌದು ಕಂಡ್ರಲ್ಲ, ನಾನೇ ನಾಲ್ಕೈದಪ್ಪ ಪಟ್ಟಣದಾಗ ನೋಡಿವ್ನಿ. ಆ ಬಿತ್ರಿ ಅವನ್ ಬೈಕ್ನಾಗ ಹಿಂದೆ ಕುತ್ಕೊಂಡು ಸೊಂಟ ಹಿಡ್ಕೊಂಡು ಗಂಡೆ ಹೆಂಡತಿ ಓಡಾಡ್ತಾರಲ್ಲ, ಗಂಡೆ ಹೆಂಡತಿ ಹಂಗ್ ಓಡಾಡ್ತಾ ಇದ್ರು. ಪಿಕ್ಚರ್ ಟಾಕಿಸ್ ನಗು ಅವ್ರೆ ಲಾಡ್ಜಲ್ಲು ಅವ್ರೆ. ಅಬ್ಬಬ್ಬಬ್ಬಬ್ಬಬ್ಬ, ಓಡಾಡಿದ್ದೆ ಓಡಾಡಿದ್ದು, ಉಜ್ಜಾಡಿದ್ದೆ ಉಜ್ಜಾಡಿದ್ದು. ಗಿಡ ಹರಡಿದೆ ಪೂರ, ಸೆಳೆದಿದೆ ಮರ ಅದರ ಸಾರ. ನಾ ಜಾರು ಬಳ್ಳಿ ನೀರಿನ ಕಡೆ ಹರಡಿದೆ ಮೌನ, ಮೌನದ ಮನ ಹಾಡಿದೆ ಗಾನ. ನಾ ಹಾಡು ಮಳ್ಳಿ ಸರಿ ಕತ್ತಲ ರಾತ್ರಿ. ಗಿಡ ಹರಡಿದೆ ಪೂರ, ಸೆಳೆದಿದೆ ಮರ ಅದರ ಸಾರ. ನಾ ಜಾರು ಬಳ್ಳಿ ಸಡಿಲವಾಗಲು ಮನದ ಪೇರಿಗೆ ನೀ
ಬೆಳಗುರಲ್ಲು ಕಂಡೆನು ಕನಸು ನೂರು ಪ್ರಾಯದ ಮಜದಲ್ಲಿ ದೇವರೇ ಗುಲಾಮ ಸರಿ ಕತ್ತಲ ರಾತ್ರಿ ಹಸಿವಿನ ಮನ ತನುವಿನ ದಹನ ಉಸಿರಿನ ಕಣ ಬರೆದಿದ ಕವನ ನ ಹೃದಯ ಕಳ್ಳ ಬುದ್ಧಿ, ಏನ್ ಬುದ್ಧಿ ಇಷ್ಟೊಂದು ಸಿಗರೇಟ್ ಸೇರಿದ್ದೀರಾ? ಬನ್ನಿ ಮನೆಗೆ ಹೋಗವ. ತಿಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಯೋಳಿ ಚಿಕ್ಕ ಬುದ್ಧಿ, ನಿನ್ನ ಮನೆ ಅನ್ನ ತಿಂದಿದ್ಯಾ? ನಿಜ ಹೇಳ್ತೀಯ ತಾನೆ? ನಂಗೆ ಗೊತ್ತಿರೋ ಮಟ್ಟಿಗೆ ನಿಜಾನೇ ಹೇಳ್ತೀನಿ ಚಿಕ್ಕ ಬುದ್ಧಿ. ನಾನು ಮಿಲ್ಟ್ರಿಗೆ ಹೋಗಿದ್ದಾಗ ಇಲ್ಲೇನೇನು ನಡೀತು, ಅಪ್ಪಯ್ಯ ಯಾಕೆ ಸತ್ತ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ನೀನೇ ಹೇಳಬೇಕು, ನಿಜ ಹೇಳಬೇಕು. ನೀವು ಮಿಲ್ಟ್ರಿಗೆ ಹೋದ್ಮ್ಯಾಕೆ ಆ ನಿಮ್ಮ ಸ್ನೇಹಿತ ಈ ಊರಿಗೆ ಬರ್ತಾನೇ ಇದ್ದ ಬುದ್ಧಿ? ನಾವೆಲ್ಲೋ ಆ ಟೀಚರ್ ಅವನ ತಂಗಿ ನೋಡಕ್ಕೆ ಬರ್ತಾವನ್ನ ಅಂದ್ಕೊಂಡಿದ್ವಿ. ಆದ್ರೆ ಅವನು ಬರ್ತಾ ಇದ್ದಿದ್ದು ನಮ್ಮ ಚಿತ್ರವನ್ನು ನೋಡಕ್ಕೆ ಬುದ್ಧಿ. ನಮ್ಮ ಚಿತ್ರವನ್ನು ಅಷ್ಟೇ, ಅವನು ಈ ಊರಿಗೆ ಬಂದರೆ ಸಾಕು, ಹೆಂಗೆಂಗೋ ಆಡೋರು. ಊರಾಚೆ ಹೋಗಿ ಗಾಡಿ ಮ್ಯಾಗೆ ಕೂತ್ಕೊಂಡು ಪಟ್ಟಣಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಬರೋರು ಬುದ್ಧಿ. ಅಷ್ಟೇ ಬುದ್ಧಿ ನಂಗೆ ಗೊತ್ತಿರೋದು. ಅಪ್ಪಯ್ಯ ಯಾಕೆ ಸತ್ತ, ಸಾಯೋಂಥದ್ದೇನಾಗಿತ್ತು ಬುದ್ಧಿ? ಅದು ಹೇಳುತ್ತಿಮ್ಮ, ಏನಾಯ್ತು ಹೇಳು. ಅವತ್ತೊಂದಿನ ನಾನು ಊರಿಂದ ಆಚೆ ನಡ್ಕೊಂಬರ್ಬೇಕಾದ್ರೆ ಗೌಡರು ಮರದ ಮರಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇದ್ರು. ನಾನು ವರಾಜ್ಗೆ ನಿಂತ್ಕೊಂಡು ನೋಡಿದೆ, ಅಲ್ಲಿ ವಿಷ್ಣು ಚಿತ್ರವ ಮಾತಾಡ್ತಾ ಇದ್ರು. ನನ್ನ ಹೊಟ್ಟೆಯಾಗಿ ಬೆಳೀತಾ ಇರೋ ಮಗುಗೆ ನೀನೇ ತಂದೆ ಅಂತ ಚಿತ್ರವ ವಿಷ್ಣುಗೆ ಹೇಳೋದನ್ನ ಗೌಡರು ಕೇಳಿಸ್ಕೊಂಡು ಅಲ್ಲಿಂದ ಓದೋರು. ಅವತ್ತು ರಾತ್ರಿನೇ ವಿಷ ತಕೊಂಬಿಟ್ಟವ್ರೆ ನಮ್ಗೆಲ್ಲ. ಒತ್ತಾರೆ ಗದ್ದೆ ತವ ಅವ್ರ ಹೆಣ ಬಿದ್ದಿದ್ದಾಗ್ಲೇ ಗೊತ್ತಾಗಿದ್ದು ಗೌಡರು ನಮ್ಮನ್ನೆಲ್ಲ ಬಿಟ್ಟುಂಟೋದ್ರು ಅಂತ. ನಮ್ಮ ಗೌಡರು ನಮ್ಮನ್ನೆಲ್ಲ ಬಿಟ್ಟುಂಟೋಗ್ಬಿಟ್ರು. ಅದಕ್ಕೆ ಆ ನಿಮ್ಮ ಸ್ನೇಹಿತನೇ ಬುದ್ಧಿ ಕಾರಣ. ನಮ್ಮ ಸಂಸಾರನೆಲ್ಲ ಚಿತ್ರ ಚಿತ್ರ ಮಾಡಿದ ಲೋಫರ್ನ ಸುಟ್ಟಾಕ್ಬಿಡ್ತೀನಿ. ಬೇಡ ಚಿಕ್ಕ ಬುದ್ಧಿ, ಕೋಪ ಮಾಡ್ಕೋಬೇಡಿ. ನೀವು ಕೋಪ ಮಾಡ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಂಡ್ರೆ ಮನೆಯಾಗಿರೋ ಆ ಎಳೆ ಮಕ್ಳ ಗತಿ ಏನು? ನೀವು ಸಿ ಸಮಾಧಾನ ಮಾಡ್ಕೊಳ್ಳಿ. ತಪ್ಪು ಎರಡು ಕಡೆಯಿಂದನೂ ಆಗೈತೆ. ಪಂಚಾಯತಿಗೆ ಸೇರ್ಸವ, ಶಿಕ್ಷೆ ಅವರೇ ಕೊಡಲಿ. ಏನಂತಿದ್ಯಾ ತಿಮ್ಮ, ಊರವ್ರಿಗೆಲ್ಲ ಗೊತ್ತಾಗಿ ಇನ್ನೂ ಮರ್ಯಾದೆ ಹೋಗ್ಲಿ ಅಂತೇನು? ಊರ್ನಾಗಿರೋ ಎಲ್ಲರ ಮನೆ ಕಿಟಕಿ ಬಾಗ್ಲು ನಮ್ಮ ಮನೆ ಕೌಸ್ನ ಕುಡಿತಾವೆ. ನಮ್ಮ ಮನೆ ಕತೆ ಎಲ್ರಿಗೂ ಬಾಯಿಪಾಟಕ್ಕೆ ಹೋಗೋದೆ ಬುದ್ಧಿ. ನಾವು ಮಾತ್ರ ಏನು ಆಗೇ ಇಲ್ಲ ಅನ್ಕಂಡ್ರೆ ಹೆಂಗೆ ಬುದ್ಧಿ? ನಮ್ಮ ಗೌಡರು ಮರವಾದೆ ಉಳಿಬೇಕು ಅಂದರೆ ತಪ್ಪು ಮಾಡಿದವರು ಹೊರಗಡೆ ಬರಲೇಬೇಕು. ಸೇರಿಸಿ ಪಂಚಾಯತಿ, ಒಡಿಸಿ ಡಂಗೂರವ. ಸೌಜನ್ಯ, ನಾನೇನು ಮಾಡಿಲ್ಲ, ನನ್ನನ್ನು ಅರ್ಥ ಮಾಡ್ಕೋ, ನನ್ನ ನಂಬು, ನನ್ನ ಪ್ರೀತಿ ಮೇಲೆ ಆಣೆ. ಆ ಪ್ರೀತಿ ಸತ್ತ ತುಂಬಾ ದಿನ ಆಗಿದೆ, ಅದಕ್ಕೆ ಅದ್ರ ಮೇಲೆ ಆಣೆ ಮಾಡ್ತಿದ್ಯಾ ಅಲ್ವಾ? ಅಯ್ಯೋ, ನಾನು ನಿಮ್ಗೆ ಹೇಗೆ ಹೇಳಿ, ಸೂರ್ಯನ ಬಿಂಬ ಬಾವಿಗೆ ಬಿದ್ದಿದೆ ಅಂದ ಮಾತ್ರಕ್ಕೆ ಸೂರ್ಯ ಬಾವಿಗೆ ಸ್ವಂತ ಅಲ್ಲ. ನಾಲ್ಕಾರು ಕಡೆ ತಿರ್ಗಾಡೋನ್ಗೆ ನಾಲ್ಕಾರು ಮಾತಾಡೋದೇನು ದೊಡ್ಡದಲ್ಲ. ನೋಡು, ನನಗೆ ನಿಂತರ ಮಾತಾಡಕ್ ಬರಲ್ಲ. ನಾನು ಪ್ರೀತಿ ವಿಷ್ಣುನೇ ಬೇರೆ, ನೀನೇ ಬೇರೆ. ನೀ ತುಂಬಾ ಬದಲಾಗಿದೆ, ತುಂಬಾ ಬದಲಾಗಿದ್ಯಾ. ಬದಲಾಗಿರೋದು ನಾನಲ್ಲ, ನೀನು. ಕಿವಿಯಲ್ಲಿ ಕೇಳಿಸ್ಕೊಂಡು ಕಣ್ಣಲ್ಲಿ ನೋಡ್ಬೇಕಾಗಿರೋ ನೀನು, ಕಿವಿಯಲ್ಲಿ ನೋಡಿ ಕಣ್ಣಲ್ಲಿ ಕೇಳಿಸ್ಕೊಂಡು ಅಪಹಾರತ ಮಾಡ್ಕೊತಾ ಇದೀಯ. ಯಾವ್ದ್ರಲ್ಲಿ ಕೇಳಿಸ್ಕೊಂಡು ಯಾವ್ದ್ರಲ್ಲಿ ನೋಡಿದ್ರೇನು? ಆಘಾತ ಆಗಿರೋದು ನನ್ ಮನ್ಸಿಗೆ ತಾನೆ. ಅದು ನಿನ್ನ ಭ್ರಮೆ. ಒಂದ್ಸಲ ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಆಗ ನಿನ್ಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ನೋಡು, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಮಾಯೆ ನಾನ್ ಕಲ್ತಿಲ್ಲ, ಆಯ್ತಾ? ಅದೇನ್ ಸತ್ಯ ನೀನೇ ನಿನ್ ಬಾಯಾರೆ ಹೇಳು. ಹೇಳ್ಬಹುದು, ಆದ್ರೆ ಆ ಸತ್ಯ ಆಣೆಗೆ ಕಟ್ಟಿಬಿದ್ದಿದೆ. ಅದಕ್ಕೆ ಅದಕ್ಕೆ ನಿನ್ ಗುಟ್ಟನ್ ರಟ್ ಮಾಡ್ದೆ ಆಟಾಡ್ತಿದ್ಯಾ. ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಎಂತ ಮೋಸ್ಕಾರ ಅಂತ. ಇಲ್ಲ 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 ಇಲ್ಲ, ನಾನು ನಿನ್ ಜೊತೆ ಇರಲ್ಲ ಸೌಜನ್ಯ. ನಾನೇ ನಿನ್ನ ದೂರ ಹೋಗ್ತಾ ಇದೀನಿ ಸೌಜನ್ಯ. ನಿಂತ್ಕೋ ಒಂದ್ ನಿಮಿಷ ಪ್ಲೀಸ್ ಸೌಜನ್ಯ, ನನ್ ಮಾತು ಕೇಳು. ನಿಂತ್ಕೋ ಸೌಜನ್ಯ, ನನ್ ಮಾತನ್ ಕೇಳು, ಅರ್ಥ ಮಾಡ್ಕೋ ನನ್ನ ಸೌಜನ್ಯ. ಸೌಜನ್ಯ
ಫ್ರೆಂಡ್, ಒಂದೇ ಸಲ ಹಾಕಿ ನನ್ನ ಸಾಯಿಸ್ಬಿಡು. ಆದ್ರೆ ಮಾತ್ ಬಿಟ್ ಮಾತ್ರ ನನ್ನ ಸಾಯಿಸ್ಬೇಡವೋ. ನನ್ ಮನ್ಸಿಗೆ ಹತ್ರ ಇರೋರ ಹತ್ರ ನಾನು ಮಾತಾಡ್ಬೋದು, ಆದ್ರೆ ನನ್ ಮನ್ಸಿಗೆ ದೂರ ಇರೋ ಹತ್ರ ನಾನು ಮಾತಾಡಲ್ಲ. ನಿನ್ನಂತ ಮಿತ್ರ ದ್ರೋಹಿ ಜೊತೆ ನಾನೇನೋ ಮಾತಾಡೋದು? ಸುಮನ್ ಲೇ, ನಂದೇನು ತಪ್ಪಿಲ್ಲ ಕಣೋ, ಅರ್ಥ ಮಾಡ್ಕೊಳೋ. ಸುಮಂತ್ ಸುಮಂತ್ ಲೇ ಸುಮಂತ್ ನಾ ನನ್ ವಿಷಯವಾಗಿ ಈ ಊರಲ್ಲಿ ಈ ರೀತಿ ಡಂಗೂರ ಸಾರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಊರಲ್ಲೆಲ್ಲ ಡಂಗೂರ ಸಾರ್ಲಿ ಅಂತ ನಾನ್ ಬಯಸಿದ್ನೇನೋ? ನೀನ್ ಬಯಸಿರ್ಲಿಲ್ಲ, ಆದ್ರೆ ಉದಾಸೀನ ಮಾಡ್ದೆ. ನಾವು ಪಟ್ಟಣಕ್ಕೆ ಹೋಗಿ ಬರೋ ವಿಷಯನ ಗೌಡ್ರ ಹತ್ರ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಅದು ಅಲ್ದೆ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಿನಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ನಾನ್ ವಿವರವಾಗಿ ಹೇಳ್ತಿದ್ದೆ ಗೌಡ್ರ ಹತ್ರ. ನಾನು ಇಷ್ಟಲ್ಲೇ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಅವರೇ ದುಡುಕಿ ಪ್ರಾಣ ಕಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಸುಮ್ನೆ ಮಳ್ಳಿ ತರ ನಿಂತ್ಕೊಂಡಿರು ಸಾಕು. ಈಗ ನೋಡು, ನಾಲ್ಕು ಗೋಡೆ ಮಧ್ಯೆ ನಿಂತ್ಕೊಂಡು ಮಾತಾಡಬೇಕಾಗಿರೋ ವಿಷಯನ ನಾಲ್ಕು ದಿಕ್ಕಿನ ಮಧ್ಯೆ ನಿಂತ್ಕೊಂಡು ಮಾತಾಡಬೇಕಾಗಿದೆ. ಅತ್ತ ಸೌಜನ್ಯ ನನ್ನನ್ನು ನಂಬ್ತಾ ಇಲ್ಲ, ಇತ್ತ ಸುಮಂತ್ ನನ್ನ ಹತ್ರ ಮಾತಾಡಕ್ ಇಷ್ಟಪಡ್ತಾ ಇಲ್ಲ. ಒಂದ್ ಕಡೆ ಪ್ರೀತಿ ದೂರ ಆಗ್ತಾ ಇದೆ, ಇನ್ನೊಂದ್ ಕಡೆ ಸ್ನೇಹ ಮರೆ ಆಗ್ತಾ ಇದೆ. ವಿಷ್ಣು, ನಾವ್ ಈ ಪಂಚಾಯತಿಗೆ ಹೋಗ್ಲೇಬೇಕಾ? ಮತ್ತೆ ಕಳ್ಳರ ಹಾಗೆ ಬಚ್ಚಿಟ್ಕೊಳಕಾಗತ್ತಾ? ಈಗಲೇ ಊರಲ್ಲಿ ಬೇರೆ ಬೇರೆ ತರ ಮಾತಾಡ್ತಾ ಇದಾರೆ, ಅಂತದ್ರಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ. ನೋಡು ಚಿತ್ರ, ನಾಳೆ ನೀನ್ ಪಂಚಾಯತಿನಲ್ಲಿ ಹೇಳೋ ಮಾತಿನ ಮೇಲೇನೆ ನನ್ ಪ್ರೇಮ, ನನ್ ಸ್ನೇಹ ಜೊತೆಲಿ ನನ್ ಜೀವನ ಮೂರು ನಿಂತಿದೆ. ನಾನ್ ಸೌಜನ್ಯನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೂ ಗೊತ್ತು, ನನ್ನ ಸುಮಂತ್ನ ಸ್ನೇಹನು ನಿನ್ ಗೊತ್ತು. ಇವೆರಡನ್ನು ನೀನೇ ಉಳಿಸ್ಕೊಡ್ಬೇಕು. ಉಳಿಸ್ಕೊಡ್ತೀಯ ತಾನೆ? ಚಿಕ್ಕ ಹುಡುಗಿನ ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ವಯಸ್ಸಾದ್ರೆ ಮೂಲೆ ಕೂತಿರ್ಬೇಕು. ಬಿಟ್ಟು ನಮ್ಮೂರು ನಮ್ಮೂರ ಹೆಣ್ಮಕ್ಳ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದವರೆಲ್ಲ ಇವತ್ತು ನಾನಾ ರೀತಿ ಮಾತಾಡ್ತಾ ಇದ್ದಾರೆ. ನೋಡ್ರಪ್ಪ, ಹೊರಗಡೆ ನಮ್ಮೂರ ಹೆಣ್ಮಕ್ಳ ವಿಚಾರ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ಕಿವಿ ತುಂಬ ಕೆಂಡ ಸೂದೋಷ್ಟು ನೋವಾಯ್ತದೆ. ಏನು ಮಾಡೋದು, ನಮ್ಮಲ್ಲೇ ವ್ಯತ್ಯಾಸ ಇದೆ. ಇವತ್ತಿಲ್ಲೆಲ್ಲ ಸೇರ್ಕೊಂಡಿದ್ವಿ, ಏನೋ ಒಂದು ಬಗೆಹರಿಸೋಣ. ಓಸಿ ಎಲ್ಲ ಸುಮ್ಕೀರಿ ನೋಡ್ರಿ, ನಮ್ಮೂರಿನ ಹೆಣ್ಮಕ್ಳನ್ನ ತಗೊಂಡೋಗೋಕ್ಕಾಗ್ಲಿ ಕೊಡೋಕ್ಕಾಗ್ಲಿ ಹಿಂದೂ ಮುಂದೆ ನೋಡ್ತಿರ್ಲಿಲ್ಲ. ಇವತ್ತಿನ ದಿವಸ ನಮ್ ಬಗ್ಗೆ ಬೇಕಾದಷ್ಟು ಮಾತಾಡ್ತವ್ರೆ ಪಕ್ಕದೂರಲ್ಲಿ. ಎಲ್ರು ಟಿವಿನವ್ರನ್ನ ಕರ್ಸೋಣ ಅಂದ್ರು, ಇನ್ ಕೆಲವರು ಟಿವಿ ಪ್ರೆಸ್ ಎಲ್ಲ ಬೇಡ ಅಂದ್ರು, ಆದ್ರೆ ಇದು ನಮ್ಗೆ ಯಾರಿಗೂ ಸರಿ ಕಾಣಿಸ್ಲಿಲ್ಲ. ಏನಪ್ಪ, ಪ್ಯಾಟಿಯಿಂದ ಬಂದನು ಫೋಟೋ ಇಟ್ಕೊಂಡು ಹೋಗ್ಬಿಟ್ಟು ಊರೆಲ್ಲ ಗಬ್ಬೆಬ್ಸಿದ್ಯಾ, ಜೊತೆಗೆ ನಿನ್ ಸ್ನೇಹಿತನ ಮನೆಗೂ ಜಂತಿ ಎಣಿಸಿದ್ಯಾ? ನೋಡು, ನಮ್ಮೂರ್ ಗೌಡ್ರ ಸಾವಿಗೆ ನೀನೇ ಕಾರಣ ಅಂತ ಊರಲ್ಲೆಲ್ಲ ಮಾತಾಡ್ತಾವ್ರೆ. ಅಲ್ದೆ ಈ ಅಮ್ಮನ್ಗೂ ನಿನ್ಗೂ ಸಂಬಂಧ ಅದೇ ಅಂತ ಗೊತ್ತಾಗಿನೇ ಗೌಡ್ರು ಸತ್ರು ಅಂತ ಊರೆಲ್ಲ ಮಾತಾಡ್ತಾವ್ರೆ. ಇದಕ್ ನೀನೇನ್ ಹೇಳ್ತೀಯ? ಇಲ್ಲ ಯಜಮಾನ್ರೆ, ನಂದೇನ್ ತಪ್ಪಿಲ್ಲ. ಗೌಡ್ರ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಷ್ಟೇ ಅಲ್ಲ, ನನಗೂ ಚಿತ್ರನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಫ್ರೆಂಡ್ ಮನೇನ ಹಾಳು ಮಾಡುವಂತ ಉದ್ದೇಶ ನನಗಿಲ್ಲ. ಬುದ್ಧಿಯಾರ, ಕತ್ತಿಂದನು ಯಾವತ್ತೂ ಶಾಸನ ಕೊಡ್ಸಲ್ಲ. ಇವನ್ ನಾನ್ ನಂಬೇಡಿ, ಇವನ್ ತಿಂದು ಕೈ ಒರೆಸ್ಕೊಂಡಿದ್ ಗೊತ್ತಾಗೆ ನಮ್ ಗೌಡ್ರು ಈ ಸಾರ್ ಕೊಟ್ಟು ಸತ್ತೋಗಿದ್ದು. ಹೂನ್ ಕಣೇಳಿ, ಗೌಡ್ರು ಬದುಕಿದಂಗೆ ಈ ಹುಡ್ಗ ಈ ಅಮ್ಮನ್ ಬಟ್ಟೆ ಬರೇ ತರದ್ ನಾನೇ ನೋಡಿವ್ನಿ. ಅಷ್ಟೇ ಅಲ್ಲ, ಈ ಹುಡ್ಗನೇ ಈ ಅಮ್ಮನ್ ಬಟ್ಟೆ ಬರೆ ತೊಡಸ್ತಾ ಇದ್ದ. ಇನ್ನು ಏನೇನೋ ನಡೀತಾ ಇತ್ತು. ಅದನ್ನ ಹೇಳೋಣ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಇಲ್ಲಿ ಸಣ್ಣ ಮಕ್ಕಳು. ಒಂದ್ಸಲ ನಾನು ಏರಿ ಕಡೆಯಿಂದ ಬತ್ತಾರ್ಬೇಕಾದ್ರೆ ಈ ಹುಡ್ಗ ಆ ಅಮ್ಮನ್ನ ತಪ್ಕೊಂಡು ಕರ್ಕೊಂಡೋಯ್ತಾ ಇದ್ದ, ನಾನೇ ನೋಡಿದ್ದೀನಿ. ಅದ್ ಎಲ್ಲೆಲ್ಲಿ ಓದ್ತಾ ಇದ್ರು, ಅದ್ ಏನೇನು ಮಾಡ್ತಾ ಇದ್ರು ಯಾರಿಗ್ ಗೊತ್ತು ಅಲ್ವಾ ಬೇಟೆ ಸಣ್ಣ? ಅದ್ರನ್ನ ನಾನು ಹೇಳ್ತೀನಿ ಕೇಳ್ರಿ. Thank you.
ನನ್ ಕಣ್ಗೆನೆ ಇಷ್ಟ ಕಂಡೈತೆ ಅಂದ್ಮೇಲೆ ಯಾರ ಕಣ್ಣಿಗೆ ಏನೇನ್ ಕಾಣಾಯ್ತ? ಬುದ್ಧಿಯಾರ, ನನ್ ಮೈ ಡೊಂಕಿರ್ಬೋದು, ಆದ್ರೆ ನನ್ನ ನಾಲ್ಗೆ ಡೊಂಕಿಲ್ಲ. ಆವತ್ ನೋಡು ಸತ್ಯವ, ನಾನು ಹೇಳಿದ್ರೆ ನಮ್ ಗೌಡ್ರು ಮರುವದೆ ಹೋಯ್ತದೆ. ಆದ್ರೆ ಆವ ಏನೇ ಹೋದ್ಮ್ಯಾಕೆ ಮರುವದೆ ಕಟ್ಕೊಂಡು ಏನಾಗ್ಬೇಕು? ಆವತ್ ನಾನ್ ಕಾನೆಯಿಂದ ಬರ್ಬೇಕಾದ್ರೆ ನಮ್ ಗೌಡ್ರು ವಲ್ತಾವ ಏನೋ ನೋಡ್ತಾ ಇದ್ರು, ಏನೋ ನೋಡ್ತಾವ್ರಲ್ಲ ಅಂತ ವರಾಚಾಗಿ ನಿಂತ್ಕೊಂಡು ನಾನು ಇಣುಕ್ ನೋಡ್ದೆಯಪ್ಪ. ಕಟ್ಕೊಂಡವಳು ಮಾಡಿದ್ರೋಹನ ಸಹಿಸಕ್ಕಾಗದೆ ನಮ್ ಗೌಡ್ರು ಮಾರನೇ ದಿನ ಕಿಸ ತಕೊಂಡು ಸತ್ತೋಗ್ಬಿಟ್ರು. ಹೌದು, ನಮ್ಮ ಅಪ್ಪನ ಹತ್ರ ಗೌಡ್ರು ನಾಲ್ಕೈದು ಸಲ ಹೇಳಿದ್ರು. ಮತ್ತೆ ಏನಾದ್ರು ಮಕ್ಕಳು? ಇಲ್ಲ ಪೂಜಾರಪ್ಪನವ್ರೆ, ನಾನು ಆ ಕಡೆ ಗಮನ ಕೊಟ್ಟಿಲ್ಲ. ನನ್ನ ಎಳೆ ಮಕ್ಕಳು ಕೈಗೆ ಬರಲಿ, ಆಮೇಲೆ ಮುಂದಕ್ಕೆಲ್ಲ. ನಾನು ಆಕೇನು ಮನೆ ತುಂಬಿಸ್ಕೊಂಡಿರೋದು ನನ್ನ ಎಳೆ ಮಕ್ಕಳಿಗೆ ಆಶ್ರಯವಾಗಿರಲಿ ಅಂತ. ಈಗ ನೋಡಿದ್ರೆ ಗೌಡ್ರು ಮುಟ್ಟಿಲ್ಲ, ಇವನ್ ಮುಟ್ಬಿಟ್ಟು ಮುಟ್ ನಿಲ್ಸ್ಬಿಟ್ಟವನೇ. ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಅದೇನು ಉತ್ತರ ಕೊಡ್ತೀಯ ಕೊಡು. ಇವ್ರು ಕಂಡಿರೋದು ಹೇಳ್ತಾ ಇರೋದು ಎಲ್ಲ ಸತ್ಯ. ಆದರೆ ಈಗಲೂ ಹೇಳ್ತಾ ಇದ್ದೀನಿ, ನನಗೂ ಚಿತ್ರಾಗೂ ಯಾವ ಸಂಬಂಧನೂ ಇಲ್ಲ. ನಾವು ಪೇಟೆಗೆ ಹೋಗಿದ್ದ ಉದ್ದೇಶನೇ ಬೇರೆ. ನಾವಲ್ಲಿ ಸುತ್ತಾಡೋಕ್ಕಾಗಲಿ ಮಾತಾಡೋಕ್ಕಾಗಲಿ ಹೋಗಲಿಲ್ಲ, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ ಹೋಗಿದ್ದು. ಇದನ್ನು ಗೌಡ್ರ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿರೋವಾಗ್ಲೇ ಗೌಡ್ರು ಅಪಾರ್ಥ ಮಾಡಿಕೊಂಡ್ರು, ನಮ್ಮನ್ನೆಲ್ಲ ಬಿಟ್ಟು ಹೋದರು. ನನ್ನ ಪ್ರೀತಿ ಮೇಲೆ ಆಣೆ, ನಾನು ಯಾವ ತಪ್ಪು ಮಾಡಿಲ್ಲ. ನಮ್ಮಿಬ್ರ ಸಂಬಂಧ ಎಂಥದ್ದು ಅಂತ ಚಿತ್ರನೇ ಕೇಳಿ. ನೀನೇನಾರ ಹೇಳೋದಿದ್ರೆ ಈ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರ ಮುಂದೆ ಹೇಳಮ್ಮ. ಹೇಳು ಚಿತ್ರ, ಹೇಳು ನಡೆದಿರೋದೇನು ಅಂತ ಎಲ್ಲರ ಮುಂದೇನು ಹೇಳು. ನನ್ನಂತೂ ಹೇಳ್ದಂಗೆ ಕಟ್ಟಾಕಿದ್ಯಾ, ಈಗ ನೀನೇ ಹೇಳಿ ನನ್ನ ಮೇಲೆ ಬಂದಿರೋ ಕಳಂಕನ ದೂರ ಮಾಡು. ಹೌದು, ನನಗೂ ವಿಷ್ಣುಗೂ ಸಂಬಂಧ ಇದೆ. ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ಕಾರಣ ಇವನೇ. ನನ್ನ ಮಗು ತಂದೆ ಕೂಡ ಇವನೇ. ನೋ, ಅವಳು ಸುಳ್ಳು ಹೇಳ್ತಿದ್ದಾಳೆ, ಅವಳ ಮಾತನ್ನ ಯಾರು ನಂಬೇಡಿ ಪ್ಲೀಸ್. ಸೌಜನ್ಯ, ನನ್ ನಂಬು ಸೌಜನ್ಯ, ನಾನೇನ್ ತಪ್ಪು ಮಾಡಿಲ್ಲ, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೋ. ನಿನ್ ಮುಖ ನೋಡೋಕ್ ಆಸೆ ಆಗುತ್ತೆ, ಬನ್ನಿ ಅಕ್ಕ. ಸೌಜನ್ಯ, 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 ಸ್ನೇಹಿತನ ಮನೆ ಮದುವೆ ಬಂದು ಸ್ನೇಹಿತನ ಮನೆಗೆ ಜಂತಿ ಎಣ್ಸಂಗ್ ಮಾಡಿದೀಯ. ಆ ಕಾರಣಕ್ಕೋಸ್ಕರ ನಿನಗೆ 40 ಚಡಿ ಇಟ್ಕೊಟ್ಟು ಈ ಸುತ್ತಮುತ್ತ ಹೋಬಳಿಯಲ್ಲಿ ಕಾಲಿಗೆ ತಂಗೆ ಹೊರಗಾಕಿದ್ವಿ. ಮರುವಾದೆ ಬಿಟ್ಟು ಮಾಡಬಾರ್ದನ್ ಮಾಡಿ ಗೌಡ್ರ ಸಾವಿಗೆ ಕಾರಣರಾದ ಇವಳನ್ನ ಊರಿಂದ ಬಹಿಷ್ಕಾರ ಹಾಕಿದ್ವಿ. ಇನ್ನು ಮುಂದೆ ಇವಳಿಗೂ ಗೌಡ್ರ ಮನೆಗೂ ಯಾವುದೇ ಸಂಬಂಧ ಇಲ್ಲ.
ಅಲ್ಲಪ್ಪ, ನಿನ್ ಕತೆ ಕೇಳ್ತಾ ಇದ್ರೆ ನಿಂದೇ ತಪ್ಪು ಅನ್ಸುತ್ತೆ. ಸ್ನೇಹಿತನ ಮನೆಗೆ ಹೋದನು, ಫೋಟೋ ತಗೋಬರ ಬಿಟ್ಟು ಬಸರು ಮಾಡಿ ಬಂದ್ರೆ ಸುಮ್ಮನ್ ಬಿಡ್ತಾರ? ನೀನೇ ಹೇಳು. ಅದೇ ಊರಲ್ಲಿ ಲವ್ ಮಾಡಿದ್ಯಾ? ಹೋಗ್ಲಿ, ಲವ್ ಮಾಡ್ದಾಗ ನಾ ಕಟ್ಟಿಟ್ಟು ಸ್ನೇಹಿತನ ಮನೆಯಲ್ಲಿ ಸಂಜೆ ಸಿಕ್ತು ಅಂತ ಕಂಡರೆಂಟಿ ಮಾಡ್ತಾ ಕೈಬಿಡದ ತಪ್ಪಲ್ವಾ? ಅದಕ್ಕೆ ಪ್ರತಿಯಾಗಿ ಕಳ್ಸವ್ರೆ. ಇಲ್ಲ ಸರ್, ನೀವು ನನ್ನ ತಪ್ಪಿಸಿಕೊಂಡಿರಲ್ಲ. ನನ್ನ ಸ್ನೇಹಿತನ ಮನೆ ಮುಂದೆ ನಾನು ಯಾವತ್ತೂ ಮಾಡಿಲ್ಲ. ಅವಳು ಹೆಂಗ್ ಬಸ್ರ ಆದ? ಇತ್ತ ಗೌಡನು ಮುಗಿಲ್ಲ ಅಂತೀಯ, ಅತ್ತ ನೀನು ತಟ್ಲಿಲ್ಲ ಅಂತೀಯ. ಅವಳು ಒಳ್ಳೆ ರೀ ಮೂರ್ತಿ ಹೆಂಗ್ ಉದ್ಭವ ಆಯ್ತು ನೀನೇ ಹೇಳು. ಅಂಗ ವಿಷಯ ಹಂಗೂ ಸಾಧ್ಯನಾ? ಹೌದು ಸರ್, ಈಗಿನ ಕಾಲದಲ್ಲಿ ಅದು ಸಾಧ್ಯ ಇದೆ. ಇಷ್ಟು ಒಳ್ಳೆ ಕೆಲಸ ಮಾಡ್ತಾನೋ? ಗೌಡ್ರ ಹತ್ರ ಹೇಳ್ತಕ್ಕಾಗಿತ್ತು. ಗೌಡ್ರ ಹತ್ರ ಹೇಳ್ತೀನಿ ಅಂತ ಹೇಳಿದ ಮೇಲೆ ನಾನು ಮುಂದುವರೆದಿದ್ದೆ. ಆದ್ರೆ ಆಮೇಲೆ ತಾನೇ ಗೊತ್ತಾಗಿತ್ತು ಗೌಡ್ರ ಹತ್ರ ಆ ವಿಷಯನ ಅವಳು ಚರ್ಚೆನೆ ಮಾಡಿಲ್ಲ ಅಂತ. ಹಂಗಲ್ಲೂ ಮತ್ತೆ ಅವಳು ಕದ್ದು ಮುಂಚೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ಕೇಳ್ಬೇಕಾಗಿತ್ತು. ನಾನು ಕೇಳ್ದೆ, ಆದ್ರೆ ಅವಳು ದಾರಿ ತಪ್ಸವಳೆ. ಹೋಗ್ಲಿ, ಪಂಚಾಯತಿ ಕಟ್ಟೆಲ್ಲ ಅವರು ನಿಜ ಹೇಳ್ಬೇಕಾಗಿತ್ತು. ಇಂಥದೇ ಪರಿಸ್ಥಿತಿನಲ್ಲೂ ನಂಗೆ ಹೇಗ್ ಮಗು ಆಗ್ತಾ ಇದೆ ಅನ್ನೋ ವಿಷಯನ ನಾನೇ ಹೇಳೋವರೆಗೂ ಯಾರಿಗೂ ತಿಳಿಸ್ಬಾರ್ದು. ನೀನ್ ಯಾರ ಹತ್ರನೂ ಹೇಳಲ್ಲ ಅಂತ ನಿನ್ ಪ್ರೀತಿ ಮೇಲೆ ಪ್ರಮಾಣ ಮಾಡು. ನಮ್ಮ ಅಣ್ಣ ಕಾಲದಲ್ಲಿ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತಿದ್ರಂತೆ. ಈಗಪ್ಪ ಕಾಲದಲ್ಲಿ ಮಳ್ಳಿ ಮಳ್ಳಿ ಮೊಬೈಲ್ ನಂಬರ್ ಏನು ಅಂದ್ರೆ 9 11 ಅಂತಾರೆ. ಸಾರಿ ನೋಡಪ್ಪ, ನೀನ್ ಮೊದ್ಲು ಮೈ ಮೇಲಾಗಿರೋ ಗಾಯನ ಮೇಲ್ ಮಾಡ್ಕೊ. ಆಮೇಕೆ ಮನುಷ್ಯನ ಗಾಯಕ್ಕೆ ಮುಲಾಮ್ ಸಿಗ್ತತೆ. ನೋಡು, ಇದೇ ನನ್ನ ಅರಮನೆ, ಇದೇ ನನ್ನ ಅಂಗಡಿ. ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಗಾಯ ನನ್ನ ಅರಮನೆ. ಕಾರಣವಿರದೆ ನೀನು ದೂರವಾದೆ, ನೀನಿಲ್ಲದೇನೆ ನಾನು ಒಂಟಿಯಾದೆ. ಕಣ್ಣೀರಿನಲ್ಲಿ ನಾ ಕರಗಿ ಹೋದೆ, ನೀ ಬರದಿರೋ ದಾರಿಯಲ್ಲಿ ಕಾದೆ. ಪ್ರೀತಿ ಮೋಸ ಕಣೆ, ಓ ಹುಡುಗಿ ನೂರು ವೇಷ ಕಣೆ, ಮಳ್ಳಿ ಸಂಚು ಕಣೆ, ನಾವಳ ನಂಬಿ ಹಾಳಾದೇನೆ. ಒಲವೆ ನಿನ್ನ ಎಂದು ಬಿಡೆನೆ. ಏ ಕಿಟ್ಟಣ, ಟೀ ತಗೊಂಬರ್ಲ ಇಲ್ಲಿ. ಬಂದೆ ಬಂದೆ. ಏನ್ ಬಿಟ್ಟೆ ಶಣ್ಣ, ಇದ್ದಕ್ಕಿದ್ದಂಗೆ ಈ ಕಡೆ ಅಪರೂಪಕ್ಕೆ ಸವಾರಿ? ನನ್ನ ಅಂಗಡಿಲಿ ಎರಡು ಸಿಕ್ಕಲ್ಲ ಅಂತ ಗೊತ್ತು, ಆದ್ರೂ ಈ ಕಡೆ. ಏಯ್, ನಿನ್ನ ಅಂಗಡಿಗೆ ಹೆಣ್ಣು ಎಂಡ ಎರಡು ಸಿಗಾಕಿಲ್ಲ ಅಂತ ನಂಗೆ ಗೊತ್ತು ಕಣ್ಲ. ನಾನ್ ಬಂದಿರೋ ವಿಷಯನೇ ಬೇರೆ. ಬೇರೆ ಅಂದ್ರೆ? ನಮ್ಮೂರ್ನ
ಬೆಳಿ ಮಾಡ್ತಾ ಅವನೇ ಅಂತವ್ರಿಗೆ ಏನ್ ಮಾಡೋದು, ನಿನ್ನ ಹತ್ರ ಒಂದ್ ಟೀ ಕುಡ್ಕೊಂಡೋಣ ಅಂತ ಬಂದಿವ್ನಿ. ಅಂತೂ ಹೆಣ್ಮಕ್ಳಿಗೆ ಸಹಾಯ ಮಾಡಂಗ ಆಗೋದ್ರಿ ಅಲ್ವಾ ಗುರುವೆ? ಜನಕ್ಕೆ ಹೊಸ ಹೆಲ್ಪಿಂಗ್ ಮಾಡ್ರಿ ಅಲ್ವನ್ಲ, ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಜನ ನನ್ ಪಂಚಿಂಗ್ ಮಾಡೋದು. ಅಂದಾಗೆ ಮದುವೆ ಯಾರ್ದು ಅಂತ ಹೇಳಿದ್ರೆ? ಅಯ್ಯ ನೀನ್ ಕಿವಡ ಮಕ್ಕಕ್ ನಾನ್ ನಮ್ಮೂರ್ನಾಗ ಟೀಚರ್ ತಂಗಿ ಇದ್ರ ಜೊತೆಗೆ ಹೊಸ ಹಳೆ ಬಾಕಿನ ಸೇರ್ಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕೊಡ್ತೀನಿ ಹೋಗ್ಲ, ಎಲೆಕ್ಷನ್ ಬೇರೆ ಹತ್ರಕ್ ಬರ್ತಾ ಇದೆ, ಬರ್ತಾ ಇದೆ, ಸ್ವಲ್ಪ ಕವರ್ಕೊಂಡು ಕೊಡ್ತೀನಿ. ಚುನಾವಣೆ ಅಂತೆ, ಬಾಕಿ ಆಮೇಲೆ ಕೊಡ್ತಾನಂತೆ, ಏನ್ ಗ್ರಾಚಾರನು? ಏನಪ್ಪ ತಮ್ಮ ನಾರಿಯ ಹಿಂದೆ ಹೋದ್ರೆ ನೋವೆ ಮಂಕುತಿಮ್ಮ ಆಗಾಗ ನಗಿಸುವಳು ಆಮೇಲೆ ಅಳಿಸುವಳು ಈ ಬಾಳು ಕೆಡಿಸುವಳು ಪ್ರಾಣನ ತೆಗೆಯುವಳು ಬರಿ ಕೇಳೋ ಕೇಳೋ ಚಿಂತೆ ಬಿಟ್ಟು ಎರಡೇಟು ತಟ್ಟು ಏನಾರಿ ಅಂದರೆ ನರಕ ಕಣತಮ್ಮ ಏನಾರಿಯ ಹಿಂದೆ ಹೋದ್ರೆ ನೋವೆ ಮಂಕುತ್ತಿಮ್ಮ ಸನ್ನೆಲೆ ಕೂಗ್ತಾಳೆ ಹುಡುಗಿ ಹಳ್ಳಿಲಿ ಗಲ್ಲಿಯಲ್ಲಿ ಎಲ್ಲಾದ್ರು ಹುಡುಗಿರು ಮಳ್ಳಿ ಮಳ್ಳಿ ನೀನ್ ಚಿಂತೆ ಬಿಟ್ಟು ಎರಡೆಟು
ತಟ್ಟು ಎನ್ನಾರಿ ಅಂದರೆ ನರಕ ಕಣೋ ತಮ್ಮ ಎನ್ನಾರಿಯ ಹಿಂದೆ ಹೋದ್ರೆ ನೋವೆ ಮಂಕುತಿಮ್ಮ ಸರ್, ಇಲ್ಲಿ ಚಿತ್ರ ಅವ್ರ ಮನೆ ಎಲ್ಲಿ ಬರುತ್ತೆ ಸರ್? ಚಿತ್ರನ? ಯಾರವಳು? ಅದೇ ಸೋಮನಹಳ್ಳಿ ಗೌಡ್ರನ್ನ ಮದ್ವೆ ಆಗಿದ್ದಾಳಲ್ಲ, ಆ ಚಿತ್ರ. ಓ, ಅವಳ? ಅವಳ ಹತ್ರ ನಿಂದೇನೆ ಕೆಲಸ? ಇಲ್ಲ ಸರ್, ಸ್ವಲ್ಪ ಕೆಲಸ ಇತ್ತು. ಅವಳ ಹೆಸರು ಚಿತ್ರ ಅಲ್ಲ, ಮಳ್ಳಿ. ಥ್ಯಾಂಕ್ ಯು ಸರ್. ಅವನು ಸಾಮಾನ್ಯದನಲ್ಲ ಸರ್, ಏನು ಗೊತ್ತಿಲ್ದಿರೋ ಆತ್ಮಿಗೇನೆ ಮನ್ಸು ಕೆಲಸ. ನಾನು ಮಿಲಿಟರಿ ಮ್ಯಾನ್, ಅವನೇನಾದ್ರೂ ಮದುವೆ ಮನೆಗೆ ಬಂದ್ರೆ ಗುಂಡಿಗೇನ ಸೀಳ್ಬಿಡ್ತೀನಿ. ನೀವು ಗುಂಡಿಗೆ ಸೀಳ್ತೀರಂತ ಮದುವೆ ಮನೆಗೆ ಟೈಮಲ್ಲಿ ಅದಕ್ಕೆ ಅಂತ ಬೇರೆ ಜನ ಇದ್ದಾರೆ, ಅದನ್ನೆಲ್ಲ ನೀನೇ ವ್ಯವಸ್ಥೆ ಮಾಡ್ಲು.
ಅಲ್ಲ, ನಾನ್ ನಡೆಸಿದ್ದೆಲ್ಲ ನನ್ ಒಳ್ಳೇದಕ್ಕೋಸ್ಕರನೆ. ಅನ್ಕೊಂಡಿಲ್ಲ, ಅರ್ಥಕೊಂಡಿದ್ದೀನಿ. ಬಂದಿರೋದು ಇಲ್ಲ ಅಂದಿದ್ರೆ ಕೆಲಸಕ್ಕೆ ಆಶ್ಚರ್ಯ ಮಾತಾಡೋದನ್ನ ಬಿಟ್ಟು ನೇರವಾಗಿ ಹೇಳು, ನನ್ನನ್ನು ಯಾಕೆ ಕಾಡ್ತಾ ಇದೀಯಾ? ಕಾರಣ ಹೇಳು. ಕಾರಣ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಒಂದಲ್ಲ, ಎರಡೂ ಅಲ್ಲ, ಮೂರು ಕಾರಣಗಳಿವೆ. ಒಂದು ನೀನು, ಇನ್ನೊಂದು ನೀನೆ, ಇನ್ನೊಂದೂ ನೀನೇನೆ. ಮುನ್ಕಾಲ್ ಮೇಲಕ್ಕೆ ಲಂಗ ಹಾಕೋ ವಯಸ್ಸಲ್ಲೇ ನಮ್ಮಮ್ಮ ನಮ್ಮಪ್ಪನ್ ಬಿಟ್ಟು ಯಾವನ್ ಜೊತೆನೂ ಓಡ್ ಹೋದ್ಲು. ಅದನ್ನ ಮುಂದಿಟ್ಕೊಂಡು ನಮ್ಮಪ್ಪ ನನ್ ಪಾಲ್ಗೆ ಮೃಗ ಆಗ ಹೋದ. ಇನ್ನು ನಮ್ಮಪ್ಪನ್ ಕಾಟ ಸಾಲದು ಅನ್ನೋಂಗೆ ಊರ್ನವರೆಲ್ಲ ನನ್ ಬಗ್ಗೆ ತಲೆಗೊಂದ್ ಮಾತಾಡ್ಕೊಳ್ತಿದ್ರು. ನಾನ್ ದೊಡ್ಡೋಳಾದ್ಮೇಲೆ ನಮ್ಮಅಮ್ಮ ಓಡೋದಂಗೆ ನಾನು ಓಡೋಗ್ತೀನಿ ಅಂತ ಊರ್ನವರೆಲ್ಲ ಆಗ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ನಾನ್ ಏನೇ ಮಾಡಿದ್ರು, ಏನೇ ನೋಡಿದ್ರು ಅದಕ್ಕೆ ಬೇರೆನೆ ಅರ್ಥ ಕಲ್ಪಿಸ್ತಿದ್ರು. ನಮ್ಮಅಪ್ಪನ್ ಹತ್ರ ಬಂದು ದೂರ್ ಹೇಳ್ತಿದ್ರು. ಏನು ನಿಮ್ ಗೋಳು ಒಂದೇ ಸಾಮ್ನೆ ದಬ 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 ಅಂತ ಹೊಡ್ಕೊತಿದ್ರಲ್ಲ? ಗೋಳು ಇಕ್ಕಂತಿರೋದು ನಾವಲ್ಲ, ನಿನ್ ಮಗಳವಳಲ್ಲ ಅವಳು. ಅದ್ ಯಾವ ಗಳಿಗೆನಲ್ಲಿ ಗುದ್ದುಟ್ಟಿಸ್ಬಿಟ್ಟಯ್ಯ, ಇಡೀ ಊರ್ನ ಹಾಳ್ ಮಾಡಿಟ್ಟವಳೆ. ಏಯ್, ಗುದ್ದುಡ್ಸಿರೋದು ನಾನು, ನೀನಲ್ವಲ್ಲ. ಅದೇನ್ ಮಾಡ್ದಂತ ಬಗಳು? ಆ, ಏನ್ ಮಾಡ್ಲಿಲ್ಲ ನಿನ್ ಮಗಳು. ನನ್ ಗಂಡ ಬಟ್ಟೆ ಬಿಚ್ಕೊಂಡು ನೀರು ಉಯ್ಕೊಂತ ಇದ್ರೆ ಇಣಕಿ ಇಣಕಿ ನೋಡ್ತಾಳೆ ನಿನ್ ಮಗಳು. ಓಹೋ, ಏನ್ ನಿನ್ ಗಂಡ ಮನ್ಮತ ಇಡ್ಕಿ ಇಡ್ಕಿ ನೋಡ್ಬಿಟ್ಲ? ಊರಾಚ ಗೋಡೆ ಮೇಲೆ ಸೆಕ್ಸ್ ಪಿಕ್ಚರ್ ಪೋಸ್ಟರ್ ನ ನೋಡಿದ್ಲು. ಅಷ್ಟೇ ಅಲ್ಲ, ಜೊತೆಲಿದ್ದ ಹೆಣ್ಮಕ್ಳಿಗೆಲ್ಲ ತೋರಿಸಿ ಕೆಡ್ಸಿಟ್ಟವಳೆ. ಹುಡುಗಿರ್ಗೆ ಸೆಕ್ಸ್ ಪೋಸ್ಟರ್ ತೋರ್ಸವಳ? ಅಷ್ಟೇ ಅಲ್ಲಯ್ಯ, ನನ್ ಮಗ ಅಳ್ತಾ ಇದ್ರೆ ನಿರೋದ್ ನಾ ಊದ್ ಕೊಟ್ಟವಳೆ. ಓ, ಏನ್ ನಿನ್ ಮಗನ್ಗೆ ನಿರೋದ ಊದ್ ಕೊಟ್ಬಿಟ್ಟವಳೆ? ಏವಗಯ್ಯ, ಆಯ್ತು, ಅವಳ ಬರ್ಲಿ, ಎಟ್ಟಿತ್ತಕ್ಕ ನೋಡ್ಕೊಂತೀನಿ. ಹೋಗ್ರಯ್ಯ. ಊರಲ್ಲಿರೋ ಮಕ್ಳನ್ನೆಲ್ಲ ಹಾಳ್ ಮಾಡಿಟ್ಟವಳೆ, ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಫಸ್ಟ್ ಅವಳಗ್ ಮದ್ವೆ ಮಾಡಿ ಕಳ್ಸೋ, ನಾವಾದ್ರೂ ನಿಮ್ದೇ ಆಗಿರ್ತೇವೆ. ಹೋಗ್ರಯ್ಯ, ಆಯ್ತು, ಅವಳ ಮನೆಗ್ ಬರ್ಲಿ, ಕಾಲ್ ಮುಟ್ತಾಕ್ತೀನಿ, ಹೋಗಿ. ನನ್ ಕೆಮೆನು ಹಾಳ್ ಮಾಡಿದ್ರೆ ಹೋಗ್ರಯ್ಯ. ಏ ಭೋಸ್ರಿ, ಬರ್ಲಿ ಇತ್ತಾಗೆ. ಏನ್ ಇತ್ತೀಚೆಗೆ ಬಾರಿ ಹೆಚ್ಕೊಂಡ್ಬಿಟ್ಟಿದೆ ಅಂತೆ? ಏನ್ಲೆ, ಏನಪ್ಪಯ್ಯ ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಅವ್ನ್ ಯಾವನ ಬಿಚ್ಚಾಕೊಂಡು ಸ್ನಾನ ಮಾಡ್ಬೇಕಾದ್ರೆ ನೀನು ಇಣಕಿ ಇಣಕಿ ನೋಡ್ದಂತೆ? ನೋಡಪ್ಪಯ್ಯ, ನಾನ್ ಅದನ್ನ ನೋಡಕ್ ಹೋಗಿಲ್ಲ. ನಾನ್ ನೋಡ್ದಾಗ ಹಾವೊಂದ್ ಹೋಯ್ತು, ಅದಕ್ಕೆ ಬಗ್ ನೋಡ್ತಾ ಇದ್ದೆ ಎಲ್ ಹೋಯ್ತು ಅಂತ. ಗೋಧಿ ನಾಗ್ರಾವೋ ಕರಿ ನಾಗ್ರಾವೋ ಹರಿಯೋ ನಾಗ್ರಾವೋ ಹರಿಯೋ ನಾಗ್ರಾವೋ ಎಡೆ ಬಿಚ್ಚಿ ಕಚ್ಚಿದ್ರೆ ಹೊಟ್ಟೆ ಊದ್ಕೊಂತದೆ ಉಸಾರು. ಅದ್ ಸರಿ, ಆ ಎಣ್ಣೈಕಳನ್ನೆಲ್ಲ ದಾರಿಯಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಸೆಕ್ಸ್ ಪೋಸ್ಟರ್ ತೋರಿಸ್ತಾ ಇದ್ದಂತೆ. ಅಯ್ಯೋ, ನಾನ್ ಪೋಸ್ಟರ್ನೆಲ್ಲ ನೋಡಿದ್ದು. ಅಲ್ಲೇ ಮಗ್ಳ ಗೇಮ್ ಯಾಕೆ ಮರಿ ಹಾಕ್ತಿತ್ತು ಅದನ್ನ ನೋಡ್ತಾ ಇದ್ದೆ. ಅದಿರ್ಲಿ, ಆ ಹುಡುಗನಿಗೆ ನಿರೋದ್ ಊದ್ಕೊಟ್ಟೆಂತಲ್ಲ, ಏನೇ ನಿಂತು ನವರಂಗಿ ಆಟ? ಅವ್ನ್ ತೀಪಿ ಊದ್ಕೊಳ್ಳುವಂತ ನಾನ್ ಊದ್ಕೊಟ್ಟೆ. ಅದು ನಿರೋದು ಎಲ್ಲಿಟ್ಕೊಳ್ಳೋದು ನನಗೇನ್ ಗೊತ್ತು? ಹೋಗ್ ಕ್ಯಾಮೆ ನೋಡೋಗು. ಬಂದ್ಬಿಟ್ಟ. ಅವಳು ಎಲ್ಲಾದ್ರೂ ಇಟ್ಕೊಳ್ಳೆ, ನೀನ್ ಬಾಯಲ್ಲಿಟ್ಕೋ, ತಗೋ. ನಾನ್ ನೋಡಿದ್ದನ್ನ ನಡೆದಿದ್ದನ್ನ ಅಪ್ಪನ ಹತ್ರ ಹೇಳಿದ್ರು ಅಪ್ಪ ನಂಬ್ತಿರ್ಲಿಲ್ಲ. ನೀನು ಅವಳಗ್ ಹುಟ್ಟದವಳು, ನೀನು ನಿಮ್ ಅಮ್ಮನ ಹಂಗೆ ಅಂತ ನಾಲ್ಕೇಟ್ ಹಾಕಿ ಖುಷಿ ಪಡ್ತಿದ್ರು. ನನ್ ಕಣ್ಣಿಗೆ ಅವ್ರು ಯಾರು ಮನುಷ್ಯ ತರಾನೇ ಕಾಣ್ತಿರ್ಲಿಲ್ಲ, ಮೃಗಗಳ ತರ ಕಾಣಿಸ್ತಿದ್ರು. ಅದೇ ವೇಳೆಗೆ ನಾನು ದೊಡ್ಡವಳಾದೆ. ಅತ್ತ, ನಮ್ಮಪ್ಪ ಅವನ್ ತೀಟೆಗೆ ಅಂತ ಒಬ್ಳನ್ ಕಟ್ಕೊಂಡಿದ್ದ.
ಅಯ್ಯೋ ನಿನ್ನ ಸೌಂಡ್ ಕಮ್ಮಿ ಮಾಡಮ್ಮಿ, ಪಕ್ಕದಾಗೆ ಮಗ ಐತೆ. ಯೋ ಆ ಬಿಕ್ನಾಸ್ ಇದ್ದಾಳೆ ಅಂತ ನನ್ ಸೌಂಡ್ ಇಲ್ಲೇ ಸುಖ ತೋಳಕಾಯ್ತದ? ಮೊದ್ಲು ಅವಳಿಗೆ ಯಾರತ್ರ ಹೆಂಡತಿ ಸತ್ತಿರೋನ ತಂದು ಗಂಟ್ ಹಾಕಿ ತೊಲಗ ಹಾಕು. ಹೆಂಗಾರ ಸಾಯ್ಲೆ ಅವಳು, ನಮಗೆ ನಾಬೇಕು ಬಾ. ಈಗ ಹಂಗೆ ಆಗ್ಲಿ. ಇತ್ತ ನನ್ ಒಂದು ಮಾತು ಕೇಳ್ದಿರಾ, ಅವನಿಗಿಂತ ವಯಸ್ಸಲ್ಲಿ ದೊಡ್ಡವನಾಗಿದ್ದ ಗೌಡನ್ಗೆ ನನ್ನ ಮೆತ್ ಹಾಕಿ ಕೈ ತೊಳ್ಕೊಂಡ್ಬಿಟ್ಟ. ಮೆತ್ತಿಸ್ಕೊಂಡಿದ್ದಷ್ಟೇ ಬಂತು. ಗಂಡ ಅನ್ನಿಸ್ಕೊಂಡಿದ್ ಗೌಡ ನನ್ನ ಅರ್ಶನದ ಮೈನ ಒಣಗಿಸೋದಿರ್ಲಿ, ಗಮ್ಲು ಕೂಡ ಕುಡಿಲಿಲ್ಲ. ನನ್ ಕೈ ಬೇಕಿದ್ದು ಅವನ್ ಗಲ್ಲ ಸವರಕ್ಕಲ್ಲ, ಅವನ್ ಮಕ್ಳು ಅಂಡ ತೊಳ್ಯಕ್ಕೆ ಅಂತ. ನನಗ್ ಗೊತ್ತಾಗೋಕೆ ಜಾಸ್ತಿ ದಿನ ಏನ್ ಬೇಕಿರ್ಲಿಲ್ಲ. ಮೊದ್ಲು ನಿನ್ನಿಂದ ನನ್ ಮೋಹ ತೀರ್ಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ನೀನವತ್ತು ಏನ್ ಮಾಡ್ತಿದ್ದೀರಾ? ನೀವ್ ಮಾಡ್ತಿರೋದು ತಪ್ಪು. ನನ್ನಿಂದ ಇಂಥದೆಲ್ಲ ನಿರೀಕ್ಷೆ ಮಾಡಬಾರ್ದು. ನೀವು ಯಾಕೆ ಸುಮ್ಮನೆ ಆಗ್ಬಿಟ್ಟೆ ವಿಷ್ಣು? ನನ್ ಪ್ರಶ್ನೆಗೆ ಉತ್ತರ ಕೊಡು. ಮತ್ಯಾರಿಂದ ಮಾಡ್ಲಿ? ಅರುಳೋ ಹೂ ಕೂಡ ಇನ್ನೊಬ್ರು ಮುಡಿಯರಕ್ಕೆ ಕಾಯ್ತಾ ಇರತ್ತೆ. ಮಾಗಿರೋ ಹಣ್ಣು ಇನ್ನೊಬ್ರು ಬಾಯಿಗೆ ಆಹಾರ ಆಗೋದಕ್ಕೆ ಹಾತೊರಿಯತ್ತೆ. ಅಂಥದ್ರಲ್ಲಿ ನಾನು ಒಂದು ಹೆಣ್ಣು, ನಂಗಿರಲ್ವ ಬಯಕೆಗಳು? ಬಡ್ತನಾನೇ ಒಂದ್ ಶಾಪ ಅನ್ನೋ ತರ ನನ್ ತಂದೆ ನನ್ ಒಂದ್ ಮಾತು ಕೇಳ್ದೆ ಮದ್ವೆ ಮಾಡಿದ್ರು. ಮಕ್ಳನ್ ನೋಡ್ಕೊಳ್ಳೋದಕ್ಕೆ ಒಂದ್ ಹೆಣ್ ಬೇಕು ಅಂತ ಗೌಡ್ರು ನನ್ನ ತಂದಿಟ್ಕೊಂಡ್ರು. ನನ್ನ ಆಸೆಗಳೇನು, ಆಕಾಂಕ್ಷೆಗಳೇನು, ಬಲ್ಲವ್ರು ಯಾರು, ಕೇಳೋರು ಯಾರು? ಯಾರು ಇಲ್ಲ. ಹಾಗಂತ ಎಲ್ಲೇ ಮೀರೋದು ತಪ್ಪು ತಾನೆ? ಗಂಡ ಮಾಡೋದು ತಪ್ಪಲ್ಲ, ಅಪ್ಪ ಮಾಡೋದು ತಪ್ಪಲ್ಲ, ಆದ್ರೆ ಹೆಂಡತಿ ಮಾಡೋದ್ ಮಾತ್ರ ತಪ್ಪು ಅಲ್ವಾ? ಹೆಣ್ಣನ್ನ ಹಣತೆಗೆ ಹೋಲಿಸ್ತಾರೆ. ಹಾಗಂತ ಹಣತೆ ಒಳಗೆ ಬರೀ ಬತ್ತಿ ಇದ್ರೆ ಸಾಲದು. ಆ ಬತ್ತಿ ಉರಿಯೋದಕ್ಕೆ ಹಣತೆ ಬಾವಿಯೊಳಗೆ ಎಣ್ಣೆ ಸುರಿಬೇಕು, ಬತ್ತಿಗೆ ಬೆಂಕಿ ಜ್ವಾಲೆ ತಾಗಿಸ್ಬೇಕು. ಆಗ್ಲೇನೆ ಹತ್ತಿ ಉರಿಯೋದು, ಮನೆ ಬೆಳಗೋದು. ಹಾಗೇನೆ ಒಂದ್ ಹೆಣ್ಣಿನ ಜೀವನ ಕೂಡ. ಊರೂರ್ ಮುಂದೆ ತಾಳಿ ಕಟ್ಟಿ ಮನೆ ತುಂಬಿಸ್ಕೊಂಡ್ರೆ ಸಾಲದು. ಗಂಡ ಆದವನು ತನ್ ಮನೆ ಮಡದಿನ ಮನಸ್ಸನ್ನ ಮೈನ ಆವರಿಸ್ಕೊಂಡ್ರೇನೆ ಒಂದ್ ಹೆಣ್ಣಿನ ಜೀವನಕ್ಕೆ ಒಂದ್ ಅರ್ಥ. ಮದ್ವೆ ಅನ್ನೋ ಬಂಧಕ್ಕೆ ಪ್ರಬಂಧ. ಹಾಗಂತ ನೀನ್ ಮೈನ ದಾನ ಮಾಡ್ತೀಯಾ? ನಾನು ಮೈದಾನದಲ್ಲಿ ನಿಂತ್ಕೊಂಡು ಹರಾಜ್ ಹಾಕೊಂತಿಲ್ಲ. ನನ್ ಕಣ್ಣಿನ ಅಂಗಳದಲ್ಲಿ ನಿನ್ನ ಬಯಸ್ತಾ ಇದ್ದೀನಿ. ಇಲ್ಲ, ಆ ರೀತಿ ಯಾವ ಭಾವನೆಯೂ ನಿಮ್ಮ ಮೇಲಿಲ್ಲ. ಭಾವನೆಗಳು ಹುಟ್ಟದಾಗ್ಲಿಂದ ಬರೋ ಗುಣ ಅಲ್ಲ ವಿಷ್ಣು. ಅನುಭವದಲ್ಲಿ ಬಂದು ಅದನ್ನ ಅನುಭವಿಸ್ದಾಗ್ಲೇ ಭಾವನೆಗಳು ಬಿತ್ತರ ಆಗೋದು. ಒಂದ್ಸತಿ ನಿನ್ ತೋಳಿಂದ ನನ್ನ ಅಪ್ಕೋ, ಆಗ ಭಾವನೆಗಳು ತಾನೇ ತಾನಾಗ್ ಬರುತ್ತೆ. ಇಲ್ಲ, ನಾನು ಆ ರೀತಿ ಆಗೋದಕ್ಕೆ ಅವಕಾಶ ಕೊಡಲ್ಲ. ಅವ್ರು ನಿಮ್ಮನ್ನ ಬರೀ ಹೆಣ್ಣಾಗ್ ಮನೆ ತುಂಬಿಸ್ಕೊಂಡಿಲ್ಲ, ತಾಯಾಗ್ ತುಂಬಿಸ್ಕೊಂಡಿದ್ದಾರೆ. ನಿಮ್ ವಯಸ್ಸಿನ ಫೀಲಿಂಗ್ ನನಗ ಅರ್ಥ ಆಗುತ್ತೆ, ಆದ್ರೆ ಆ ವಯಸ್ಸಾಗಿರೋ ಗೌಡ್ರಿಗೆ ಅರ್ಥ ಆಗ್ಬೇಕಲ್ಲ. ನಾನು ಈ ರೀತಿ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೋಬೇಡಿ. ನಿಮಗೆ ನಿಗ್ರಹ ಶಕ್ತಿ ಕೊಡ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಿಮ್ ಆಸೆನೂ ಪೂರೈಸ್ತೀನಿ. ನಾನಾಗೆ ನಿನ್ ಮೈ ಮೇಲೆ ಬಿದ್ರು ನೀನನ್ನ ದೂರ ಇಟ್ಟು ನನ್ನನ್ನ ತಪ್ತಾರಿಗೆ ಹೋಗ್ದಂಗೆ ತಡೆದು ನನ್ ಮನಸ್ಸಿನ ಆಗ್ರಹನ ನೀನು ನಿಗ್ರಹಿಸ್ದೆ ನೋಡು. ಆಗ್ಲೇ ನಿನ್ ಮೇಲೆ ನನ್ಗೆ ನಿಜವಾದ ಪ್ರೀತಿ ಹುಟ್ಟಿದ್ದು. ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನೀನು ನನ್ನ ಪ್ಯಾಟೆ ಕರ್ಕೊಂಡು ಹೋಗಿ ಪ್ರಯೋಗ ಮಾಡ್ತೀನಿ ಅಂದಾಗ ನಾನ್ ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡೆ. ಯಾಕ್ ಗೊತ್ತಾ? ಆ ದಿಸೆನಲ್ಲಾದ್ರೂ ನಿನ್ ಜೊತೆ ಹೆಚ್ಚೆಚ್ಚಾಗಿರ್ಬೋದು, ನಿನ್ ಸಮೀಪ ಸವಿಬೋದು ಅಂತ. ನಿನ್ ಜೊತೆ ನಾನಿದ್ ಪ್ರತಿ ಕ್ಷಣನು ನಿನ್ನಲ್ಲಿ ನಾನು ನನ್ನ ಅನುಬಂಧ ಗಟ್ಟಿಗೊಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ. ಕಡೆಯದಾಗಿ ಪಂಚಾಯತಿ ಅವರು ನನ್ನ ಊರಾಚೆ ಹಾಕ್ದಾಗ ನನ್ ತವ್ರ ಮನೆ ಹುಸಿಲು ತುಳಿದೆ. ಅಲ್ಲಿ ಯಾವ ಊರ್ನ ಹಾಳ್ ಮಾಡಿದ್ ಸಾಲ್ದೆ ಈಗ ಈ ಊರಿಗೆ ಬೇರೆ ಬಂದವಳೆ. ಅಷ್ಟಿಲ್ದೆ ಹೇಳ್ತಾರ, ನೂಲಂಗೆ ಸೀರೆ ತಾಯಿ ಹಂಗೆ ಮಗಳು ಅಂತ. ಎಷ್ಟೇ ಆದ್ರೂ ಕಟ್ಕೊಂಡು ಅವನ್ನ ಬಿಟ್ಟು ಓಡೋದವಳ್ ಮಗಳಲ್ವ ಇವಳು?
ಅದ್ ಯಾವ ಮುಖ ಹೊತ್ಕೊಂಡ್ ಬಂದಿದ್ಯ ಇಲ್ಲಿ ಬಿತ್ರಿ? ಲೇ ಅಮ್ಮಿ, ಮಗ ಕಣೆ ಅವ್ರೇನೋ ಆಚೆ ಹಾಕಿದ್ರು, ಊಟಿಸೋರ್ ನಾವು ಆಚೆ ಹಾಕ್ಬಿಟ್ರೆ ಮಗ ಎಲ್ಲೋಯ್ತದೆ ಕರಿಯ ಒಳಗಡೆ? ಕಂಡಿದೀನಿ ಬರಯ್ಯ, ಅಲ್ಲಿ ಯಾವ ಮನೆ ಹಾಳು ಮಾಡಿದ್ ಸಾಲ್ದು ಅಂತ. ಈಗ ಈ ಮನೆಗೆ ಬೇರೆ ಬಂದವಳೆ, ಅವ್ರ ಜೊತೆ ನಮ್ಮನ್ನು ಬಹಿಷ್ಕಾರ ಆಗ್ತಾರೆ. ಬಾರಯ್ಯ ಕಂಡಿದೀನಿ. ಮಗ ಕಣೆ, ಆಗ್ಲೇ ನಿನ್ನ ಪಡೆದೇ ಪಡಿತೀನಿ ಅಂತ ಮನ್ಸಲ್ಲೇ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಕಾಯ್ತಾ ಇದ್ದೀನಿ. ಹಾಗಂತ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡಿದ್ದು ಸರಿನಾ? ದುರುಪಯೋಗ ಅಂತ ಯಾಕೆ ಅನ್ಕೊಳ್ತೀಯ? ನಿನ್ನ ನಾನ್ ಸದುಪಯೋಗ ಪಡಿಸ್ಕೊಳ್ತೀನಿ. ಇಷ್ಟು ದಿನ ಈ ಸಮಾಜಕ್ಕೆ, ಈ ಕಟ್ಪಾಡುಗಳಿಗೆ ಹೆದರ್ಕೊಂಡು ನಿನ್ನ ಮನಸಾರೆ ಸೇರೋಕಾಗಿರ್ಲಿಲ್ಲ. ಬಾ, ಇಲ್ಲಿ ಯಾರೂ ಇಲ್ಲ, ಸ್ವೇಚ್ಛೆಯಿಂದ ಮನ್ಸಾರೆ ಸೇರೋಣ, ಜೊತೆಲೆ ಸಂಸಾರ ಮಾಡೋಣ. ಬಾ ವಿಷ್ಣು. ನೋಡು, ನಿನ್ ಸಾರ ಇಲ್ದಿರೋ ಕತೆನ ಕೇಳ್ಕೊಂಡು ನಿನ್ ಜೊತೆ ಸಂಸಾರ ಮಾಡಕ್ ಬಂದಿಲ್ಲ. ನನ್ನ ನೀನು ಹೆಂಗೆ ದುರುಪಯೋಗ ಪಡಿಸ್ಕೊಂಡೆ ಅಂತ ಎಲ್ಲರ ಮುಂದೆ ಹೇಳಿ, ಅಲ್ಲಿ ನಡೀತಾರೋ ನನ್ನ ಸೌಜನ್ಯ ಮದ್ವೆನ ನಿಲ್ಸೋಣ. ಬಾ. ನನಗ್ ಸಿಗ್ದಿರೋದನ್ನ ಇನ್ನೊಬ್ರಿಗೆ ಸಿಗಿಸ್ತೀನಿ ಅನ್ಕೊಂಡ್ರೆ ಅದು ನಿನ್ ದಡ್ತನ. ಹೇಗೋ ಸೌಜನ್ಯನ್ ಮದ್ವೆ ಆಗ್ತಿದೆ ಅಂತಿದ್ಯಾ, ಅವಳು ಅವನ್ ಯಾವನ್ ಜೊತೆನೋ ಚೆನ್ನಾಗಿರ್ತಾಳೆ. ಇಲ್ಲಿ ನಾವಿಬ್ರು ಚೆನ್ನಾಗಿರೋಣ. ಬಾ. ಹೆಣ್ಣಿನ ಸಮಾಜದಲ್ಲಿ ನಿನ್ನಂತ ಅವಳು ಒಂಥರ ವೈರಸ್ ಇದ್ದ ಹಾಗೆ, ನೀನ ಚೂಟ್ ಹಾಕ್ದೇ ಇದ್ರೆ ಎಲ್ರಿಗೂ ರೋಗ ಬರ್ಸ್ಬಿಡ್ತೀಯ. ಏನೋ ನಿನ್ನ ಹೆಣ್ಣತನಕ್ಕೊಂದು ಮುಕ್ತಿ ಕೊಡೋಣ ಅಂತ ನೋಡಿದ್ರೆ ನನ್ ಬುಡಕ್ಕೆ ಬತ್ತಿ ಇಡ್ತೀಯ. ಅಲ್ಲ, ಅವತ್ತು ನೀನ್ ನನ್ ಮೈ ಮೇಲೆ ಬಿದ್ದಾಗ್ಲೇ ನಿನ್ನ ಬೆತ್ತಲೆ ಆಟ ಆಡಿ ಬಿಸಾಕಿದ್ರೆ ಅವಾಗ ಬುದ್ಧಿ ಬರ್ತಿತ್ತು. ನೋಡು, ಅಲ್ಲಿ ಟೈಮ್ ಬೇರೆ ಮೀರೋಗ್ತಿದೆ, ಮುಹೂರ್ತ ಬೇರೆ ನಡೀತಾ ಇದೆ. ನೀನಾಗ್ ಬಂದು ನಿಜ ಒಪ್ಕೊಂಡು ನನ್ನ ಸೌಜನ್ಯನ ಒಂದು ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಚೆನ್ನಾಗಿದೆ. ನನ್ ಕಣ್ಣಿ ಬಿದ್ದಿದ್ದಾನೆ, ಇವತ್ ನನ್ನ ನಾದಿ ಮದುವೆ ನಡೀತಾ ಇದೆ, ಇಲ್ಲಾಂದ್ರೆ ಅವನ ಸುಟ್ ಬಿಸಾಕ್ಬಿಡ್ತಿದ್ದೆ. ನನ್ ಮಾತ್ ಕೇಳಿ ಸರ್, ನಾನು ಸೌಜನ್ಯನಿಗೆ ಮೋಸ ಮಾಡಿಲ್ಲ, ಇದೆಲ್ಲ ಈ ಮಳ್ಳಿದೆ ನಾಟಕ. ಓ, ಇವಳ ಗೌಡಂಟಿ, ಇಬ್ರು ಸೇರ್ಕೊಂಡು ಇನ್ನೊಬ್ರು ಮನೇನ ಹಾಳು ಮಾಡಕ್ ಬಂದಂಗಿದೆ. ಸರ್, ನನ್ ಮಾತ್ ನಂಬಿ ಸರ್, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವಳೆ. ಊಸುರುವಳ್ಳಿ ತರ ಬಣ್ಣ ಬದಲಾಯಿಸಿದಕ್ಕೆ ಇಷ್ಟೆಲ್ಲ ಪಚೀತಿ. ಒಂದ್ಸಲ, ಒಂದೇ ಒಂದ್ಸಲ ಸೌಜನ್ಯನ ಕರೀರಿ ಸರ್, ನಿಜ ತಿಳಿಯುತ್ತೆ. ಏಯ್, ಇವನು ಕತೆ ಕೇಳಕ್ಕೆ ನಾನು ರೆಡಿ ಇಲ್ಲ, ಒಳಗಡೆ ಮೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಒಡೆದು ಬಿಸಾಕ್ರೆ ಇವನ. ಸರ್, ನನ್ ಮಾತ್ ಕೇಳಿ ಸರ್. ಏನ್ ಮಾಡ್ತಾ ಇದ್ದೀರಾ? ಯಾಕೆ ಹೊಡಿತಾ ಇದ್ದೀರಾ? ನೀವೇನ್ ಮನುಷ್ಯ ಇಲ್ಲ, ಮೃಗಗಳ ಬ್ಲಡ್ ಬರೋ ತರ ಹೊಡೆದಿದ್ರಲ್ಲ, ಬ್ಲಡ್ ಬೆಲೆ ಗೊತ್ತಾ ನಿಮ್ಗೆ?
ಎಂತ ನಾನ್ ಸೆನ್ಸ್ಗಳೇ ನೀವು? ಹಲೋ ಹೇಳ್ರಿ ಮೇಲೆ, ಯಾರ್ರೀ ನೀವು? ಯಾರು ನೀವು? ಡಾಕ್ಟರ್, ನಾನು ವಿಷ್ಣು. ಯಾವ ವಿಷ್ಣು? ಅದೇ ಅದೇ ನಾನು ಇವಳು ನಿಮ್ಮ ಕ್ಲಿನಿಕ್ಗೆ ಬಂದಿದ್ವಲ್ಲ. ಇವತ್ತು ಎಲ್ಲಿ ನೋಡಿದ್ರೆ ಹೆಣ್ಗಳ ಮೇಲೆ ರೇಪು, ದೌರ್ಜನ್ಯ, ಕಿರುಕುಳ ನಡೀತಾನೆ ಇದೆ. ಅಂಥದ್ರಲ್ಲಿ ನೀನು ನಿನ್ನೇ ಬಯಸಿ ಬಂದ ಈ ಹೆಣ್ಣನ್ನ ಮಿಸ್ಯೂಸ್ ಮಾಡ್ಕೊಳ್ದೆ ಆಕೆಗೊಂದು ಗೌರವಿತವಾದ ತಾಯಿತನ ಕೊಡಕ್ಕೆ ಬಂದಿದೆಯಲ್ಲ, ರಿಯಲಿ ಯುವರ್ ಗ್ರೇಟ್. ನಿನ್ನಂಥ ಯುವಕರು ಈ ಸೊಸೈಟಿಗೆ ಬೇಕು. ಸೊ ಈ ಟ್ರೀಟ್ಮೆಂಟ್ಗೆ ಗೌಡ್ರ ಒಪ್ಪಿಗೆ ಇದೆ ತಾನೆ ಸರ್? ಅದು ಹಾಂ, ಒಪ್ಪಿದ್ದಾರೆ ಸರ್. ಡಾಕ್ಟರ್, ನಾನು ಸೌಜನ್ಯನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ, ಆದರೆ ಇವಳು ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿಸ್ಕೊಂಡು ನಾನು ಮಾಡಿರೋ ಸಹಾಯನ ಮರೆತು ನನ್ನನ್ನು ಈ ಇಕ್ಕಟ್ಟಿಗೆ ಸಿಕ್ಕಿಸಿದಾಳೆ. ಅವಳು ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೆ ನಾನೇ ತಂದೆ ಅಂತ ವಾದಿಸ್ತಿದ್ದಾಳೆ. ನೀವಾದರೂ ಅವಳು ಹೊಟ್ಟೆನಲ್ಲಿ ಮಗು ಹೇಗೆ ಬಂತು ಅಂತ ಇವ್ರಿಗೆಲ್ಲ ಹೇಳಿ ನನ್ನ ಪ್ರೀತಿನ ಉಳಿಸ್ಕೊಡಿ ಸರ್. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳು ಹೊಟ್ಟೆಲಿ ಬೆಳೀತಾರ ಮಗುಗೆ ಕಾರಣ ಇವನೇ. ಗೌಡ್ರ ಹತ್ರ ಸುಖ ಕಾಣದ ಚಿತ್ರ ಈ ವಿಷ್ಣುನ ಬಯಸಿದ್ಲು, ಆದ್ರೆ ಈ ವಿಷ್ಣುಗೆ ಆ ಮನಸ್ಸಿರ್ಲಿಲ್ಲ. ಆದ್ರೂ ಇವಳು ಅಟ ಬಿದ್ದಿದ್ ನೋಡಿ ತಾನು ಇಲ್ದಿದ್ರು ಬೇರೆ ಯಾರಾದ್ರೂ ಅವಳನ್ನ ಬಳಸ್ಕೊಂಡು ಬಿಸಾಡ್ಬಹುದು, ಆಗ ತನ್ನ ಫ್ರೆಂಡ್ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋ ಉದ್ದೇಶದಿಂದ ವಿಷ್ಣು ಇವಳನ್ನ ಕನ್ವಿನ್ಸ್ ಮಾಡಿ ನನ್ನ ಬಳಿ ಕರ್ಕೊಂಬಂದ. ವಿಷ್ಣು ಉದ್ದೇಶನ ತಿಳ್ಕೊಂಡು ನಾನು ನನ್ನ ವೃತ್ತಿ ಧರ್ಮಕ್ಕೆ ವಿರುದ್ಧವಾದ್ರೂ ಪರವಾಗಿಲ್ಲ, ಸಂಸಾರ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇವರಿಬ್ಬರನ್ನ ಬಳಸ್ಕೊಂಡು ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಕೊಟ್ಟೆ. ಹಂಗಂದ್ರೆ ಏನ್ ಬೇಟ ಸಣ್ಣ? ನಂಗ್ ಗೊತ್ತಿದ್ರಲ್ವಾ ನಿಂಗೆ ಹೇಳಕ್ಕೆ, ಮುಂದೆ ಕೇಳಿಸ್ಕೊಳಲ್ಲ, ತಿಳಿತೈತೆ. ತಾಯ್ತನ ಬಯಸ್ ಬಂದ ಇವಳಿಗೆ ತನ್ನದೇ ವೀರಣ್ಣ ಮೂಲಕ ತಾಯಿ ಭಾಗ್ಯ ಕೊಟ್ಟ ವಿಷ್ಣು. ಗೌಡ್ರ ಬಳಿ ಒಪ್ಪಿಗೆ ಪಡೆದಿದ್ದೀನಿ ಅಂತ ಇವಳು ಸುಳ್ಳು ಹೇಳಿದ್ದು ವಿಷ್ಣು ಗೊತ್ತಿರಲಿಲ್ಲ ಅನ್ಸುತ್ತೆ. ನಾನಾಗ ಕೇಳ್ದಾಗ್ಲೂ ಈಕೆ ಗೌಡ್ರ ಬಳಿ ಒಪ್ಪಿಗೆ ಪಡೆದಿದ್ದೀನಿ ಅಂತಾನೆ ಹೇಳಿದ್ದು. ಈಗ ಅರ್ಥ ಆಗ್ತಾ ಇದೆ ಇವಳು ಎಲ್ಲರೂ ಹೇಗೆ ದಾರಿ ತಪ್ಪಿಸಿದಾಳೆ ಅಂತ. ಇದರಲ್ಲಿ ವಿಷ್ಣುದೇನ್ ತಪ್ಪಿಲ್ಲ, ಇವನ್ ಪ್ರೀತಿ ಮೇಲೆ ಆಣೆ ಮಾಡಿಸ್ಕೊಂಡು ಈ ಮಳ್ಳಿ ಇವನ್ ಮೇಲೆ ಆಪಾದನೆ ಒರೆಸಿದಾಳೆ. ಸಾರಿ ವಿಷ್ಣು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ ಪ್ರೀತಿ ನಮ್ದೆ, ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್ ವಿಷ್ಣು. ವಯಸ್ಸು ಹುಡುಗಿ ಭಾವನೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ಸೋತರು, ಆದ್ರೆ ಈ ವಿಷ್ಣದಲ್ಲಿ ಗೆದ್ದಂತ ವಿಷ್ಣುನ ನೀನ್ ಸೋಲಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದೆಯಲ್ಲ, ತಪ್ಪು ತಾನೆ? ನಿನ್ನ ನಟನ ಬಿಟ್ಬಿಡು, ನಿನ್ನ ಹೆಂಡತನಕ್ಕೊಂದು ಹೊಸ ಅರ್ಥ ಸಿಗುತ್ತೆ. ಇರೋ ಎರಡು ಮಕ್ಕಳ ಜೊತೆ ನಿನ್ನ ಹೊಟ್ಟೆಲಿ ಈ ವಿಷ್ಣು ಮಗು ಬೆಳೀತಾ ಇದೆ, ಅವುಗಳ ಮುಖ ನೋಡ್ಕೊಂಡು ಜೀವನ ಸಾಕ್ಸು.